ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ ಕೆ ಫ್ರೆಂಡ್ಸ್ ಇವತ್ತು ನಾವು ಟಿ ಇ ಟಿ ಎರಡು ಸಾವಿರದ ಹದಿನಾಲ್ಕು ಹಾಗೂ ಎರಡು ಸಾವಿರದ ಹದಿನೈದರ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಗಳ ಸಂಪೂರ್ಣವಾದಂತಹ ವಿಶ್ಲೇಷಣೆಯನ್ನು ಮಾಡೋಣ ಬನ್ನಿ ಹಾಗೆಯೇ ಫ್ರೆಂಡ್ಸ್ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನು ನೋಡೋದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋವನ್ನು ಲೈಕ್ ಆ್ಯಂಡ್ ಶೇರ್ ಮಾಡಿ ಸೊ ಹಾಗೆಯೇ ಇದರ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಈಗ ನಾವು ತಿಳಿದುಕೊಳ್ಳೋಣ ನಾವು ಎರಡು ಸಾವಿರದ ಹದಿನಾಲ್ಕನೇ ಸಾಲಿನ ಸಮಾಜ ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಬಹಳನೇ ಇಂಪಾರ್ಟೆಂಟ್ ಆದಂಥ ಒಂದು ಪ್ರಶ್ನೆ ಪತ್ರಿಕೆ ಅಂತ ಹೇಳ್ಬೋದು ಮೊದಲನೇ ಟಿ ಇ ಟಿಯ ಒಂದು ಪ್ರಶ್ನೆ ಪತ್ರಿಕೆ ಎಸ್ ಹಾಗಿದ್ರೆ ತಡ ಮಾಡಲಾರ್ದಂಗೆ ನೋಡೋಣ ಮೊದಲನೇ ಪ್ರಶ್ನೆ ಹೀಗಿದೆ ಹಲ್ಮಿಡಿ ಶಾಸನ ನಿಮಗೆಲ್ಲ ಗೊತ್ತು ಮೊದಲ ಶಾಸನ ಅಂತೇಳಿ ಹೇಳ್ತೀವಿ ಈ ಒಂದು ಹಲ್ಮಿಡಿ ಶಾಸನದಿಂದ ಈ ರಾಜನ ಬಗ್ಗೆ ಐತಿಹ್ಯ ತಿಳಿದು ಬರುತ್ತೆ ಸೊ ಯಾರ ಬಗ್ಗೆ ನಾವು ತಿಳ್ಕೊಳ್ಬೋದು ಇಲ್ಲಿ ಮಯೂರವರ್ಮ ವರ್ಮ ಕಾಕುತ್ಸ ವರ್ಮ ದಂತಿದುರ್ಗ ಸ್ಕಂದವರ್ಮ ನೋಡಿ ನಮಗೆ ಹಲ್ ಹಲ್ಮಿಡಿ ಶಾಸನದಿಂದ ದೊರೆತಂತಹ ಒಬ್ಬ ಶ್ರೇಷ್ಠ ರಾಜನ ಬಗ್ಗೆ ನಮಗೆ ಮಾಹಿತಿ ತಿಳಿದು ಬರುತ್ತೆ ಅದು ಕಾಕುತ್ಸವರ್ಮನ ಬಗ್ಗೆ ಹಾಗೇನೇ ಎರಡನೇ ಪ್ರಶ್ನೆ ಸಿಂಧೂ ನಾಗರಿಕತೆ ಮತ್ತು ಮೆಸಪೊಟೊಮಿಯ ನಾಗರಿಕತೆಯು ವ್ಯಾಪಾರ ಸಂಪರ್ಕವನ್ನು ಹೊಂದಿದೆ ಅಂತೇಳಿ ಸೂಚಿಸ್ತಕ್ಕಂಥ ಒಂದು ಐತಿಹ್ಯ ಐತಿಹ್ಯ ಅಂತಂದರೆ ಒಂದು ಶಾಸನ ಆಗಿರ್ಬೋದು ಅಥವಾ ಆಧಾರ ಅಂತಲೇ ಹೇಳ್ಬೋದು ಹಾಗಾಗಿ ನಮಗೆ ಯಾವುದ್ರ ಮೂಲಕ ತಿಳಿದು ಬರುತ್ತೆ ಅಂತ ನೋಡೋಣ ಮುದ್ರೆಗಳು ಶಿಲಾಶಾಸನ ದೇಶೀ ಶಾಸನ ದೇಶಿ ಸಾಹಿತ್ಯ ವಿದೇಶಿ ಸಾಹಿತ್ಯ ನಮಗೆ ಮುದ್ರೆಗಳ ಮುಖಾಂತರ ನಮಗೆ ತಿಳಿದು ಬರುತ್ತೆ ಏನು ಅಂತಂದರೆ ಸಿಂಧೂ ನಾಗರಿಕತೆ ಮತ್ತು ಮೆಸಪೊಟಮಿಯ ಎರಡೂ ನಾಗರಿಕತೆಗಳು ಕೂಡ ಇಬ್ರಲ್ಲೂ ಕೂಡ ವ್ಯಾಪಾರ ಸಂಪರ್ಕ ಇದೆ ಅಂತೇಳಿ ನಮಗೆ ಈ ಮುದ್ರೆಗಳ ಮುಖಾಂತರ ತಿಳಿದು ಬರುತ್ತೆ ಆಧಾರಗಳು ಚಾಪ್ಟ್ರಲ್ಲಿ ನಿಮಗೆ ಗೊತ್ತಾಗುತ್ತೆ ಇದು ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸಾಮ್ರಾಜ್ಯವನ್ನು ಕಟ್ಟಿ ಐಕ್ಯತೆಯನ್ನು ಮೂಡಿಸಿದಂತಹ ರಾಜವಂಶ ಯಾವುದು ನೋಡಿ ಕುಶಾಣರು ಗುಪ್ತರು ಶಾತವಾನರು ಮೌರ್ಯರು ಸೊ ವಿಚ್ ವನ್ ಈಸ್ ರೈಟ್ ಹಿಯರ್ ಎಸ್ ಫ್ರೆಂಡ್ಸ್ ರೈಟ್ ಆನ್ಸರ್ ಈಸ್ ಮೌರ್ಯರು ಇವರೇ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಸಾಮ್ರಾಜ್ಯವನ್ನು ಕಟ್ತಾರೆ ಹಾಗೆಯೇ ಭಾರತದಲ್ಲಿ ಒಂದು ಐಕ್ಯತೆಯನ್ನು ಮೂಡಿಸಿದಂತಹ ಏಕೈಕ ರಾಜವಂಶ ಅಂತೇಳಿ ಹೇಳ್ತೀವಿ ಬಹಳ ವರ್ಷಗಳ ಕಾಲ ನಮ್ಮ ದೇಶವನ್ನು ಇವರು ಆಡ್ತಾರೆ ದಿಲ್ಲಿ ಸುಲ್ತಾನರು ಸ್ವತಃ ಪ್ರೋತ್ಸಾಹಿಸಿದಂತಹ ಬೃಹತ್ ಉದ್ಯಮ ನೇಗೆ ಭಾಳಷ್ಟು ಸಲ ಒಂದು ಎರಡು ಮೂರು ಟೈಮು ಇದನ್ನು ರೀಸೆಂಟಾಗಿ ಓದ್ಸಲ ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ಈ ಕ್ವಶನನ್ನು ಕೇಳಿದರೆ ಭಾಳ ಕೇರ್ಫುಲ್ಲಾಗಿ ನೋಡಿ ಹಾಗೆಯೇ ಐದನೇ ಪ್ರಶ್ನೆ ಅಶ್ವಘೋಷ ವಸುಮಿತ್ರ ಸಂಘರಕ್ಷ ಮುಂತಾದಂತಹ ಬೌದ್ಧ ವಿದ್ವಾಂಸರು ಈತನ ಕಾಲದಲ್ಲಿದ್ದರು ಸೊ ಯಾರ ಕಾಲದಲ್ಲಿದ್ದರು ನೋಡಿ ಇವರು ಅಷ್ಟರು ಕೂಡ ಬೌದ್ಧ ವಿದ್ವಾಂಸರಾಗಿದ್ದರು ಇವರು ಕಾನಿಷ್ಕನ ಕಾಲದಲ್ಲಿ ಸಾರಿ ಕನಿಷ್ಕ ಸೊ ಕನಿಷ್ಕನ ಕಾಲದಲ್ಲಿ ಇವರು ಇದ್ದರು ಹಾಗೆಯೇ ಆರನೇ ಪ್ರಶ್ನೆ ಅಲ್ಲಾವುದ್ದೀನ್ ಕಿಲ್ಜಿಯ ಭವ್ಯ ರಚನೆ ಯಾವುದು ಇದರಲ್ಲಿ ಕೆಂಪು ಕೋಟೆ ಅಲೈ ದರ್ವಾಜ ಬುಲಂದ್ ದರ್ವಾಜ ಚಾರ್ ಮಿನಾರ್ ಅಂತ ಹೇಳಿದೆ ಸೊ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಟು ಅಲೈ ದರ್ವಾಜ ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಶ್ರೇಷ್ಠವಾದಂಥ ರಚನೆ ಅಂತ ಹೇಳ್ಬೋದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಮೊಘಲ್ ಚಕ್ರವರ್ತಿಯಿಂದ ಹೈದ್ರಾಬಾದ್ ಬಂಗಾಳ ಗುಜರಾತ್ ಪ್ರದೇಶಗಳಲ್ಲಿ ತೆರಿಗೆ ರಹಿತ ವ್ಯಾಪಾರ ಮಾಡಲು ಅನುಮತಿಯನ್ನು ನೀಡಿದವರು ಇದರ ಪರಿಣಾಮ ಏನಾಗುತ್ತೆ ಸೊ ಅನುಮತವನ್ನು ಅನುಮತಿಯನ್ನು ಪಡಿತಾರೆ ಪಡೆದಾದ ಮೇಲೆ ಏನಾಗುತ್ತೆ ಇದ್ರ ಪರಿಣಾಮ ಅಂದರೆ ನೋಡಿ ಹೈದ್ರಾಬಾದ್ ಬಂಗಾಳ ಗುಜರಾತ್ಗಳಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ ಚಕ್ರವರ್ತಿಯ ಸಾಮಂತರಾಗಿ ಹೈದ್ರಾಬಾದ್ ಬಂಗಾಳ ಮತ್ತು ಗುಜರಾತ್ಗಳಲ್ಲಿ ಆಳ್ತಾರೆ ಬಕ್ಸರ್ ಕದನ ನಡೆಯುತ್ತೆ ಚಕ್ರವರ್ತಿಗೆ ಪ್ರತಿ ವರ್ಷ ಮೂರು ಸಾವಿರ ರೂಪಾಯಿಗಳನ್ನು ಕೊಡಬೇಕಾಗುತ್ತೆ ಸೊ ಏನು ಮಾಡ್ತಾರೆ ಅಂದರೆ ಚಕ್ರವರ್ತಿಗೆ ಪ್ರತಿ ವರ್ಷ ಮೂರು ಸಾವಿರ ರೂಪಾಯಿಗಳನ್ನು ಕೊಡೋದ್ರ ಮುಖಾಂತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡ್ತಾರೆ ಅಂತಂದರೆ ಈ ಜಹಾಂಗೀರ್ನ ಮೂಲಕ ಏನು ಮಾಡ್ತಾರೆ ಅಂತಂದರೆ ಆ ಒಂದು ವ್ಯಾಪಾರ ಮಾಡಲಿಕ್ಕೆ ಅನುಮತಿಯನ್ನು ಪಡ್ಕೊಳ್ತಾರೆ ನೆಕ್ಸ್ಟು ಎಂಟನೇ ಪ್ರಶ್ನೆ ತಾನೇ ಪೇಶ್ವೆ ಎಂದು ಘೋಷಿಸಿಕೊಂಡಂತಹ ಕಾನ್ಪುರ ದಂಗೆಯ ನಾಯಕತ್ವವನ್ನು ವಹಿಸ್ಕೊಂಡವರು ಇಲ್ಲಿ ಬೇರೆ ಯಾರಲ್ಲ ತಾತ್ಯ ಸಾರಿ ನಾನಾ ಸಾಹೇಬ್ ಸೊ ನಾನಾ ಸಾಹೇಬು ತಾನೇ ಪೇಶ್ವೆ ಅಂತೇಳಿ ಘೋಷಿಸ್ಕೊಂಡ್ಬಿಟ್ಟು ದಂಗೆ ನಾಯಕತ್ವವನ್ನು ವಹಿಸ್ಕೊಳ್ತಾರೆ ಸೊ ಇದ್ರ ಬಗ್ಗೆ ಹದಿನೆಂಟುನೂರ ಐವತ್ತೇಳರ ದಂಗೆಯಲ್ಲಿ ತಿಳಿಸ್ಲಾಗುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ನೀಡಿದಂತಹ ಕೇಂದ್ರ ಸರ್ಕಾರದ ಯೋಜನೆ ಯಾವುದು ಅಂತಂದರೆ ಆಪ್ಷನ್ ನಂಬರ್ ಫೋರ್ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸಾವಿರದ ಒಂಬೈನೂರ ಎಂಬತ್ತೆಂಟರ ಈ ಒಂದು ಕಾಯ್ದೆ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಹಾಗೆಯೇ ಮಹಿಳಾ ಶಿಕ್ಷಣಕ್ಕೂ ಕೂಡ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡ್ತಾರೆ ಭಾರತದ ಒಕ್ಕೂಟದಲ್ಲಿ ಕಾಶ್ಮೀರವು ವಿಲೀನಗೊಂಡಂತಹ ವರ್ಷ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಕಾಶ್ಮೀರ ಒಟ್ಟುಗೂಡುತ್ತೆ ಹಾಗೆಯೇ ಹನ್ನೊಂದನೇ ಪ್ರಶ್ನೆ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಚೀನಾ ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಏನು ಕಾರಣ ಇತ್ತು ಅಲ್ಲಿ ನೋಡೋಣ ಅಲ್ಲಿ ಯಾಕೆ ದಾಳಿ ಮಾಡ್ತಾರೆ ಚೀನಾದವರು ಅಂತಂದರೆ ದಲೈಲಾಮ ಮತ್ತು ಅವನ ಅನುಯಾಯಿಗಳಿಗೆ ಆಶ್ರಯವನ್ನು ನೀಡ್ತಾರೆ ಅನುಯಾಯಿಗಳಿಗೆ ಆಶ್ರಣವನ್ನು ಆಶ್ರಯಗಳಿಗೆ ಆಶ್ರಯವನ್ನು ನೀಡಿದ್ದ ಒಂದು ಉದ್ದೇಶದಿಂದಾಗಿ ಚೀನಾ ಏನು ಮಾಡುತ್ತೆ ಭಾರತದ ಮೇಲೆ ಯುದ್ಧವನ್ನು ಅಥವಾ ದಾಳಿಯನ್ನು ಮಾಡಲಿಕ್ಕೆ ಶುರು ಮಾಡುತ್ತೆ ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ಮಧ್ಯಯುಗದ ಭಾರತವನ್ನಾಳಿದಂತಹ ಪ್ರಪ್ರಥಮ ಮಹಿಳೆ ಯಾರು ಅಂತಂದರೆ ನೋಡಿ ಆಪ್ಷನ್ ನಂಬರ್ ತ್ರೀ ರಜಿಯಾ ಸುಲ್ತಾನ್ ಅಥವಾ ಸುಲ್ತಾನ್ ರಜಿಯಾ ಅಂತಲೂ ಕೂಡ ಹೇಳ್ಬೋದು ಹಿಂದೂ ಕುಶ್ನ ದಕ್ಷಿಣ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಟಂಕಿಸಿದಂತಹ ಕುಶಾಣರ ದೊರೆಯಾರು ವಿಮ್ ಕಡ್ ಪೀಸಸ್ ಓಕೆ ವಿಮ್ ಪೀಸಸ್ ಈತ ಏನು ಮಾಡ್ತಾನೆ ಅಂತಂದರೆ ಹಿಂದೂ ಕುಷ್ಣ ದಕ್ಷಿಣ ಭಾಗದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಚಿನ್ನದಾಣೆಗಳನ್ನು ಆತ ಟಂಕಿಸ್ತಾನೆ ಪಟ್ಟಿ ಒಂದನ್ನು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಇದೆ ಪಟ್ಟಿ ಒಂದು ಹಾಗೆಯೇ ಪಟ್ಟಿ ಎರಡು ಸೊ ಪಟ್ಟಿ ಒಂದರಲ್ಲಿ ಏನಿದೆ ಅಹಿಂಸೆ ಆಸ್ಥೇಯ ಹಾಗೆಯೇ ಇದು ಮೂರನೇದಾಗಿ ಅಪರಿಗ್ರಹ ನಾಲ್ಕನೇದಾಗಿ ಬ್ರಹ್ಮಚಾರ್ಯ ಇದೆ ಸೊ ಇದಕ್ಕೆ ಅಪೋಸಿಟ್ ಆಗಿ ಎ ಕದಿಯದಿರುವುದು ಬಿ ಸಂಸಾರಿ ಆಗದಿರುವುದು ಹಿಂಸೆ ಮಾಡದಿರುವುದು ಆಸ್ತಿಯನ್ನು ಹೊಂದದಿರುವುದು ಅಂತ ಇದೆ ಇದನ್ನು ನಾವು ಎಲ್ಲಿ ನೋಡಿದ್ವಿ ಅಂತಂದರೆ ಇದೊಂದು ತತ್ವ ಅಂತೇಳಿ ಹೇಳಿದ್ವಿ ಸೊ ಬೌದ್ಧ ಹಾಗೂ ಜೈನ ಧರ್ಮದ ಒಂದು ಮತಗಳ ಉದಯದ ಒಂದು ಸಂದರ್ಭದಲ್ಲಿ ಇದನ್ನ ಹೇಳಿದ್ದೆ ಸೊ ಈ ಥರದ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತೇಳಿ ಹಾಗಾದರೆ ಇಲ್ಲಿ ಅಹಿಂಸೆ ಅಂತಂದರೆ ಏನು ಇಲ್ಲಿ ಹಿಂಸೆಯನ್ನು ಮಾಡದೇ ಇರ್ತಕ್ಕಂಥದಕ್ಕೆ ನಾವು ಅಹಿಂಸೆ ಅಂತೇಳಿ ಹೇಳ್ತೀವಿ ಒಂದೇದು ಒಂದೇದಕ್ಕೆ ಸಿ ಹಾಗೆಯೇ ಎರಡನೇದು ಆಸ್ಥೇಯ ಅಂತಂದರೆ ಏನಿಲ್ಲ ಆಸ್ಥೇಯ ಅಂತಂದರೆ ಕದೆಯದೆ ಇರುವ ಇರುವ ಇರ್ತಕ್ಕಂಥದ್ದು ಹಾಗಾದರೆ ಮೂರನೇದು ಅಪರಿಗ್ರಹ ಅಂತೇಳಿದೆ ಅಪರಿಗ್ರಹಕ್ಕೆ ಸರಿಯಾದಂಥ ಉತ್ತರಾವಧಿಲಿ ಆಸ್ತಿಯನ್ನು ಹೊಂದದಿರುವುದು ಬ್ರಹ್ಮಚರ್ಯ ಅಂತಂದರೆ ಸಂಸಾರಿ ಆಗದಿರ್ತಕ್ಕಂಥದ್ದು ಸೊ ಆಪ್ಷನ್ ನಂಬರ್ ಫಸ್ಟ್ ಈಸ್ ದ ರೈಟ್ ಆನ್ಸರ್ ಹಾಗಾದರೆ ಎಲ್ಲಿದೆ ಅದು ಕೋಡು ಅಂತಂದರೆ ಇಲ್ಲಿದೆ ನೋಡಿ ಒನ್ ಸಿ ಟೂ ಎ ತ್ರೀ ಡಿ ಫೋರ್ ಬಿ ಸೊ ಇಟ್ ಈಸ್ ದ ರೈಟ್ ಆನ್ಸರ್ ದೆನ್ ಹದಿನೈದನೇ ಕ್ವಶನು ಭರತ ಎಂಬ ಬುಡಕಟ್ಟು ಪೂರ್ವ ಪಂಜಾಬಿನ ಒಂದು ಸತದ್ರು ಹಾಗೂ ಯಮುನಾ ಪ್ರದೇಶದಲ್ಲಿ ನೆಲೆಸಿತ್ತು ಈ ಪ್ರದೇಶವನ್ನು ಏನಂತ ಕರಿತಾ ಇದ್ದಾರೆ ಇಲ್ಲಿ ಆರ್ಯಾವರ್ತ ಅಂತೇಳಿ ಕರಿತಾ ಇದ್ದಾರೆ ಹದಿನಾರನೇ ಪ್ರಶ್ನೆ ಗೂರ್ಜರ ಮನೆತನದ ಆಳ್ವಿಕೆಯನ್ನು ಪ್ರಾರಂಭಿಸಿದ ಹರಿಶ್ಚಂದ್ರನ ನಾಲ್ವರು ಮಕ್ಕಳು ಆಳ್ವಿಕೆ ನಡೆಸಿದಂತಹ ನಾಲ್ಕು ಪ್ರದೇಶಗಳು ಯಾವುವು ಯಾವುದು ಜೋಧ್ಪುರ್ ಹಾಗೆಯೇ ನಂದಿಪುರ್ ಭರೂಚ್ ಮತ್ತು ಉಜ್ಜಯಿನಿ ಸೊ ಇವು ನಾಲ್ಕು ಪ್ರದೇಶಗಳಲ್ಲಿ ಕೂಡ ಈ ಗೂರ್ಜರ ಒಂದು ಮನೆತನದಲ್ಲಿ ಹಾಗೆಯೇ ಮುಂದಿನ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ಸಮುದ್ರಗುಪ್ತನು ಜಾರಿಗೆ ತಂದ ಚಿನ್ನದ ನಾಣ್ಯವು ಇದನ್ನು ಸೂಚಿಸುತ್ತದೆ ನೋಡಿ ಸಮುದ್ರಗುಪ್ತ ಚಿನ್ನದ ನಾಣ್ಯವನ್ನು ಜಾರಿಗೆ ತರ್ತಾನೆ ಆದರೆ ಅದು ಏನನ್ನು ಸೂಚಿಸುತ್ತೆ ಅಂತಂದರೆ ಈತ ಒಬ್ಬ ಶ್ರೇಷ್ಠ ಸಂಗೀತ ಪ್ರಿಯನಾಗಿದ್ದ ಅಂತೇಳಿ ನಮಗೆ ತಿಳಿದು ಬರುತ್ತೆ ನಂತರ ಹದಿನೆಂಟನೇ ಪ್ರಶ್ನೆ ಇದು ಭಕ್ತಿ ಚಳುವಳಿಯ ಪರಿಣಾಮಗಳಲ್ಲಿ ಒಂದಾಗಿದೆ ಹಿಂದೂ ಆಚರಣೆಗಳಲ್ಲಿ ಸುಧಾರಣೆಯ ಕಂಡು ಬಂದಿಲ್ಲ ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಂಡವು ಉರ್ದು ಭಾಷೆಯಲ್ಲಿ ಮಾತ್ರ ಭಕ್ತಿಯ ಮಹತ್ವವನ್ನು ಸಾರಲಾಯಿತು ಮುಸ್ಲಿಮರ ಆಚರಣೆಗಳಲ್ಲಿ ಸುಧಾರಣೆಗಳು ಬರಲಿಲ್ಲ ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಈ ಭಕ್ತಿ ಚಳವಳಿಯ ಪರಿಣಾಮಗಳಲ್ಲಿ ಒಂದು ಅಂದರೆ ಈ ಭಕ್ತಿ ಚಳವಳಿಯ ಪರಿಣಾಮದಿಂದ ಏನ ಅದರಿಂದ ಏನಾಗುತ್ತಪ್ಪ ಅಂದರೆ ಭಾರತದ ಪ್ರಾದೇಶಿಕ ಭಾಷೆಗಳೇನಿದ್ವಲ್ಲ ಅವು ವಿಕಾಸಗೊಳ್ಳೋದಕ್ಕೆ ಶುರು ಮಾಡ್ತವೆ ಹತ್ತೊಂಬತ್ತನೇ ಪ್ರಶ್ನೆ ಭಾರತದ ಮೇಲೆ ಅಲೆಕ್ಸಾಂಡ್ರನ ದಾಳಿಯಿಂದಾಗಿ ಏನೆಲ್ಲ ಪರಿಣಾಮ ಆಯಿತು ಅಂತಂದರೆ ನೋಡಿ ಆಪ್ಷನ್ ನಂಬರ್ ಟು ಇದೆ ಭಾರತೀಯರ ಒಂದು ಗ್ರಂಥಗಳು ಗ್ರೀಕ್ ಭಾಷೆಗೆ ತರ್ಜುಮೆಗೊಂಡವು ಅಂದರೆ ಭಾಷಾಂತರಗೊಳ್ತವೆ ಭಾರತೀಯರು ಏನು ಗ್ರಂಥಗಳಿದ್ವಲ್ಲ ಅವೆಲ್ಲವೂ ಕೂಡ ಗ್ರೀಕ್ ಭಾಷೆಗೆ ತರ್ಜುಮೆಗೊಳ್ಳುತ್ತೆ ಹಾಗೆಯೇ ಇಪ್ಪತ್ತನೇ ಪ್ರಶ್ನೆ ಹದಿನೈದನೇ ಶತಮಾನದ ಭಾರತದಲ್ಲಿ ಜರುಗಿದಂತಹ ಸಾಮಾಜಿಕ ಸುಧಾರಣಾ ಚಳುವಳಿಯ ಒಂದು ಅದರ ಒಂದು ಮುಖ್ಯ ಪರಿಣಾಮ ಏನಾಗುತ್ತೆ ಅಂತ ಕೇಳಿದರೆ ಸೊ ಸಾಮಾಜಿಕ ಪಿಡುಗುಗಳ ಒಂದು ನಿರ್ಮೂಲನೆ ಆಗುತ್ತೆ ಹದಿನೈದನೇ ಶತಮಾನದಲ್ಲಿ ಏನು ಭಾರತದಲ್ಲಿ ಸಾಮಾಜಿಕ ಸುಧಾರಣೆ ಆಗುತ್ತಲ್ಲ ಇದ್ರ ಮುಖ್ಯ ಒಂದು ಪರಿಣಾಮ ಏನಾಗುತ್ತಪ್ಪ ಅಂತಂದರೆ ಸಾಮಾಜಿಕದಲ್ಲಿದ್ದಂಥ ಸಮಾಜದಲ್ಲಿದ್ದಂಥ ಸಾಗಮನ ಪದ್ಧತಿ ಸ್ತ್ರೀ ಶೋಷಣೆ ಆಗಿರ್ಬೋದು ಹಾಗೆಯೇ ಭಾಳಷ್ಟು ಒಂದು ಮೂಢನಂಬಿಕೆಗಳಿದ್ವು ಮೂರ್ತಿ ಪೂಜೆ ಹೀಗೆ ಸಾಕಷ್ಟು ಸಮಸ್ಯೆಗಳಿಗೆ ಅವ ಸ ಹದಿನೈದನೇ ಶತಮಾನದಲ್ಲಿ ಪರಿಹಾರ ಸಿಗುತ್ತೆ ನೆಕ್ಸ್ಟ್ ಇಪ್ಪತ್ತೊಂದನೇದು ಭೂಮಿಯ ಕೇಂದ್ರ ವಲಯವನ್ನು ನಿಫೆ ಎಂದು ಕರೆಯಲಾಗುತ್ತೆ ಎನ್ ಐ ಎಫ್ ಇ ನಿಫೆ ಸೊ ಇದಕ್ಕೆ ಏನಿರುತ್ತೆ ನಿಫೆ ಅಂತೇಳಿ ಯಾಕೆ ಕರೀತಾರೆ ಅಂತ ನೋಡೋಣ ನೋಡಿ ಇದು ನಿಕಲ್ ಮತ್ತು ಕಬ್ಬಿಣದ ವಸ್ತುಗಳು ಕೂಡಿರೋದ್ರಿಂದ ಇದನ್ನು ಭೂಮಿಯ ಕೇಂದ್ರ ವಲಯವನ್ನು ನಿಫೆ ಅಂತೇಳಿ ಕರಿತೀವಿ ಇಪ್ಪತ್ತೆರಡನೇದು ವಾಯುಮಂಡಲದ ಅತ್ಯಂತ ಕೆಳಪದರ ಇದಾಗಿದೆ ಸೊ ಪರಿವರ್ತನಾ ಮಂಡಲವು ಏನಾಗಿದೆ ವಾಯುಮಂಡಲದ ಅತ್ಯಂತ ಕೆಳಪದರು ಇಪ್ಪತ್ತ್ ಮೂರನೇ ಪ್ರಶ್ನೆ ಎ ಪಟ್ಟಿಯಲ್ಲಿನ ಪ್ರದೇಶಗಳಿಗೆ ಬಿ ಪಟ್ಟಿಯಲ್ಲಿನ ಆವರ್ತ ಮಾರುತಗಳಿಗೆ ಹೊಂದಿಸಿ ಅಂದರೆ ಎ ಪಟ್ಟಿಯಲ್ಲಿ ಏನು ಕೊಟ್ಟಿದ್ದಾರೆ ಪ್ರದೇಶಗಳಿದ್ದಾವೆ ಬಿ ಪಟ್ಟಿಯಲ್ಲಿ ಆವರ್ತ ಮಾರುತಗಳಿದ್ದಾವೆ ಹಾಗಾದರೆ ಯಾವೆಲ್ಲ ಪ್ರದೇಶಗಳು ಯಾವೆಲ್ಲ ಆವರ್ತ ಮಾರುತಗಳನ್ನು ಹೊಂದಿದೆ ಅಂತ ನೋಡೋಣ ಮೊದಲನೇದಾಗಿ ಚೀನಾ ಸೊ ಚೀನಾದಲ್ಲಿ ಟೈಫೋನನ್ನು ನಾವು ಕಾಣ್ಬೋದು ಹಾಗೆಯೇ ಬಿ ಏನಿದೆ ಅಮೇರಿಕಾ ಸೊ ಅಮೇರಿಕಾದಲ್ಲಿ ನಾವು ಹರಿಕೇನ್ ಅಂತಕ್ಕಂಥ ಒಂದು ಆವರ್ತ ಮಾರುತವನ್ನು ನೋಡ್ಬೋದು ಅದೇ ರೀತಿಯಾಗಿ ಮೂರನೇದಾಗಿ ಆಸ್ಟ್ರೇಲಿಯಾ ಸೊ ಆಸ್ಟ್ರೇಲಿಯಾ ಯಾವುದು ಅಂದರೆ ಆಪ್ಷನ್ ನಂಬರ್ ಬಿ ಅಂದರೆ ಇಲ್ಲಿ ವಿಲ್ಲಿ ವಿಲೀಸ್ ಅಂತೇಳಿ ರಷ್ಯಾ ಪೂಲ್ ಸೊ ಹಾಗಾದರೆ ಒಂದು ಸಿ ಎರಡು ಡಿ ಮೂರು ಬಿ ರಷ್ಯಾ ಎ ಸೊ ಹಾಗಾದರೆ ಈ ಆಪ್ಷನ್ ನಾವು ಎಲ್ಲಿ ಕಾಣ್ಬೋದು ಅಂದರೆ ಫಸ್ಟ್ನೇ ಆಪ್ಷನ್ ಇದೆ ನೋಡಿ ಒನ್ ಸಿ ಟು ಡಿ ತ್ರೀ ಬಿ ತ್ರೀ ಫೋರ್ ಫೋರ್ ಸಾರಿ ಇದು ಆಪ್ಷನ್ ನಂಬರ್ ಫಸ್ಟ್ ಇಸ್ ದ ರೈಟ್ ಆನ್ಸರ್ ಇದೆ ಫೋರ್ ಎ ಇಲ್ಲಿ ಫೋರ್ ಎ ಓಕೆ ನೆಕ್ಸ್ಟ್ ಈಗ ನಾವು ಇಪ್ಪತ್ನಾಲ್ಕನೇ ಪ್ರಶ್ನೆ ಹಿಂದೂ ಮಹಾಸಾಗರವು ಹೊಂದಿರುವಂತಹ ಖಂಡಗಳ ಮೇರೆಗಳು ಸೊ ಯಾವೆಲ್ಲ ಖಂಡ ಹೊಂದಿದೆ ಯಾವೆಲ್ಲ ಖಂಡಗಳ ಒಂದು ಗಡಿ ಪ್ರದೇಶ ಇದೆ ಅಂತ ನೋಡೋಣ ಮೊದಲನೇದಾದ ಆಫ್ರಿಕಾ ಏಷ್ಯಾ ಹಾಗೂ ಆಸ್ಟ್ರೇಲಿಯಾ ಸೊ ಇದು ಹಿಂದೂ ಮಹಾಸಾಗರ ಏನಿದೆ ಅಲ್ಲ ಅತ್ಯಂತ ದೊಡ್ಡ ಸಾಗರ ಅಂತೇಳಿ ಹೇಳ್ತೀವಿ ಇದು ಹಿಂದೂ ಮಹಾಸಾಗರವು ಈ ಇಷ್ಟು ಖಂಡಗಳ ಮೇರೆಗಳನ್ನು ಅದು ಹೊಂದಿದೆ ಇಪ್ಪತ್ತೈದನೇ ಪ್ರಶ್ನೆ ಭಾರತದಂತಹ ರಾಷ್ಟ್ರಕ್ಕೆ ಗಡಿ ರೇಖೆಯು ಅವಶ್ಯಕವಾಗಿದೆ ಸೊ ಗಡಿ ರೇಖೆ ಯಾಕೆ ಅವಶ್ಯಕವಾಗಿದೆ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ದೀರ್ಘವಾದಂತಹ ನಮ್ಮ ಭೂಗಡಿಯನ್ನು ರಕ್ಷಿಸೋ ಒಂದು ಉದ್ದೇಶದಿಂದ ನಮಗೆ ಅಗತ್ಯವಾಗಿ ಗಡಿ ರೇಖೆ ಬೇಕಾಗುತ್ತೆ ಕೋಲ್ಕತ್ತಾವನ್ನ ಚಹದ ಬಂದರು ಅಂತೇಳಿ ಕರೀತಾರೆ ಸೊ ಈ ಚಹದ ಬಂದರು ಅಂತೇಳಿ ಕರೀಲಿಕ್ಕೆ ಮುಖ್ಯವಾದಂಥ ಕಾರಣ ಏನಪ್ಪ ಅಂತಂದರೆ ಈ ಡಾರ್ಜಿಲಿಂಗ್ನಲ್ಲಿ ಬೆಳಿತಕ್ಕಂಥ ಚಹಾವನ್ನ ಕೋಲ್ಕತ್ತಾ ಮೂಲಕ ರಫ್ತು ಮಾಡಲಾಗುತ್ತೆ ಹಾಗಾಗಿ ಕೋಲ್ಕತ್ತಾವನ್ನು ಚಹದ ಬಂದರು ಅಂತೇಳಿ ಕರೀತಾರೆ ಇಪ್ಪತ್ತೇಳನೇ ಪ್ರಶ್ನೆ ಭಾರತದಲ್ಲಿ ಪ್ರಾರಂಭಿಸಲ್ಪಟ್ಟಂತಹ ಮೊದಲ ರೈಲು ಮಾರ್ಗ ಸೊ ಎಲ್ಲಿಂದ ಎಲ್ಲಿವರೆಗೂ ಅಂತಂದರೆ ಮುಂಬೈಯಿಂದ ಥಾಣಾದವರೆಗೂ ಕೂಡ ಮೊದಲ ಒಂದು ರೈಲು ಮಾರ್ಗವನ್ನು ಪ್ರಾರಂಭ ಮಾಡಲಾಯಿತು ನವಸೇವಾ ಈ ಒಂದು ಬಂದರಿನ ನಿರ್ಮಾಣದಿಂದ ಆಗಿರ್ತಕ್ಕಂಥ ಮುಖ್ಯ ಪರಿಣಾಮ ಏನಾಯ್ತು ಈ ಒಂದು ಬಂದರನ್ನ ಸ್ಥಾಪನೆ ಮಾಡಿದ್ರು ನಿರ್ಮಾಣ ಮಾಡಿದ್ರು ಸೊ ಇದರಿಂದ ಏನಾಯ್ತಪ್ಪ ಅಂದ್ರೆ ಮುಂಬೈ ಬಂದರಿನ ಸಾರಿಗೆಯ ಒತ್ತಡ ಕಡಿಮೆ ಆಗಿದೆ ಯಾಕಂತಂದ್ರೆ ಈ ನವಸೇವಾ ಬಂದರ್ ಇಲ್ಲ ಅಂತಂದ್ರೆ ಅಷ್ಟು ಡಿಪೆಂಡ್ ಆನ್ ಮುಂಬೈ ಮೇಲೆ ಆಗ್ತಿತ್ತು ಸಾಕಷ್ಟು ಹೊರನೂ ಕೂಡ ಅದಕ್ಕೆ ಆಗ್ತಾ ಇತ್ತು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಬೇರೆ ದೇಶಗಳಿಗೆ ರಫ್ತಾಗಿ ನಮ್ಮ ದೇಶದ ವಿದೇಶಿ ವಿನಿಮಯಕ್ಕೆ ಹೆಚ್ಚು ಗಳಿಕೆ ಸಿಗುತ್ತಿರುವಂತಹ ಕೃಷಿ ಉತ್ಪನ್ನಗಳು ಯಾವುವು ಸೊ ಕೃಷಿ ಉತ್ಪನ್ನಗಳು ಯಾವುವು ಅಂತಂದರೆ ಸೆಣಬು ಹತ್ತಿ ಕಾಫಿ ಹಾಗೆಯೇ ಸಾಂಬಾರು ಪದಾರ್ಥಗಳು ಇವೇನಪ್ಪ ಅಂತಂದರೆ ಬೇರೆ ಬೇರೆ ದೇಶಗಳಿಗೆ ಸೊ ಬೇರೆ ದೇಶಗಳಿಗೆ ಹೆಚ್ಚು ರಫ್ತಾಗಿ ನಮ್ಮ ದೇಶದ ವಿದೇಶಿ ವಿನಿಮಯಕ್ಕೆ ಹೆಚ್ಚು ಗಳಿಕೆಯನ್ನು ತಂದುಕೊಡ್ತಾ ಇರ್ತಕ್ಕಂಥ ಸಾಂಬಾರ್ ಪದಾರ್ಥಗಳು ಹಾಗೆಯೇ ಕಾಫಿ ಹತ್ತಿ ನೆಕ್ಸ್ಟ್ ವಿದ್ಯಾರ್ಥಿಯೊಬ್ಬ ಪೆನ್ನು ಕೊಂಡು ಬಳಸ್ತಾನೆ ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆ ಸೊ ವಿದ್ಯಾರ್ಥಿ ಏನು ಮಾಡ್ತಾನೆ ಅಂತಂದರೆ ಪೆನ್ನನ್ನು ಕೊಂಡ್ಕೊಂಡು ಬಂದು ಅದನ್ನು ಯೂಸ್ ಮಾಡ್ತಾನೆ ಹಾಗಾದರೆ ಉತ್ಪಾದಕ ಚಟುವಟಿಕೆನ ಅಥವಾ ವಿನಿಮಯ ಅನುಭೋಗಿ ವಿತರಣ ಇದು ಯಾವುದಕ್ಕೆ ಉದಾಹರಣೆ ಅಂದರೆ ಅನುಭೋಗಿ ಚಟುವಟಿಕೆ ಅಂತಲೇ ಹೇಳ್ಬೋದು ಮೂವತ್ತೊಂದನೇ ಪ್ರಶ್ನೆ ಭಾರತದಂತಹ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಅತ್ಯಂತ ಅವಶ್ಯಕ ಇದಕ್ಕೆ ಕಾರಣ ಏನು ಅಂತಂದರೆ ನಮ್ಮದು ವೈವಿಧ್ಯತೆಯಲ್ಲಿ ಏಕತೆಯನ್ನು ತೋರಿಸ್ತಕ್ಕಂಥ ಒಂದು ರಾಷ್ಟ್ರ ಅಂತ ನಿಮಗೆಲ್ಲ ಗೊತ್ತು ಆ ಉದ್ದೇಶಕ್ಕೋಸ್ಕರ ನಮ್ಮಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನ ಆಚರಣೆ ಮಾಡಲಾಗುತ್ತೆ ಸೊ ಐಕ್ಯತಾ ಭಾವವನ್ನು ಮೂಡಿಸೋದಕ್ಕೆ ಭಾರತೀಯ ಪತ್ರಿಕಾ ಪರಿಷತ್ ಈ ಒಂದು ಸಂಸ್ಥೆಯ ಉದ್ದೇಶ ಏನಾಗಿತ್ತು ಅಂತ ನೋಡೋಣ ಪತ್ರಿಕೆಗಳ ಪ್ರಸಾರ ಸಂಖ್ಯೆ ಹೆಚ್ಚಿಸತಕ್ಕಂಥದ್ದು ನಿಯತಕಾಲಿಕೆಗಳ ಒಂದು ಮುದ್ರಣ ಪತ್ರಿಕಾ ಸ್ವಾತಂತ್ರ್ಯ ರಕ್ಷಣೆಗಾಗಿ ನಿಯತಕಾಲಿಕೆಗಳ ಪ್ರಸಾರ ಸಂಖ್ಯೆಯನ್ನು ಹೆಚ್ಚಿಸೋದಕ್ಕಾಗಿ ಸೊ ಭಾರತೀಯ ಪತ್ರಿಕಾ ಪರಿಷತ್ತು ಈ ಒಂದು ಸಂಸ್ಥೆ ಮುಖ್ಯ ಉದ್ದೇಶ ಏನಾಗಿತ್ತಪ್ಪ ಅಂತಂದರೆ ಪತ್ರಿಕಾ ಒಂದು ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡೋದಾಗಿತ್ತು ಮೂವತ್ತ್ ಪ್ರಶ್ನೆ ರಾಜ್ಯಪಾಲರ ಮುಖ್ಯ ಕರ್ತವ್ಯಗಳಲ್ಲಿ ಇದೊಂದು ಪ್ರಮುಖ ಕರ್ತವ್ಯ ಆಗಿದೆ ಸೊ ಯಾವುದು ಅಂತಂದರೆ ರಾಜ್ಯದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಕ್ಕಂಥ ಒಂದು ಅಧಿಕಾರ ಅದಕ್ಕೆ ಇದೆ ಮೂವತ್ತ್ನಾಲ್ಕನೇದು ನಮ್ಮ ರಾಷ್ಟ್ರವನ್ನು ಗಣರಾಜ್ಯ ಅಂತೇಳಿ ನಾವು ಕರಿತೀವಿ ಯಾಕೆ ಇದನ್ನು ಗಣರಾಜ್ಯ ಅಂತೇಳಿ ಕರಿತೀವಿ ಅಂತಂದರೆ ನಮ್ಮ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷರು ಚುನಾಯಿಸಲ್ಪಡೋದರಿಂದ ನಾವು ಇದನ್ನು ಗಣರಾಜ್ಯ ಅಂತೇಳಿ ನಾವು ಕರಿತೇವೆ ಹಾಗೆಯೇ ಮೂವತ್ತೈದನೇ ಪ್ರಶ್ನೆ ಮಾರುಕಟ್ಟೆಯ ಎರಡು ಆಧಾರ ಸ್ತಂಭಗಳು ಯಾವುವು ಸೊ ನೋಡಿ ಮಾದರ್ ಮಾರುಕಟ್ಟೆ ಎರಡು ಆಧಾರ ಸ್ತಂಭಗಳು ಯಾವುವು ಅಂತಂದ್ರೆ ಬೇಡಿಕೆ ಮತ್ತು ಪೂರೈಕೆದಾರ ಇವರು ಬೇಡಿಕೆರು ಉತ್ಪನ್ನ ಆದಂತಹ ಒಂದು ವಸ್ತುಗಳಿಗೆ ಬೇಡಿಕೆನೂ ಅತ್ಯಂತ ಅವಶ್ಯಕತೆ ಹಾಗೆಯೇ ಪೂರೈಕೆದಾರರು ಕೂಡ ಅಲ್ಲಿ ಬೇಕಾಗುತ್ತೆ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ಭಾರತದ ಸಂವಿಧಾನ ರಚನಾ ಸಮಿತಿಯಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಯಾಗಿ ಕೆಲಸವನ್ನು ನಿರ್ವಹಿಸಿದಂತಹ ವ್ಯಕ್ತಿ ಯಾರು ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಕರ್ನಾಟಕದಿಂದ ಒಂದು ಪ್ರತಿನಿಧಿಯಾಗಿ ಕೆಲಸವನ್ನು ನಿರ್ವಹಿಸಿದಂಥವರು ಬೇರೆ ಯಾರು ಅಲ್ಲ ಇಲ್ಲಿ ನಾವು ವೀಕ್ಷಣೆ ಮಾಡ್ಬೋದು ಆಪ್ಷನ್ ನಂಬರ್ ಸಿ ಇದೆ ನೋಡಿ ಎಸ್ ಎನ್ ನಿಜಲಿಂಗಪ್ಪನವರು ಹಾಗೆಯೇ ಮೂವತ್ತೇಳನೇ ಪ್ರಶ್ನೆ ಸಾಮಾನ್ಯವಾಗಿ ರಾಜ್ಯದ ವಿಧಾನ ಪರಿಷತ್ತಿನ ಸಂಖ್ಯಾಬಲ ಎಷ್ಟಿರಬೇಕು ಎಷ್ಟಿರಬೇಕಪ್ಪ ಅಂದರೆ ವಿಧಾನಸಭೆಯ ಸದಸ್ಯರ ಮೂರನೇ ಒಂದು ಭಾಗದಷ್ಟು ಅವರು ಇರಬೇಕಾಗತ್ತೆ ಮೂವತ್ತೆಂಟನೇ ಪ್ರಶ್ನೆ ಭಾರತದ ರಾಷ್ಟ್ರಪತಿಯಾಗಲು ಇರಬೇಕಾದಂಥ ಅರ್ಹತೆಗಳು ಏನೇನು ನೋಡೋಣ ಮೂವತ್ತೈದು ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟಿರ್ಬೇಕಾ ವಯಸ್ಸು ಐವತ್ತು ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟಿರಬೇಕು ಅಥವಾ ಭಾರತದ ಪ್ರಜೆಯಾಗಿರಬೇಕು ಪಾಂಡಿತ್ಯ ಹೊಂದಿದ ವ್ಯಕ್ತಿಯಾಗಿರಬೇಕು ಭಾರತ ಸರ್ಕಾರದ ಯಾವುದೇ ಒಂದು ಲಾಭದಾಯಕ ಹುದ್ದೆ ಹೊಂದಿರಬಾರ್ದು ಹಾಗಾದರೆ ಕೆಳಗೆ ಕೊಟ್ಟಿರ್ತಕ್ಕಂಥ ಸಂಕೇತಗಳನ್ನು ಉಪಯೋಗಿಸಿ ನಾವೇನು ಮಾಡಬೇಕು ಸರಿಯಾದಂಥ ಉತ್ತರವನ್ನು ಆಯ್ಕೆ ಮಾಡಬೇಕು ಇಲ್ಲಿ ಎ ಮತ್ತು ಸಿ ಮತ್ತು ಇ ಇವು ಮೂರು ವಿವರಣೆ ಏನಾಗಿದ್ದಾವೆ ಸರಿಯಾಗಿದ್ದಾವೆ ಅಂತ ಹೇಳಿ ಹೇಳ್ಬೋದು ಎ ಏನಿದೆ ಮೂವತ್ತೈದು ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟಿರಬಾರ್ದು ಕರೆಕ್ಟು ಸಿ ಏನ್ ಹೇಳುತ್ತೆ ಭಾರತ ಪ್ರಜೆ ಆಗಿರ್ಬೇಕು ಹಾಗೇನೆ ಈ ಏನ್ ಹೇಳುತ್ತೆ ಭಾರತ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಆತ ಇರಬಾರ್ದು ಹಾಗೆಯೇ ಮೂವತ್ತೊಂಬತ್ತನೇ ಪ್ರಶ್ನೆ ದ್ವಿಸದನಗಳ ಶಾಸನ ಸಭೆಯನ್ನ ಹೊಂದಿರ್ತಕ್ಕಂಥ ರಾಜ್ಯಗಳು ಯಾವುವು ಮೊನ್ನೆ ತಾನೇ ಹೇಳಿದೆ ನಾನು ಇದ್ನ ಸೊ ದ್ವಿಸದನವನ್ನ ಹೊಂದಿರ್ತಕ್ಕಂಥದ್ದು ಬಿಹಾರ್ ಕರ್ನಾಟಕ ಮಹಾರಾಷ್ಟ್ರ ಜಮ್ಮು ಮತ್ತು ಕಾಶ್ಮೀರ್ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ನಲವತ್ತನೇ ಪ್ರಶ್ನೆ ನಮ್ಮ ರಾಷ್ಟ್ರೀಯ ಧ್ಯೇಯ ವಾಕ್ಯ ಸತ್ಯಮೇವ ಜಯತೆ ಎಂಬುದನ್ನು ಇದರಿಂದ ಆಯ್ದುಕೊಳ್ಳಲಾಗಿದೆ ನೋಡಿ ಸತ್ಯಮೇವ ಜಯತೆ ಇದೊಂದು ಶ್ರೇಷ್ಠ ವಾಕ್ಯ ಅಂತೇಳಿ ಹೇಳ್ಬೋದು ಇದನ್ನು ನಾವು ಉಂಡಕೊಪ್ಪ ನಿಷ್ಯತ್ತಿನಿಂದ ತಗೊಂಡಿದ್ದೀವಿ ಹಾಗೆಯೇ ನಲವತ್ತೊಂದನೇ ಪ್ರಶ್ನೆ ಇತಿಹಾಸ ಬೋಧನೆಯ ಸಾಮಾನ್ಯ ಉದ್ದೇಶ ಅಂತ ಕೇಳಿದ್ದಾರೆ ಇಲ್ಲಿ ಉದ್ದೇಶಗಳ ಬಗ್ಗೆ ಓದ್ಕೊಳ್ಬೇಕು ನಾನು ಕೂಡ ನೋಡ್ಸ್ಕೊಟ್ಟಿದ್ದೀನಿ ನಿಮಗೆ ಸೊ ಇತಿಹಾಸ ಬೋಧನೆಯ ಸಾಮಾನ್ಯ ಉದ್ದೇಶ ಏನಪ್ಪ ಅಂತಂದರೆ ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಚಿಂತನಾ ಶಕ್ತಿಯನ್ನು ಬೆಳೆಸ್ತಕ್ಕಂಥದ್ದು ಆ ಅಕಸ್ಮಾತ್ ಪೌರತ್ವದ ಲಕ್ಷಣ ಅಂದರೆ ಅದು ರಾಜ್ಯಶಾಸ್ತ್ರದ ಸಾಮಾನ್ಯ ಉದ್ದೇಶ ಆಗುತ್ತೆ ಭೂಮಿಯ ಅಧ್ಯಯನ ಅಂತಂದರೆ ಅದು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರುತ್ತೆ ಪೌರತ್ವದ ಪ್ರಜ್ಞೆ ಅಂದರೆ ಇದನ್ನು ಕೂಡ ಏನಾಗುತ್ತೆ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು ಇತಿಹಾಸ ಅಂತಂದರೆ ಐತಿಹಾಸಿಕ ಚಿಂತನಾ ಶಕ್ತಿಯನ್ನು ಮೂಡಿಸ್ತಕ್ಕಂಥದ್ದು ಇತಿಹಾಸ ಬೋಧನೆಯ ಮುಖ್ಯ ಉದ್ದೇಶ ನಲವತ್ತೆರಡನೇದು ಇತಿಹಾಸ ಶಿಕ್ಷಕನು ಮಕ್ಕಳಲ್ಲಿ ನಿರೂಪಣಾ ಶೈಲಿಯನ್ನು ಬೆಳೆಸಲು ಈ ಬೋಧನಾ ಪದ್ಧತಿ ಬಳಸಬೇಕು ನಿರೂಪಣಾ ಶೈಲಿಯನ್ನು ಮಕ್ಕಳಲ್ಲಿ ಬೆಳೆಸ್ಬೇಕಪ್ಪ ಅಂತಂದರೆ ಮುಖ್ಯವಾಗಿ ನಾವು ಉಪನ್ಯಾಸ ಪದ್ಧತಿಯನ್ನು ಮಕ್ಕಳಿಗೆ ಬೋಧಿಸ್ಬೇಕಾಗತ್ತೆ ಅದನ್ನು ಬಳಸಬೇಕಾಗತ್ತೆ ಹಾಗೆ ನಲವತ್ತ್ಮೂರನೇ ಪ್ರಶ್ನೆ ಇತಿಹಾಸ ಬೋಧಿಸ್ತಕ್ಕಂಥ ಶಿಕ್ಷಕನು ಹೊಂದಿರಲೇಬೇಕಾದಂಥ ಲಕ್ಷಣ ಇದಾಗಿದೆ ಸೊ ಇತಿಹಾಸ ಬೋಧಿಸ್ತಕ್ಕಂತಹ ಶಿಕ್ಷಕನ ಅರ್ಹತೆ ಅಥವಾ ಲಕ್ಷಣ ಏನಪ್ಪಾ ಅಂತಂದರೆ ಆತ ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸವನ್ನು ಕೈಗೊಳ್ಳಬೇಕಾಗುತ್ತೆ ಇಲ್ಲ ಅಂತಂದ್ರೆ ಇತಿಹಾಸವನ್ನು ಬೋಧನೆ ಮಾಡಬೇಕು ಅಂತಂದರೆ ಪ್ರತ್ಯಕ್ಷೀಕರಣ ಬಹಳನೇ ಮುಖ್ಯ ಯಾಕಂದರೆ ಕ್ಷೇತ್ರ ಪ್ರವಾಸ ಮಾಡಿದಾಗ ಅಲ್ಲಿ ಇರ್ತಕ್ಕಂಥ ಕಟ್ಟಡಗಳು ಸಿಗ್ತಕ್ಕಂಥ ಆಧಾರಗಳ ಮುಖಾಂತರ ಮಕ್ಕಳಿಗೆ ಸಾಕ್ಷ್ಯಾಧಾರವನ್ನು ನೀಡೋದಕ್ಕೆ ಅನುಕೂಲವಾಗುತ್ತೆ ನೈಜ ಅನುಭವವನ್ನು ಆತ ಕೊಡ್ಬೋದು ಹಾಗಾಗಿ ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸ ಕೈಗೊಳ್ಳತಕ್ಕಂಥ ಬಹಳನೇ ಮುಖ್ಯ ಸಮಾಜ ವಿಜ್ಞಾನವನ್ನು ಬೋಧಿಸಲು ಬಳಸುವಂತಹ ಈ ಬೋಧನಾ ವಿಧಾನದಲ್ಲಿ ಸನ್ನಿವೇಶವನ್ನು ಒದಗಿಸಿಕೊಡ್ತಕ್ಕಂಥದ್ದು ಯಾವ ವಿಧಾನ ಜೀವನ ಚರಿತ್ರ ವಿಧಾನ ಯೋಜನಾ ಪದ್ಧತಿ ಚರ್ಚಾ ಪದ್ಧತಿ ಹಾಗೆಯೇ ಉಪನ್ಯಾಸ ಪದ್ಧತಿ ಸೊ ಈ ಸಮಾಜ ವಿಜ್ಞಾನ ವಿಷಯದಲ್ಲಿ ನಾವು ಬೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಯಾವ ಬೋಧನೆಯನ್ನು ಯಾವ ಒಂದು ಬೋಧನಾ ವಿಧಾನವನ್ನು ಬಳಸ್ತೀವಿ ಅಂದ್ರೆ ಯೋಜನಾ ಪದ್ಧತಿ ಯಾಕಂತಂದರೆ ಸನ್ನಿವೇಶವನ್ನು ಒದಗಿಸ್ಕೊಡ್ತಕ್ಕಂಥದ್ದು ಈ ಯೋಜನಾ ಪದ್ಧತಿ ಇತಿಹಾಸ ಕೊಠಡಿಯ ಒಂದು ಭಾಗದಲ್ಲಿ ಈ ಕೆಳಗಿನ ಯಾವ ವಿಭಾಗವನ್ನು ಸ್ಥಾಪಿಸಲೇಬೇಕು ವಸ್ತು ಸಂಗ್ರಹಾಲಯ ಪ್ರಯೋಗಾಲಯ ಗಣಿತದ ಕಿಟ್ ಭಾಷಾ ಉಪಕರಣಗಳು ಸೊ ಇಲ್ಲಿ ಏನು ಬೇಕು ಇತಿಹಾಸ ಕೊಠಡಿಯ ಒಂದು ಇದರಲ್ಲಿ ಅಂದರೆ ವಸ್ತು ಸಂಗ್ರಹಾಲಯಗಳಿರಬೇಕು ಕತ್ತಿಗಳು ರಾಜರು ಬಳಸಿದಂತಹ ಒಂದು ಅಪರೂಪದ ವಸ್ತುಗಳಾಗಿರ್ಬೋದು ಪ್ರಯೋಗಾಲಯ ನಮಗೆ ಅವಶ್ಯಕತೆ ಇಲ್ಲ ಸೊ ಪ್ರಯೋಗಾಲಯ ವಿಜ್ಞಾನಕ್ಕೆ ಬೇಕು ಗಣಿತದಕ್ಕಿಟ್ಟು ಗಣಿತ ವಿಷಯಕ್ಕೆ ಬೇಕು ಭಾಷಾ ಉಪಕರಣಗಳಿಗೆ ನಿಮ್ಗೆ ಗೊತ್ತಿದೆ ಲ್ಯಾಂಗ್ವೇಜಸ್ಗೆ ಭಾಳ ಇಂಪಾರ್ಟೆಂಟು ನಲವತ್ತಾರನೇ ಪ್ರಶ್ನೆ ಇತಿಹಾಸ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಕಾಲಪ್ರಜ್ಞೆಯನ್ನು ಬೆಳೆಸಲು ಈ ಒಂದು ಉಪಕರಣವನ್ನು ಬಳಸಬೇಕಾಗುತ್ತೆ ಸೊ ಯಾವುದು ಕಾಲರೇಖೆಯನ್ನು ಅವರು ಬಳಸಲೇಬೇಕಾಗುತ್ತೆ ಸೊ ಕಾಲರೇಖೆಯನ್ನು ಬಳಸೋದ್ರ ಮುಖಾಂತರ ಅವರು ವಿದ್ಯಾರ್ಥಿಗಳಲ್ಲಿ ಕಾಲಪ್ರಜ್ಞೆಯನ್ನು ಬೆಳೆಸ್ಬೋದು ನೆಕ್ಸ್ಟ್ ನಲವತ್ತೇಳನೇ ಪ್ರಶ್ನೆ ಇತಿಹಾಸ ಬೋಧನೆ ಹೆಚ್ಚು ಪರಿಣಾಮಕಾರಿಯಾಗಲು ಯಾವ ಚಟುವಟಿಕೆ ಹೆಚ್ಚು ಪ್ರಭಾವವನ್ನು ಬೀರುತ್ತೆ ನಾಟಕಾಭಿನಯ ಚರ್ಚಾ ಸ್ಪರ್ಧೆ ರೇಡಿಯೋ ಬಳಕೆ ಕಪ್ಪು ಹಲಗೆ ಬಳಕೆ ನೋಡಿ ನಮ್ಮ ಇತಿಹಾಸ ಬೋಧನೆ ಬಹಳನೇ ಆಗ್ಬೇಕಪ್ಪ ಅಂದ್ರೆ ಅಲ್ಲಿ ನಾಟಕ ಅಭಿನಯ ಬೇಕು ಯಾಕಂದರೆ ರಾಜ ಮಹಾರಾಜರ ಎಲ್ಲ ಅವ್ರದ್ದು ಅಪಿರೆನ್ಸ್ ಇರುತ್ತೆ ಅವ್ರಗಳ ಬಗ್ಗೆ ಅವ್ರು ಮೆರೆದಂತಹ ಶೌರ್ಯಗಳ ಬಗ್ಗೆ ಹೀಗೆ ಮಕ್ಕಳಿಗೆ ಒಂದೊಂದು ಪಾತ್ರವನ್ನು ಹಂಚಿ ನಾವು ನಾಟಕ ಅಭಿನಯವನ್ನು ಮಾಡಿಸೋದ್ರ ಮುಖಾಂತ್ರ ಇತಿಹಾಸ ಬೋಧನೆಯನ್ನು ನಾವು ಪರಿಣಾಮಕಾರಿಯಾಗಿ ಮಾಡ್ಬೋದು ನಲ್ವತ್ತೆಂಟನೇದು ಇತಿಹಾಸ ಶಿಕ್ಷಕನು ತನ್ನ ವೃತ್ತಿ ಬೆಳವಣಿಗೆಗಾಗಿ ಈ ಕೆಳಗಿನ ಯಾವ ಕ್ರಮವನ್ನು ಕೈಗೊಳ್ಳಬೇಕು ತನ್ನ ವೃತ್ತಿಯನ್ನು ಆತ ಬೆಳವಣಿಗೆಗೋಸ್ಕರ ಅಂತ ಏನು ಮಾಡಬೇಕು ಅಂದರೆ ಕ್ಷೇತ್ರ ಪ್ರವಾಸವನ್ನು ಕೈಗೊಳ್ಳಬೇಕು ಹೆಚ್ಚೆಚ್ಚು ಪುಸ್ತಕಗಳನ್ನು ಅಧ್ಯಯನ ಮಾಡೋದ್ರಿಂದ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು ಪ್ರಯೋಗಾಲಯದಲ್ಲಿ ಹೆಚ್ಚು ಕಲ ಕಳೆಯೋದಂದ್ರೆ ಅದು ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಸಂಘ ಸಂಸ್ಥೆಗಳ ಸದಸ್ಯನಾಗದ ಅದು ಅದರ್ ಆ್ಯಕ್ಟಿವಿಟಿ ಪಠ್ಯೇತರ ಚಟುವಟಿಕೆ ಬಟ್ ಆದರೆ ಕ್ಷೇತ್ರ ಪ್ರವಾಸವನ್ನು ಕೈಗೊಳ್ಳೇಬೇಕಾದವನು ಯಾರು ಶಿಕ್ಷಕ ವಿ ಇತಿಹಾಸ ಶಿಕ್ಷಕ ಮೇನ್ಲಿ ವಿದ್ಯಾರ್ಥಿಯು ಸಮುದ್ರಗುಪ್ತನ ಸಾಧನೆಯನ್ನು ವಿವರಿಸ್ತಾನೆ ಇದು ಇತಿಹಾಸದ ಯಾವ ಉದ್ದೇಶಕ್ಕೆ ಸಂಬಂಧಪಟ್ಟಿದೆ ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ್ಯ ಸೊ ಅದು ತಿಳುವಳಿಕೆ ಯಾಕಂತಂದರೆ ಇದು ಸಾಧನೆಯನ್ನು ವಿವರಿಸ್ತಾ ಇದ್ದಾನೆ ಅಂದರೆ ಆ ಸಮುದ್ರಗುಪ್ತನ ಬಗ್ಗೆ ಕಂಪ್ಲೀಟಾಗಿ ಗೊತ್ತಾಗಿ ತಿಳುವಳಿಕೆಯನ್ನು ಹೊಂದಿದ ಮೇಲೆ ಏನು ಮಾಡ್ತಾನೆ ವಿದ್ಯಾರ್ಥಿ ಆತನ ಬಗ್ಗೆ ಸಾಧನೆಯನ್ನು ವಿವರಿಸ್ತಾನೆ ನೆಕ್ಸ್ಟ್ ಐವತ್ತನೇ ಪ್ರಶ್ನೆ ಇತಿಹಾಸ ಬೋಧನಾ ವಿಧಾನಗಳಲ್ಲಿ ಒಂದಾದಂತಹ ಯೋಜನಾ ವಿಧಾನ ಈ ತತ್ವಕ್ಕೆ ಬದ್ಧವಾಗಿದೆ ನೋಡಿ ಇದು ಬಹಳನೇ ಇಂಪಾರ್ಟೆಂಟು ಸಾಕಷ್ಟು ಸಲ ನಿಮ್ಮ ಎಕ್ಸಾಮ್ಸ್ಗಳು ಕೇಳಿದ್ದಾರೆ ಮಾಡಿಕಲಿ ಜೀವಿಸುತ್ತಾ ಕಲಿ ಸೊ ಇವಾಗ ಏನಪ್ಪ ಅಂತಂದರೆ ಹಾಂ ನೋಡಿ ಮಾಡಿಕಲಿ ಮತ್ತು ಜೀವಿಸುತ್ತಾ ಕಲಿ ಅಂತಕ್ಕಂಥ ಒಂದು ತತ್ವ ಏನಿದೆ ಅದು ಈ ಒಂದು ಯೋಜನಾ ವಿಧಾನದಲ್ಲಿ ಬರ್ತಕ್ಕಂಥ ಒಂದು ತತ್ವ ಅಂತಲೇ ಹೇಳ್ಬೋದು ಐವತ್ತೊಂದನೇ ಪ್ರಶ್ನೆ ಇತಿಹಾಸ ಶಿಕ್ಷಕರಾಗಿ ನೀವು ಅಶೋಕ ಸಾಮ್ರಾಟನ ತಂದೆ ಯಾರು ಎಂಬ ಪ್ರಶ್ನೆ ಕೇಳುವುದರ ಮೂಲಕ ಈ ಕೆಳಗಿನ ಯಾವ ಉದ್ದೇಶವನ್ನು ಈಡೇರಿಸುವರಿ ಜಸ್ಟ್ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂದರೆ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಬೇಗನೆ ಮಗು ತಿಳ್ಕೊಂಡಿರುತ್ತೆ ಅಲ್ಲಿ ಬೇಗನೆ ತಟ್ಟಂತ ನೆನಪಿ ಬರುತ್ತೆ ಸೊ ಹಾಗಾಗಿ ಇದು ಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಐವತ್ತೆರಡನೇ ಪ್ರಶ್ನೆ ಸ್ಥಳೀಯ ಇತಿಹಾಸ ಬೋಧನೆಯಲ್ಲಿ ಯಶಸ್ವಿಯಾಗಲು ಶಿಕ್ಷಕನು ಈ ಚಟುವಟಿಕೆಗಳನ್ನು ಕೈಗೊಳ್ಳಬೇಕು ಸ್ಥಳೀಯ ಇತಿಹಾಸ ಬೋಧನೆ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು ಸ್ಥಳೀಯ ಇತಿಹಾಸದ ಬಗ್ಗೆನೂ ಕೂಡ ಹೇಳಿದ್ದೀನಿ ಆ ಒಂದು ಚಟುವಟಿಕೆಗಳನ್ನ ಯಶಸ್ವಿಯಾಗಿ ಮಾಡಬೇಕು ಅಂತಂದರೆ ಸ್ಥಳೀಯ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನ ಆತ ಅಧ್ಯಯನ ಮಾಡಬೇಕಾಗುತ್ತೆ ಮೂರನೇ ಪ್ರಶ್ನೆ ಇತಿಹಾಸ ಶಿಕ್ಷಕರಾದ ನಿಮಗೆ ಈ ಕೆಳಗಿನ ಯಾವ ವಿಷಯ ಇತಿಹಾಸ ಬೋಧನೆಗೆ ಸಹಕಾರಿಯಾಗತ್ತೆ ಸೊ ನೋಡಿ ಸಾಹಿತ್ಯ ಭೌತಶಾಸ್ತ್ರ ಅರ್ಥಶಾಸ್ತ್ರ ರಸನಶಾಸ್ತ್ರ ಇತಿಹಾಸ ಹಿಸ್ಟ್ರಿ ಟೀಚರ್ ಆಗಿ ನಾವು ಯೋಚನೆ ಮಾಡೋದಾದರೆ ನಮಗೆ ಮುಖ್ಯವಾಗಿ ಸಾಹಿತ್ಯ ಬಹಳನೇ ಮುಖ್ಯ ಒಂದು ಪಾತ್ರವನ್ನು ನಿರ್ವಹಿಸುತ್ತೆ ಐವತ್ನಾಲ್ಕನೇದು ಇತಿಹಾಸ ಪಠ್ಯವಸ್ತುವಿನ ಗುಣಲಕ್ಷಣಗಳಲ್ಲಿ ಇದು ಕೂಡ ಒಂದಾಗಿದೆ ಸೊ ಯಾವುದು ಅಂತಂದ ನೋಡಿದಾಗ ಅಂತಾರಾಷ್ಟ್ರೀಯ ತಿಳುವಳಿಕೆಯನ್ನು ಮೂಡಿಸ್ತಕ್ಕಂಥದ್ದು ಐವತ್ತೈದನೇ ಪ್ರಶ್ನೆ ಇತಿಹಾಸ ಶಿಕ್ಷಕನು ತರಗತಿಯಲ್ಲಿ ಭೂಪಟವನ್ನು ಬಳಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಈ ಸಾಮರ್ಥ್ಯವನ್ನು ಬೆಳೆಸುತ್ತೆ ಸೊ ಯಾವುದು ಭಾಷಾ ಸಾಮರ್ಥ್ಯ ಓದುಗಾರಿಕೆ ಸಾಮರ್ಥ್ಯ ಸ್ಥಳ ಪ್ರಜ್ಞೆ ಸಾಮರ್ಥ್ಯ ಕಾಲಪ್ರಜ್ಞೆ ಸಾಮರ್ಥ್ಯ ಇತಿಹಾಸ ಶಿಕ್ಷಕನು ತರಗತಿಯಲ್ಲಿ ಭೂಪಟವನ್ನು ಬಳಸೋದ್ರ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಮುಖ್ಯವಾಗಿ ನಾವು ಸ್ಥಳ ಪ್ರಜ್ಞೆ ಸಾಮರ್ಥ್ಯವನ್ನು ಬೆಳೆಸ್ಬೋದು ಐವತ್ತಾರನೇದು ಮೌರ್ಯ ಸಾಮ್ರಾಜ್ಯದ ಬೋಧನೆಯ ನಂತರ ಯಶಸ್ವಿಯಾಗಿ ಮೌಲ್ಯಮಾಪನ ಮಾಡಲಿಕ್ಕೆ ಯಾವ ಬೋಧನೋಪಕರಣವನ್ನು ನಾವು ಬಳಸ್ಬೋದು ಅಂತಂದರೆ ಸ್ವಾತಂತ್ರ್ಯ ಪೂರ್ವ ಭಾರತದ ಭೂಪಟವನ್ನು ಬಳಸ್ಬೇಕು ಯಾಕಂತಂದರೆ ಅವಾಗಿನ್ನೂ ಬಹಳಷ್ಟು ಭಾಗಗಳನ್ನು ಭಾರತ ಒಳಗೊಂಡಿತ್ತು ಆವಾಗ ಭೂಪಟ ರಚನೆನೇ ಬೇರೆ ಇತ್ತು ಹಾಗಾಗಿ ಸ್ವಾತಂತ್ರ್ಯ ಪೂರ್ವದ ಒಂದು ಭಾರತ ಭೂಪಟವನ್ನು ಅವರು ಏನು ಮಾಡಬೇಕು ಬಳಸಬೇಕಾಗುತ್ತೆ ಇತಿಹಾಸ ಶಿಕ್ಷಕರಾಗಿ ನೀವು ವಿದ್ಯಾರ್ಥಿಗಳನ್ನು ಈ ಕೆಳಗಿನ ಯಾವ ಸ್ಥಳಕ್ಕೆ ಪ್ರವಾಸವನ್ನು ಕರೆದುಕೊಂಡು ಹೋಗೋದಕ್ಕೆ ಬಯಸ್ತೀರಾ ಯಾಣ ಮಂಗಳೂರು ಬೀಚ್ ಹಂಪೆ ಹಟ್ಟಿ ಚಿನ್ನದ ಗಣಿ ಸೊ ನಮಗೆ ಮುಖ್ಯವಾಗಿ ಇಲ್ಲಿ ಹಂಪೆ ಬಗ್ಗೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಕಂಪ್ಲೀಟಾಗಿ ನಾವು ಹೇಳ್ಬೋದು ಹಂಪೆಗೆ ನಾವು ಟ್ರಿಪ್ಪಿಗೆ ಕರ್ಕೊಂಡು ಹೋದಾಗ ಐವತ್ತೆಂಟನೇ ಪ್ರಶ್ನೆ ವಿದ್ಯಾರ್ಥಿಗಳ ಅನ್ವಯ ಸಾಮರ್ಥ್ಯವನ್ನು ಪರೀಕ್ಷಿಸಲು ಈ ಕೆಳಗಿನ ಯಾವ ಪ್ರಶ್ನೆ ಸಹಾಯಕವಾಗುತ್ತೆ ಯಾವ ಪ್ರಶ್ನೆ ಸಹಾಯಕವಾಗುತ್ತೆ ಅಂದರೆ ನೋಡಿ ಆಪ್ಷನ್ ನಂಬರ್ ಟು ಇದೆ ನೋಡಿ ಕಳಿಂಗ ಯುದ್ಧದ ಕಳಿಂಗ ಮಹಾಯುದ್ಧದ ಪರಿಣಾಮವನ್ನು ವಿಶ್ಲೇಷಿಸಿ ಸೊ ಇದು ಏನಪ್ಪ ಅಂತಂದರೆ ಅನ್ವಯ ಆ ಮಕ್ಕಳಿಗೆ ಆ ಒಂದು ಯುದ್ಧದ ಒಂದು ಪ್ರತ್ಯಕ್ಷ ಅನ್ ಅನ್ಭವಿಸ್ತಾರವ್ರು ಅನುಭವಿಸ್ಬಿಟ್ಟು ಅನ್ವಯ ಮಾಡಿಕೊಂಡು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಶುರು ಮಾಡ್ತಾರೆ ಐವತ್ತೊಂಬತ್ತನೇ ಪ್ರಶ್ನೆ ಸಮಾಜ ವಿಜ್ಞಾನ ತರಗತಿಯಲ್ಲಿ ನಡೆಯುವಂತಹ ಮೌಲ್ಯಮಾಪನ ಹೇಗಿರಬೇಕು ವಿಷಯ ಆಧಾರಿತವಾಗಿರಬೇಕು ಸ್ಮರಣೆ ಆಧಾರಿತವಾಗಿರಬೇಕು ಮಾಹಿತಿ ಆಧಾರಿತವಾಗಿರಬೇಕು ಸಾಮರ್ಥ್ಯ ಆಧಾರವಾಗಿ ಇರಬೇಕು ಸಮಾಜ ವಿಜ್ಞಾನ ತರಗತಿಯಲ್ಲಿ ನೀವು ನೋಡಿದ ಹಾಗೆ ಹೇಗಿರ್ಬೇಕಪ್ಪ ಅಲ್ಲಿ ಮೌಲ್ಯಮಾಪನ ಅಂದರೆ ಸಾಮರ್ಥ್ಯವನ್ನು ಆಧಾರಿತವಾಗಿ ಇಟ್ಕೊಂಡು ಅಲ್ಲಿ ಮೌಲ್ಯಮಾಪನ ನಡಿಬೇಕು ಅರವತ್ತನೇ ಪ್ರಶ್ನೆ ಸಮಾಜ ವಿಜ್ಞಾನ ಮೌಲ್ಯಮಾಪನದಲ್ಲಿ ಅಂಕಗಳ ಬದಲಿಗೆ ಶ್ರೇಣಿ ವ್ಯವಸ್ಥೆಯನ್ನು ಜಾರಿಗೆ ತಂದಂತಹ ವಿನೂತನ ಕಾರ್ಯಕ್ರಮ ಯಾವುದು ಸಿ ಸಿ ಇ ಅಂದರೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಓಕೆ ಹಾಗಾದರೆ ಇಲ್ಲಿವರೆಗೂ ಕೂಡ ನಾವು ಸುಮಾರು ಅರವತ್ತು ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆಸ್ ಇಲ್ಲಿವರೆಗೂ ಕೂಡ ಎರಡು ಸಾವಿರದ ಹದಿನಾಲ್ಕನೇ ಟಿ ಇ ಡಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ವಿ ಇನ್ನು ನಾವು ಮುಂದೆ ಹೋಗಿ ಎರಡು ಸಾವಿರದ ಹದಿನೈದರ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಸಂಪೂರ್ಣವಾಗಿ ಮಾಡೋಣ ಸೊ ಇದು ನಿಮಗೆ ಎಕ್ಸಾಮ್ಸ್ಗೆ ಖಂಡಿತವಾಗಿ ಹೆಲ್ಪ್ ಆಗುತ್ತೆ ಮೊದಲನೇದಾಗಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ನೋಡಿ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿರಿ ಸೊ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತಾ ಇದೆ ನೀವು ಹೆಂಗೆ ಆನ್ಸರ್ ಮಾಡಬೇಕು ಅಂತ ಕೂಡ ನಾನು ಹೇಳ್ತೀನಿ ಮೊದಲನೇ ಪ್ರಶ್ನೆ ಹೀಗಿದೆ ಉತ್ಖನನ ಸಂದರ್ಭದಲ್ಲಿ ದೊರೆಯುವ ಪುರಾತತ್ವ ಪಳೆಯುಳಿಕೆಗಳನ್ನು ಕೆಳಕಂಡ ಈ ವಿಧಾನದಿಂದ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸಿ ಅವುಗಳ ಕಾಲ ಮತ್ತು ಪ್ರಾಚೀನತೆಯನ್ನು ನಿರ್ಧರಿಸಲಾಗುತ್ತದೆ ಅಂದರೆ ಇಲ್ಲಿ ನೋಡಿ ಈಗ ಹರಪ್ಪ ಒಂದು ಹಾಗೇನೆ ಮೆಹೆಂಜೋದಾರ ಒಂದು ನಿವೇಶನವನ್ನು ಏನು ಮಾಡ್ತಾರೆ ಅಂದರೆ ಉತ್ಖನನ ಒಂದು ಮಾಡಿಬಿಟ್ಟು ಉತ್ಖನನಿಂದ ಅದೇನಾಗುತ್ತೆ ಅವೆರಡೂ ನಗರಗಳು ಕೂಡ ಫೈಂಡ್ ಔಟ್ ಆಗುತ್ತೆ ನಿಮಗೆ ಗೊತ್ತು ದಯಾರಾಮ್ ಸಹನ್ರಿ ಅವರು ಹಾಗೇ ಆರ್ ಡಿ ಬ್ಯಾನರ್ಜಿ ಅವ್ರು ಕೂಡಿಬಿಟ್ಟು ಹರಪ್ಪ ಹಾಗೂ ಮೆಹೆಂಜೋದಾರ ನಗರವನ್ನು ಉತ್ಖನನವನ್ನು ಮಾಡಿಬಿಟ್ಟು ಏನು ಮಾಡ್ತಾರೆ ಅಂದರೆ ಅವೆರಡೂ ನಗರಗಳನ್ನು ಕಂಡಿಡಿತಾರೆ ಹಾಗಾದರೆ ಇಂತಹ ಉತ್ಕನ್ನ ಸಂದರ್ಭದಲ್ಲಿ ಏನು ಪುರಾತತ್ವ ಪಳೆಯುಳಿಕೆಗಳು ಕಂಡುಬರುತ್ತೆ ನೋಡ್ರಿ ಆ ಪುರಾತತ್ವ ಪಳೆಯುಳಿಕೆಗಳನ್ನು ನಾವು ಯಾವ ಒಂದು ವೈಜ್ಞಾನಿಕ ವಿಧಾನದಿಂದ ಅವುಗಳನ್ನು ವೈಜ್ಞಾನಿಕ ಒಂದು ಪರೀಕ್ಷೆಗೆ ಒಳಪಡಿಸ್ಬಿಟ್ಟು ಅವು ಎಷ್ಟನೇ ಕಾಲದಲ್ಲಿ ಇದ್ವು ಹಾಗೆಯೇ ಅವುಗಳ ಪ್ರಾಚೀನತೆಯನ್ನು ನಾವು ನಿರ್ಧರಿಸ್ತಿದ್ದೇವೆ ಅಂತಂದರೆ ಇಲ್ಲಿ ನೋಡಿ ಕಾರ್ಬನ್ ಫೋರ್ಟೀನ್ ಮತ್ತು ಪೊಟ್ಯಾಷಿಯಂ ಇವುಗಳ ಒಂದು ಬಳಕೆಯಿಂದ ಕಾರ್ಬನ್ ಫೋರ್ಟೀನ್ ಮತ್ತು ಪೊಟ್ಯಾಷಿಯಮ್ ಇವುಗಳ ಬಳಕೆಯಿಂದ ನಾವೇನು ಮಾಡ್ತಿದ್ವಿ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸ್ಬಿಟ್ಟು ಅವುಗಳ ಕಾಲವನ್ನು ತಿಳ್ಕೊಳ್ಬೋದಾಗಿತ್ತು ಸೊ ನಾನು ಈ ಒಂದು ಚಾಪ್ಟ್ರಿಗೆ ಸಂಬಂಧಪಟ್ಟಂಗೆ ಆಲ್ರೆಡಿ ನಿಮಗೆ ಕಂಪ್ಲೀಟಾಗಿ ಆಗಿದೆ ನೋಟ್ಸ್ ಕೂಡ ಕೊಟ್ಟಿದ್ದೀವಿ ಕ್ಲಾಸ್ ಕೂಡ ಆಗಿದೆ ನೆಕ್ಸ್ಟು ಎರಡನೇ ಪ್ರಶ್ನೆ ಶ್ರೀ ದಯಾರಾಮ್ ಸಹಾನಿಯವರು ಹರಪ್ಪ ನಿವೇಶನ ಕಂಡುಹಿಡಿದಂತಹ ವರ್ಷ ಯಾವುದು ನೋಡಿ ಸಾವಿರದ ಒಂಬೈನೂರ ಹತ್ತೊಂಬತ್ತು ಒಂದು ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನೋಡ್ರಿ ದಯಾರಾಮ್ ಸಹಾನಿ ಅವರು ಹರಪ್ಪ ನಿವೇಶನವನ್ನು ಯಾವಾಗ ಕಂಡುಹಿಡಿತಾರೆ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಅದನ್ನು ಕಂಡುಹಿಡಿತಾರೆ ಇದು ಕೂಡ ಅದೇ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು ನೆಕ್ಸ್ಟ್ ಇತಿಹಾಸದ ಪಿತಾಮಹ ಅಂತೇಳಿ ನಾವು ಯಾರನ್ನು ಕರಿತೀವಿ ಡೈರೆಕ್ಟ್ ಆನ್ಸರ್ ಹೇಳ್ಬೋದು ಹೆರಡೋಟಸ್ ರವರನ್ನ ಇತಿಹಾಸದ ಪಿತಾಮಹ ಅಂತೇಳಿ ಕರಿತೇವೆ ನೆನ್ಪಲ್ಲಿ ಇರಬೇಕು ನಿಮಗೆ ಹಾಗೆಯೇ ನಾವೀಗ ಹೊಸ ಧರ್ಮಗಳ ಸ್ಥಾಪನೆಗೆ ಬರೋಣ ಬುದ್ಧನ ಒಂದು ವಿಚಾರಕ್ಕೆ ಬರೋಣ ಬುದ್ಧನು ತನ್ನ ಪ್ರಥಮ ಪ್ರವಚನವನ್ನು ಸಾರನಾಥದಲ್ಲಿ ನೀಡಿದಂತಹ ಘಟನೆ ಏನಂತ ಕರಿತೀವಿ ಅಂದ್ರೆ ಎರಡು ಸಲ ಕೇಳಿದರಿದ್ದ ನೆನ್ಪಲ್ಲಿರಲಿ ನಿಮಗೆ ನೋಡಿ ಆಪ್ಷನ್ ನಂಬರ್ ಟೂ ಇದೆ ನೋಡಿ ಧಕ್ ಧರ್ಮಚಕ್ರ ಪ್ರವರ್ತನ ಈ ಒಂದು ಸಾರನಾಥದಲ್ಲಿ ಏನು ಮಾಡ್ತಾನೆ ಅಂತಂದರೆ ಈ ರೀತಿಯಾಗಿ ಒಂದು ಘಟನೆಯಲ್ಲಿ ಆತ ಪಾಲ್ಗೊಳ್ಳುತ್ತಾನೆ ನೆಕ್ಸ್ಟ್ ಐದನೇ ಪ್ರಶ್ನೆ ಹೀಗಿದೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಇದೆ ಹಾಗಾದರೆ ಕೆಳಗೆ ಒಂದು ನಾಲ್ಕು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಇಂತಹ ಒಂದು ಸಂದರ್ಭದಲ್ಲಿ ನೀವು ಹೇಳಿಕೆಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ಒಂದೇ ಇಲ್ಲ ಇಲ್ಲಿ ಮೂರು ಎರಡು ಚಾಪ್ಟರ್ದು ಕಲ್ತು ಕೊಟ್ಟಿದ್ದಾರೆ ಒಂದು ಅಶೋಕನ ಚಾಪ್ಟರ್ ಹಾಗೆಯೇ ಹೊಸ ಧರ್ಮಗಳ ಉದಯದ ಒಂದು ಚಾಪ್ಟರ್ ಕೂಡ್ಬಿಟ್ಟು ನಿಮಗೆ ಎರಡು ಚಾಪ್ಟರ್ಗಳಿಗೆ ಸಂಬಂಧಪಟ್ಟಂತೆ ನಾಲ್ಕು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಕೇವಲ ಒಂದೇ ಮಾರ್ಕ್ಸಿಗೆ ಹಾಗಾದರೆ ಅಶೋಕನು ಶಿಲಾಶಾಸನಗಳನ್ನು ಹೊರಡಿಸಿದ ಭಾರತದ ಮೊದಲ ಸಾಮ್ರಾಟ ಈ ಹೇಳಿಕೆ ಸರಿನಾ ತಪ್ಪಾ ಸರಿ ಯಾಕಂತಂದರೆ ಅಶೋಕ ಏನು ಮಾಡ್ತಾನೆ ಅಂತಂದರೆ ಈ ಒಂದು ಭಾರತದಲ್ಲಿ ಶಿಲಾಶಾಸನಗಳನ್ನು ಹೊರಡಿಸಿದಂತ ಹೊರಡಿಸಿದಂಥ ಏಕೈಕ ದೊರೆ ಮೊದಲ ಸಾಮ್ರಾಟ ಅಂತೇಳಿ ಆತ ಹೆಸರುವಾಸಿ ಆಗಿದ್ದಾನೆ ಇದು ಸರಿಯಾಗಿದೆ ಚಂದ್ರಗುಪ್ತ ಮೌರ್ಯನು ಸೆಲ್ಯೂಕಸ್ನನ್ನು ಸೋಲಿಸಿ ಅವನ ಮಗಳನ್ನು ವಿವಾಹ ಆಗ್ತಾನೆ ಹೌದು ಕರೆಕ್ಟು ಗ್ರೀಕ್ನ ದೊರೆಯಾದಂತಹ ಸೆಲ್ಯುಕಸ್ ಈತನ ಏನ್ ಮಾಡ್ತಾನೆ ಅಂದರೆ ಚಂದ್ರಗುಪ್ತ ಮೌರ್ಯ ಸೋಲಿಸ್ಬಿಟ್ಟು ಆತನ ಮಗಳನ್ನ ಮದುವೆ ಆಗ್ತಾನೆ ಹಾಗಾದರೆ ಎ ಮತ್ತು ಬಿ ಎರಡು ಕೂಡ ಸರಿಯಾಗಿದೆ ಮಹಾವೀರನು ಪವಿತ್ರ ಕ್ಷೇತ್ರಗಳಾದಂತಹ ಲುಂಬಿನಿವನ ಕಪಿಲ ವಸ್ತು ಸಾರನಾಥ್ಗಳಲ್ಲಿ ಧರ್ಮಗೋಷ್ಠಿಯನ್ನು ಏರ್ಪಡಿಸ್ತಾನೆ ಈ ಒಂದು ಹೇಳಿಕೆ ನಮ್ಮ ಪ್ರಕಾರ ರಾಂಗ್ ಆಗಿದೆ ನಮ್ಮ ಪ್ರಕಾರ ಎಲ್ಲರ ಪ್ರಕಾರನೇ ರಾಂಗ್ ಯಾಕೆಂತಂದ್ರೆ ಬುದ್ಧ ಏನು ಮಾಡ್ತಾನೆ ಅಂದರೆ ಲುಂಬಿನಿವನ ಕಪಿಲ ವಸ್ತು ಸಾರನಾಥ್ಗಳಲ್ಲಿ ಧರ್ಮಗೋಷ್ಠಿಯನ್ನು ಏರ್ಪಡಿಸ್ತಾನೆ ಆದರೆ ಮಹಾವೀರ ಅಲ್ಲ ಹಾಗಾಗಿ ಇದು ರಾಂಗ್ ಹಾಗೆಯೇ ಶ್ರವಣ ಬೆಳಗೊಳ ಜೈನ ಧರ್ಮದ ಪುಣ್ಯಕ್ಷೇತ್ರ ಇವತ್ತಿಗೂ ಕೂಡ ನಾವು ನೋಡ್ಬೋದು ಶ್ರವಣ ಬೆಳಗುಳ ಇಂದಿಗೂ ಕೂಡ ಜೈನ ಧರ್ಮದ ಪುಣ್ಯ ಕ್ಷೇತ್ರವಾಗಿ ಇದೆ ಹಾಗಾದರೆ ನಮ್ಮ ಪ್ರಕಾರ ಎ ಬಿ ಮತ್ತು ಡಿ ಈ ಮೂರು ಅಂಶಗಳು ಏನಾಗಿದ್ದಾವೆ ಸರಿಯಾಗಿದ್ದಾವೆ ಹಾಗಾದರೆ ಆಪ್ಷನ್ ನಂಬರ್ ಯಾವುದಿಲ್ಲಿ ಆಪ್ಷನ್ ಎ ಇದೆ ನೋಡಿ ಅಂದರೆ ಫಸ್ಟ್ ಒನ್ ಎ ಬಿ ಆ್ಯಂಡ್ ಡಿ ದೋಸ್ ಆರ್ ರೈಟ್ ಆನ್ಸರ್ಸ್ ಫಾರ್ ದಿಸ್ ಕ್ವಶನ್ ಓಕೆ ವಿ ವಿಲ್ ಮೂವ್ ಅನದರ್ ಕ್ವಶನ್ ಸಿಕ್ಸ್ತ್ ಕ್ವಶನ್ ಲೈಕ್ ದಿಸ್ ಈ ಕೆಳಗಿನ ಸ್ಥಳಗಳನ್ನು ಗಾಂಧಾರ ಶೈಲಿಯ ಕಲಾಶಿಲ್ಪಗಳು ಹೆಚ್ಚಾಗಿ ಕಂಡುಬರುತ್ತೆ ಇಲ್ಲಿ ನಮಗೆ ಗಾಂಧಾರ ಶಿಲ್ಪಕಲೆಗಳು ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಪ್ರದೇಶಗಳು ಎಲ್ಲೆಲ್ಲಿ ಅಂತಂದ್ರೆ ನೋಡಿ ಒಂದು ಮತ್ರದಲ್ಲಿ ಕನಿಷ್ಕಪುರ ತಕ್ಷಶಿಲಾ ಹಾಗೇ ಗಾಂಧಾರದಲ್ಲಿ ಈ ಗಾಂಧಾರ ಶೈಲಿ ಯಾವಾಗ ಬೆಳೆದು ಬಂತು ಅಂತ ನಿಮಗೆ ಗೊತ್ತಿದೆ ಕನಿಷ್ಕನ ಒಂದು ಪಾಠವನ್ನು ಕೇಳಿದಿರ ನೀವು ಸೊ ಕನಿಷ್ಕರ ಕಾಲದಲ್ಲಿ ಕುಶಾಣರ ಕಾಲದಲ್ಲಿ ಗಾಂಧಾರ ಶೈಲಿ ಬೆಳೆದು ಬರುತ್ತೆ ಇದೊಂದು ವಿಶಿಷ್ಟವಾದಂಥ ಶೈಲಿ ಅಂತ ಹೇಳ್ತೀವಿ ಹಾಗಾದರೆ ಈ ಒಂದು ಕಲಾ ಶೈಲಿಗಳು ಬೆಳೆದು ಬಂದಂಥ ನಗರಗಳು ಒಂದು ಮಥುರಾ ಕನಿಷ್ಕಪುರ ತಕ್ಷಶಿಲಾ ಹಾಗೇ ಗಾಂಧಾರ ನೆಕ್ಸ್ಟ್ ಏಳನೇದು ಇಲ್ಲಿ ಬಹಳ ಡಿಫ್ರೆಂಟ್ ಆಗಿದೆ ನೀವೇನು ಮಾಡಬೇಕು ಅಂತಂದ್ರೆ ಹೊಂದಿಸಿ ಬರಿಬೇಕು ಸೊ ಹೊಂದಿಸಿ ಬರೀರೂ ಈ ರೀತಿ ಪ್ರಶ್ನೆಗಳು ಬಹಳನೆ ಸಂಭವಿಸ್ತವೆ ಅಂದ್ರೆ ಇಲ್ಲಿ ಸುಮಾರು ಏನು ಮಾಡಿದ್ದಾರೆ ಅಂದ್ರೆ ಈ ಕಡೆ ಲೇಖಕರ ಹೆಸರು ಈ ಕಡೆ ಅವರ ಬರೆದಂತಹ ಕೃತಿಗಳ ಹೆಸರನ್ನು ಕೊಟ್ಟಿದ್ದಾರೆ ನೋಡಿ ಇದು ಎ ಸೊ ಇದು ಬಿ ಪಟ್ಟಿ ಸೊ ಬಿ ಪಟ್ಟಿನೂ ಕೂಡ ಇಲ್ಲೇನೇ ಇದೆ ಕನ್ಫ್ಯೂಸ್ ಆಗ್ಬೇಡ್ರಿ ವರಹ ಮಿಹೇರಿಗೆ ಏನು ಕೊಟ್ಟಾರೆ ಅಷ್ಟಾಂಗ ಸಂಗ್ರಹ ಕೊಟ್ಟಿದ್ದಾರೆ ಆರ್ಯ ಮೇಘದೂತ ವಿಷ್ಣು ಶರ್ಮಗೆ ಬೃಹತ್ ಜಾತಕ ಹಾಗೆಯೇ ಕಾಳಿದಾಸಗೆ ಸೂರ್ಯ ಸಿದ್ಧಾಂತ ಹಾಗಾದ್ರೆ ಇಲ್ಲಿ ಯಾರ್ಯಾರು ಏನೇನು ರಚನೆ ಮಾಡ್ತಾರೆ ಅಂತಕ್ಕಂಥದ್ದು ಮುಕ್ ಮುಖ್ಯ ವರಹ ಮಿಹಿರ ಮಾಡ್ತಾನಪ್ಪ ಅಂತಂದ್ರೆ ಬೃಹತ್ ಜಾತಕ ಎಂಬ ಕೃತಿಯನ್ನ ರಚನೆ ಮಾಡ್ತಾನೆ ನೆನ್ಪಿಟ್ಕೊಳ್ರೆ ಹಾಗೆಯೇ ಆರ್ಯಭಟ ಏನು ಮಾಡ್ತಾನೆ ಹಾಗಿದ್ರೆ ನಿಮಗೆಲ್ಲ ಗೊತ್ತಿರ್ಬೋದಲ್ಲ ಸೊ ಆರ್ಯಭಟ ಏನು ಬರಿತಾನೆ ಅಂದರೆ ಸೂರ್ಯ ಸಿದ್ಧಾಂತವನ್ನು ರಚನೆ ಮಾಡ್ತಾನೆ ಮೇಘದೂತ ಯಾರು ಬರೀತಾರೆ ಕಾಳಿದಾಸ ಮೇಘದೂತ ಯಾರು ಬರೀತಾರೆ ಸೊ ಕಾಳಿದಾಸ ಹಾಗಾದರೆ ಡಿ ಟೂ ಆಯಿತು ಇನ್ನು ಯಾವುದೋ ಅಷ್ಟಾಂಗ ಸಂಗ್ರಹ ವಿಷ್ಣು ಶರ್ಮ ಏನು ಮಾಡ್ತಾನೆ ಅಂತಂದರೆ ಅಷ್ಟಾಂಗ ಸಂಗ್ರಹ ಸಾರಿ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯಿತು ನೋಡಿ ಮೊದಲನೇದಾಗಿ ನಾವು ವರಹ ಮಿಹಿರ ಯಾರು ಬರೀತಾನೆ ಅಂತಂದರೆ ಬೃಹತ್ ಜಾತಕವನ್ನು ಬರೀತಾನೆ ಅದೇ ರೀತಿಯಾಗಿ ಆರ್ಯಭಟ ಏನು ಬರೀತಾನೆ ಅಂತಂದರೆ ಸೂರ್ಯ ಸಿದ್ಧಾಂತವನ್ನು ರಚನೆ ಮಾಡ್ತಾನೆ ಈ ಕೃತಿನ ರಚನೆ ಮಾಡ್ತಾನೆ ನೆಕ್ಸ್ಟು ನಾವು ಮೂರದಾಗಿ ವಿಷ್ಣು ಶರ್ಮ ಸೊ ವಿಷ್ಣು ಶರ್ಮ ಏನು ಮಾಡ್ತಾನೆ ಅಂತಂದಾಗ ಇಲ್ಲಿ ನೋಡಿ ಆಪ್ಷನ್ ಇಲ್ಲಿ ಪಂಚತಂತ್ರ ಅಂತೇಳಿ ಒಂದು ಮಿಸ್ ಆಗಿದೆ ಸಾರಿ ಸೊ ಪಂಚತಂತ್ರ ಓಕೆ ಇಲ್ಲಿ ವಿಷ್ಣು ಶರ್ಮ ಯಾವ ಕೃತಿಯನ್ನು ರಚನೆ ಮಾಡ್ತಾನೆ ಅಂತಂದರೆ ಪಂಚತಂತ್ರ ಎಂಬ ಕೃತಿಯನ್ನು ರಚನೆ ಮಾಡ್ತಾನೆ ಸೊ ಅದನ್ನು ನೀವು ವಿ ಅಂತೇಳಿ ಅಂದ್ಕೊಡ್ರಿ ಸೊ ಹಾಗಾಗಿ ಇಲ್ಲಿ ಯಾರು ವಿಷ್ಣು ಶರ್ಮ ಪಂಚತಂತ್ರ ಹಾಗೆಯೇ ಮೇಘದೂತ ಕಾಳಿದಾಸ ಸೊ ಹಾಗಾದರೆ ತ್ರೀ ಫೋರ್ತ್ ಫಿಫ್ತ್ ಸೆಕೆಂಡ್ ಸೊ ಇಂಥ ಆಪ್ಷನನ್ನು ಎಲ್ಲಿ ನೋಡೋಣ ನಾವು ಅಂತಂದರೆ ನೋಡಿ ಇಲ್ಲಿ ಮೊದಲನೇದಕ್ಕೆ ಮೂರನೇದು ಬಿಗೆ ನಾಲ್ಕು ಹಾಗೆ ಸಿ ಗೆ ಐದು ಗೆ ಎರಡು ಆಪ್ಷನ್ ನಂಬರ್ ಫಸ್ಟ್ ಇಸ್ ದ ರೈಟ್ ಆನ್ಸರ್ ಇಲ್ಲಿ ಕೃತಿಗಳು ಹಾಗೆಯೇ ಕೃತಿ ರಚನಾಕಾರರ ಬಗ್ಗೆಯೂ ಕೂಡ ತಿಳಿಸಿದ್ದಾರೆ ಎಂಟನೇ ಪ್ರಶ್ನೆ ಈ ರೀತಿಯಾಗಿದೆ ಈ ಕೆಳಗಿನ ಯಾವ ಗುಂಪಿನಲ್ಲಿ ದಕ್ಷಿಣ ಭಾರತದ ರಾಜ್ಯಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಅನುಕ್ರಮವಾಗಿ ಜೋಡಿಸಲಾಗಿದೆ ಇದು ಹೇಗಪ್ಪ ಅಂತ ನೀವು ನೋಡ್ಬೋದು ಇಲ್ಲಿ ನಾವು ದಕ್ಷಿಣ ಭಾರತದ ರಾಜ್ಯಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಅನುಕ್ರಮವಾಗಿ ನಾವು ಜೋಡಿಸ್ಕೊತ ಬರಬೇಕು ಹೇಗೆ ಅಂತಂದ್ರೆ ನೋಡ್ರಿ ಮೊದಲನೇದಾಗಿ ಈ ಉತ್ತರದಲ್ಲಿ ಯಾವ್ದು ಕಂಡು ಬರುತ್ತೆ ನಮಗೆ ಅಂತಂದಾಗ ದೇವಗಿರಿ ಬರುತ್ತೆ ಉತ್ತರ ಭಾರತದಲ್ಲಿ ನಿಮ್ಗೆ ನೆನ್ಪಿದೇನಾ ಹಾಗೆ ವಾರಂಗಲ್ ನಂತರ ದ್ವಾರಸಮುದ್ರ ನಂತರ ಮಧುರೈ ಸೊ ಇವೇನಪ್ಪ ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಬರ್ತಕ್ಕಂತಹ ಅನುಕ್ರಮವಾದಂತ ರಾಜ್ಯಗಳು ಮೊದಲು ದೇವಗಿರಿ ನೆನ್ಪಿಟ್ಕೊಡ್ರಿ ದೇವಗಿರಿಯಲ್ಲಿ ಬರುತ್ತೆ ನಿಮ್ಮ ಒಂದು ನಕಶೆಯನ್ನ ನೀವು ತಲೆಯಲ್ಲಿ ಇಟ್ಕೊಂಡಿರ್ಬೇಕು ಸೊ ಏನೇ ತೋರಿಸಿದ್ರು ಕೂಡ ಅಲ್ಲಿ ನೀವು ಬರೆಯೋ ರೀತಿ ಇರಬೇಕು ಸಾರಿ ನಕ್ಷ ಸರಿಯಾಗಿ ಬರಲ್ಲ ನನಗೆ ಸೊ ದೇವಗಿರಿ ಅನಂತರ ವಾರಂಗಲ್ ಅನಂತರ ದ್ವಾರ ಸಮುದ್ರ ಹಾಗೆಯೇ ಮಧುರೆ ಸೊ ಇದು ರೈಟ್ ಆನ್ಸರ್ ನೆಕ್ಸ್ಟ್ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿ ಅಂತಂದರೆ ಟಿ ಅಂತ ಹಾಕಬೇಕು ತಪ್ಪು ಅಂದರೆ ಎಫ್ ಅಂತ ಹಾಕಬೇಕು ಟ್ರೂ ಆರ್ ಫಾಲ್ಸ್ ಎಂಬ ಅನುಕ್ರಮವಾದ ಜೋಡಣೆಯನ್ನು ಆಯ್ಕೆ ಮಾಡಿ ಅಂತ ಇದೆ ಆಪ್ಷನ್ ಏನು ಹೇಳುತ್ತೆ ಹೈಸಳೇಶ್ವರ ದೇವಾಲಯ ದ್ವಿಕೂಟ ಮಾದರಿಯನ್ನು ಹೊಂದಿದೆ ಕಮಲ್ ಮಹಲ್ ಇದು ಹಿಂದೂ ವಾಸ್ತುಶೈಲಿಗೆ ಉದಾಹರಣೆ ಸೋಮನಾಥಪುರದ ಕೇಶವ ದೇವಾಲಯ ಚತುಷ್ಕೂಟ ಮಾದರಿಯದು ಅಂತ ಇದೆ ಪಿಸುಗುಟ್ಟುವ ಮೊಗಸಾಲೆ ಗೋಳಗುಮ್ಮಟದಲ್ಲಿ ಇದೆ ಹಾಗಾದ್ರೆ ಇಲ್ಲಿ ನೀವು ಯಾವ್ಯಾವ ಒಂದು ಆಯ್ಕೆಗಳು ಸರಿಯಾಗಿದೆ ಅಂತ ನೋಡೋಣ ಇಲ್ಲಿ ಮೊದಲನೇದಾಗಿ ಹೈಸಳೇಶ್ವರ ದೇವಾಲಯ ದ್ವಿಕೂಟ ಮಾದರಿ ಇದು ರೈಟ್ ಆನ್ಸರ್ ಹಾಗೆಯೇ ಕಮಲ್ ಮಹಲ್ ಇದೇನಿದೆಲ್ಲ ಹಿಂದೂ ವಾಸ್ತುಶಿಲ್ಪ ಶೈಲಿಗೆ ಉದಾಹರಣೆ ಅಲ್ಲ ರಾಂಗ್ ಹಾಗೆಯೇ ಸೋಮನಾಥಪುರದ ಕೇಶವ ದೇವಾಲಯ ಚತುಷ್ಟ ಮಾದರಿಯಲ್ಲಿ ಇಲ್ಲ ಹಾಗಾಗಿ ಇದು ರಾಂಗ್ ಪಿಸುಗೊಟ್ಟುವ ಮೊಗಸಾಲೆ ನಿಮಗೆ ಗೋಲ್ ಗುಂಬಜ್ ಅಂತ ಹೇಳ್ತೀವಲ್ಲ ಅದನ್ನೇ ಪಿಸುಗೊಟ್ಟುವ ಮೊಗಸಾಲೆ ಅಂತ ಹೇಳ್ತೀವಿ ಅದೆಲ್ಲಿ ಬರುತ್ತೆ ಗೋಲ್ಡ್ ಗುಮ್ಮಟದಲ್ಲಿ ಬರುತ್ತೆ ಹಾಗಾದರೆ ಎ ಮತ್ತು ಡಿ ಅಂದರೆ ಎ ಮತ್ತು ಡಿ ಇವು ಏನಾಗಿದೆ ರೈಟ್ ಆನ್ಸರ್ ಸೊ ಹಾಗಾದರೆ ಈ ಆಪ್ಷನ್ ಎಲ್ಲಿದೆ ಭಾಳ ಈಸಿಯಾಗಿ ನೀವು ಕಂಡಿಟ್ಕೊಳ್ಬೋದು ನಾಲ್ಕನೇ ಆಪ್ಷನ್ ಇದೆ ನೋಡಿ ಇದು ಎಫ್ ಅಲ್ಲ ಸಾರಿ ಇ ಅಲ್ಲ ಎಫ್ ಟಿ ಎಫ್ ಟಿ ಈ ರೀತಿಯಾಗಿ ನೀವು ಕೊಟ್ಟಾಗ ಸಂಕೇತಗಳನ್ನ ಬಹಳ ಸೂಕ್ಷ್ಮವಾಗಿ ತೀಕ್ಷ್ಣವಾಗಿ ನೀವು ಯೋಚನೆ ಮಾಡಬೇಕು ನೂರನೇ ಪ್ರಶ್ನೆ ನೋಡೋಣ ಸಾರಿ ಹತ್ತನೇ ಪ್ರಶ್ನೆ ಅಕ್ಬರನು ದೀನ್ ಇ ಇಲಾಯಿ ಎಂಬ ಹೊಸ ಧರ್ಮವನ್ನ ಸ್ಥಾಪಿಸ್ತಾನೆ ಈ ಕೆಳಗಿನ ಯಾವ ವಾಕ್ಯಗಳು ಈ ಧರ್ಮಕ್ಕೆ ಸರಿ ಹೊಂದುವುದಿಲ್ಲ ಸರಿ ಹೊಂದುವುದಿಲ್ಲ ಅಂತ ಕೇಳಿದರೆ ಸರಿ ಹೊಂದುತ್ತೆ ಅಲ್ಲ ಸರಿ ಹೊಂದುವುದಿಲ್ಲ ಈ ಒಂದು ದೀನ್ ಈ ಇಲಾಯಿ ಧರ್ಮವನ್ನ ಸ್ಥಾಪನೆ ಯಾಕೆ ಮಾಡ್ತಾನೆ ಅವನು ಅಂತ ನೋಡೋಣ ಸರ್ವಧರ್ಮ ಸಾಮರಸ್ಯವನ್ನ ಪ್ರತಿಪಾದನೆ ಮಾಡಲಿಕ್ಕೆ ಇಸ್ಲಾಂ ಧರ್ಮದ ಶ್ರೇಷ್ಠತೆಯನ್ನ ಎತ್ತಿ ಹಿಡಿಯುವುದು ಅಗ್ನಿಯನ್ನ ಪೂಜಿಸುವುದು ಈ ಧರ್ಮದ ಅನುಸರಣೆ ಕಡ್ಡಾಯಗೊಳಿಸುವುದು ಈ ಧರ್ಮ ಅಂದ್ರೆ ಇಸ್ಲಾಂ ಧರ್ಮದ ಒಂದು ಅನುಸರಣೆ ಕಡ್ಡಾಯಗೊಳಿಸ್ತಕ್ಕಂಥದ್ದು ಇಲ್ಲಿ ಅಕ್ಬರ್ ಯಾಕೆ ದೀನ್ ಈ ಇಲಾಯಿಯನ್ನ ಸ್ಥಾಪನೆ ಮಾಡ್ತಾನೆ ಅಂತ ಗೊತ್ತಾ ನಿಮ್ಗೆ ಅಲ್ಲಿ ಆತನ ಆಶಯ ಏನಾಗಿತ್ತಪ್ಪ ಅಂದ್ರೆ ಸರ್ವಧರ್ಮ ಸಮನ್ವಯ ಭಾವವನ್ನ ನೋಡೋ ರೀತಿ ಆಗಿತ್ತು ಹಾಗಾಗಿ ಆಪ್ಷನ್ ಫಸ್ಟ್ ಏನಿದೆ ಇಟ್ ಇಸ್ ಅನ್ ರೈಟ್ ಆನ್ಸರ್ ಆ್ಯಂಡ್ ದೆನ್ ವಿ ವಿಲ್ ಮೂವ್ ಸೆಕೆಂಡ್ ಒನ್ ಇಸ್ಲಾಂ ಧರ್ಮದ ಶ್ರೇಷ್ಠತೆಯನ್ನು ಹಿಡೀಲಿಕ್ಕೆ ಆತ ಇದನ್ನು ಏನು ಮಾಡಲ್ಲ ಸ್ಥಾಪನೆ ಮಾಡಲ್ಲ ಸೊ ಹಂಗಾಗಿ ಇದನ್ನು ಈ ಧರ್ಮಕ್ಕೆ ವಿರುದ್ಧವಾದದ್ದು ನೆಕ್ಸ್ಟ್ ಅಗ್ನಿಯನ್ನು ಪೂಜನೆ ಮಾ ಪೂಜೆ ಮಾಡ್ತಾರೆ ಹಿಂದೂ ಧರ್ಮನೇ ಅಂತಲೇ ಹೇಳ್ಬೋದು ಸೊ ಅಲ್ಲಿ ಹಿಂದೂ ಧರ್ಮಕ್ಕೂ ಕೂಡ ಪ್ರೋತ್ಸಾಹವನ್ನು ಆತ ಕೊಡ್ತಾನೆ ಅಗ್ನಿಯನ್ನು ಪೂಜೆ ಪೂಜಿಸ್ತಾರಲ್ಲಿ ಅನಂತರ ನಾಲ್ಕನೇ ಆಪ್ಷನ್ ಏನಾಗುತ್ತೆ ಇಸ್ಲಾಂ ಧರ್ಮದ ಅನುಸರಣೆ ಆತ ಕಡ್ಡಾಯಗೊಳಿಸಲ್ಲ ಯಾಕಂದ್ರೆ ಅವರವರ ಇಚ್ಛೆಗೆ ಆತ ಬಿಡ್ತಾನೆ ಧರ್ಮದ ಒಂದು ಯಾವುದೇ ರಿಸ್ಟ್ರಿಕ್ಷನ್ ಅಲ್ಲಿ ಇರಲಿಲ್ಲ ನೀವು ಮೊಘಲರ ಇತಿಹಾಸ ತಿಳ್ಕೊಂಡಾಗ ಗೊತ್ತಾಗುತ್ತೆ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಎಸ್ ಹಾಗಾದ್ರೆ ಇದು ರೈಟ್ ಆಗಿದೆ ನಮಗೆ ಗೊತ್ತಾಗಬೇಕಾಗಿರೋದು ಎರಡು ಹೇಳಿಕೆ ತಪ್ಪಾಗಿದೆ ಎರಡು ಹೇಳಿಕೆ ಈ ಧರ್ಮಕ್ಕೆ ಸರಿ ಹೊಂದಲ್ಲ ಹಂಗಾದ್ರೆ ಯಾವುದು ಬಿ ಆ್ಯಂಡ್ ಡಿ ಆಪ್ಷನ್ ಇದೇನೋ ಹಾಗಾದ್ರೆ ಎಸ್ ಆಪ್ಷನ್ ನಂಬರ್ ಫೋರ್ ಇದೆ ನೋಡಿ ಬಿ ಮತ್ತು ಡಿ ಏನಾಗಿದೆ ಅಲ್ಲಿ ತಪ್ಪಾದ ಹೇಳಿಕೆಗಳು ಹನ್ನೊಂದ್ ಈ ಕೆಳಗಿನ ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ಜೋಡಿಸಿ ಸೊ ಕೆಳಗೆ ಕೊಟ್ಟಿರ್ತಕ್ಕಂಥ ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ಜೋಡಿಸ್ಬೇಕು ತಾಳಿಕೋಟೆ ಕದನ ಮೊದಲನೇ ಪಾಣಿಪತ್ ಕದನ ಶಿವಾಜಿಯ ಕಿರೀಟ ಧಾರಣೆ ಮಹಮ್ಮದ್ ಬಿನ್ ತುಗಲಕ್ನ ರಾಜಧಾನಿ ಬದಲಾವಣೆ ಹಾಗಾದ್ರೆ ಈ ನಾಲ್ಕು ಅಂಶಗಳಲ್ಲಿ ಮೊದಲು ಯಾವ್ದದ್ದು ಬರುತ್ತೆ ಅಂತ ನೋಡೋಣ ಮೊದಲು ನೋಡ್ರಿ ಮಹಮ್ಮದ್ ಬಿನ್ ತುಘಲಕ್ನ ಒಂದು ರಾಜಧಾನಿ ಬದಲಾವಣೆಯನ್ನು ಮಾಡ್ತಾನೆ ಒನ್ನೇದು ಇದು ಡಿ ಹಾಗೆಯೇ ಎರಡನೇದು ಮೊದಲನೇ ಪಾಣಿಪತ್ ಕದನ ಆಗುತ್ತೆ ಅನಂತರ ಎ ತಾಳಿಕೋಟಿ ಕದನ ಸಂಭವಿಸುತ್ತೆ ಅದು ವಿಜಯನಗರ ಸಾಮ್ರಾಜ್ಯದಲ್ಲಿ ಗೊತ್ತಾಯ್ತಾ ನಾಲ್ಕನೇದಾಗಿ ಶಿವಾಜಿಯ ಕಿರೀಟಧಾರಣೆ ಆಗುತ್ತೆ ಹಾಗಾದರೆ ಯಾವುದೇದು ಬರುತ್ತೆ ಡಿ ಬಿ ಎ ಸಿ ಸೊ ರೈಟ್ ಆನ್ಸರ್ ಯಾವುದು ಇಲ್ಲಿ ಡಿ ಬಿ ಎ ಸಿ ಆಪ್ಷನ್ ನಂಬರ್ ಫೋರ್ ಇಸ್ ದ ರೈಟ್ ಆನ್ಸರ್ ಇನ್ನು ನಾವು ಮತ ಸುಧಾರಣೆಗೆ ಬರೋಣ ಅಥವಾ ಧಾರ್ಮಿಕ ಸುಧಾರಣೆಗೆ ಬರೋಣ ದ್ವೈತ ಸಿದ್ಧಾಂತದ ತತ್ವ ಏನು ಹೇಳುತ್ತೆ ದ್ವೈತ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದಂಥವರು ನಿಮಗೆ ಗೊತ್ತೇ ಇದೆ ಸೊ ಯಾರು ರಾಮಾನುಜಾಚಾರ್ಯರು ಸೊ ಈ ದ್ವೈತ ಸಿದ್ಧಾಂತವನ್ನು ಇದರ ಒಂದು ಪ್ರಮುಖ ತತ್ವ ಏನಪ್ಪಾ ಅಂದ್ರೆ ಜೀವಾತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಬೇರೆ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ ಜೀವಾತ್ಮ ಮತ್ತು ಪರಮಾತ್ಮ ಈ ಲೋಕದಲ್ಲಿ ಮಾತ್ರ ಬೇರೆ ಜೀವಾತ್ಮ ಮತ್ತು ಪರಮಾತ್ಮ ಮೋಕ್ಷದಲ್ಲಿ ಬೇರೆ ಬೇರೆ ಅಂತ ಹೇಳ್ತಾರೆ ಅವರ ತತ್ವ ಏನಪ್ಪಾ ಅಂತಂದ್ರೆ ಜೀವಾತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಬೇರೆ ಅಂತೇಳಿ ಅವರು ತಮ್ಮ ತತ್ವವನ್ನ ಹೇಳ್ತಾರೆ ಹದಿಮೂರನೇದು ಕಲ್ಯಾಣದ ಕ್ರಾಂತಿಗೆ ಮೂಲ ಕಾರಣ ಏನಾಗುತ್ತೆ ನಿಮಗೆಲ್ಲ ಗೊತ್ತು ಅಂತರ್ಜಾತಿಯ ವಿವಾಹದಿಂದಾಗಿ ಏನಾಗುತ್ತೆ ಕಲ್ಯಾಣದ ಕ್ರಾಂತಿ ಆಗುತ್ತೆ ಹದಿನಾಲ್ಕನೇ ಪ್ರಶ್ನೆ ಸಾವಿರದ ನಾನ್ನೂರ ಐವತ್ಮೂರರಲ್ಲಿ ಟರ್ಕರು ಕಾನ್ಸ್ಟಂಟಿನ್ ನೋಪಲ್ಲನ್ನು ವಶಪಡಿಸಿಕೊಂಡುದರ ಪರಿಣಾಮ ಏನಾಯಿತು ಅಂತಂದರೆ ನೋಡಿ ಯುರೋಪಿಯನ್ನರು ಭಾರತಕ್ಕೆ ಹೊಸ ಜಲ ಮಾರ್ಗವನ್ನ ಸಮುದ್ರ ಮಾರ್ಗವನ್ನ ಕಂಡುಹಿಡಿಯಲಿಕ್ಕೆ ಇದೊಂದು ನಾಂದಿ ಆಯಿತು ಇದೊಂದು ಘಟನೆ ಸ್ಫೂರ್ತಿ ಆಯಿತು ಅಂತ ಹೇಳ್ಬೋದು ಒಂದು ವೇಳೆ ಸಾವಿರದ ನಾನ್ನೂರ ಐವತ್ ಅವರು ಕಾನ್ಸ್ಟಂಟಿನೋಪಲ್ನವರು ಇದು ಟರ್ಕರ್ ಏನು ಮಾಡಿಲ್ಲ ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸ್ಕೊಂಡು ಇಲ್ಲ ಅಂತಂದಿದ್ರೆ ನಮಗೆ ಸಮುದ್ರ ಮಾರ್ಗಗಳ ಮೂಲಕ ಬ್ರಿಟಿಷರು ನಮ್ಮ ದೇಶಕ್ಕೆ ಬರ್ತಾನೆ ಇರಲಿಲ್ಲ ಸೊ ಅವ್ರು ವಶಪಡಿಸ್ಕೊಂಡಿದ್ದರ ಕಾರಣ ಏನಾಯಿತು ಅಂತಂದರೆ ವಾಸ್ಕೋಡಿ ಗಾಮ ಕಲ್ಲಿಕೋಟೆಗೆ ಬಂದು ತಲುಪ್ತಾನೆ ಅಲ್ಲಿಂದ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಬ್ರಿಟಿಷ್ ಬರ್ತಾರೆ ಸುಮಾರು ಎರಡುನೂರು ವರ್ಷಗಳ ದಶಕಗಳ ಕಾಲ ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ ಅವರು ಆಳ್ವಿಕೆಯನ್ನು ಮಾಡ್ತಾರೆ ಎಸ್ ನೆಕ್ಸ್ಟ್ ನಾವು ಹೋಗೋಣ ಈಗ ಹದಿನೈದನೇ ಪ್ರಶ್ನೆ ಮೂರನೇ ಕರ್ನಾಟಕ ಕದನದಲ್ಲಿ ಫ್ರೆಂಚರು ಸೋಲನ್ನ ಒಪ್ಪದಿದ್ದರೆ ಏನಾಗ್ತಾ ಇತ್ತು ನೆನ್ಪಿಟ್ಕೊಡ್ರಿ ಎಷ್ಟು ಮೂರನೇ ಕರ್ನಾಟಕ ಯುದ್ಧ ಆಗುತ್ತೆ ಈ ಮೂರನೇ ಕರ್ನಾಟಕ ಯುದ್ಧದಲ್ಲಿ ಫ್ರೆಂಚರು ಸೋಲನ್ನ ಒಪ್ಪದೇ ಇದ್ರೆ ಏನಾಗ್ತಿತ್ತು ಈ ಮೂರನೇ ಕರ್ನಾಟಕ ಯುದ್ಧ ಯಾರ ನಡುವೆ ಆಗುತ್ತೆ ಅಂತ ಗೊತ್ತಾ ನಿಮಗೆ ಬ್ರಿಟಿಷರು ಮತ್ತೆ ಫ್ರೆಂಚ್ ನಡುವೆ ಈ ಕರ್ನಾಟಕ ಯುದ್ಧಗಳು ಸಂಭವಿಸ್ತವೆ ಎಸ್ ನೋಡೋಣ ಅದೊಂದು ದೊಡ್ಡ ಕಥೆನೇ ಇದೆ ಹೇಳ್ತಾ ಹೋಗ್ತೀನಿ ನಾನು ಮುಂದಿನ ಕ್ಲಾಸಲ್ಲಿ ಭಾರತದಲ್ಲಿ ಫ್ರೆಂಚರ ಸಾಮ್ರಾಜ್ಯ ಸ್ಥಾಪನೆ ಆಗ್ತಾ ಇತ್ತು ಫ್ರೆಂಚರು ಮತ್ತು ಇಂಗ್ಲಿಷರ ನಡುವೆ ಸ್ನೇಹ ಬಾಂಧವ್ಯ ಏರ್ಪಾಡಾಗ್ತಿತ್ತು ಭಾರತದಲ್ಲಿ ಕೈಗಾರಿಕಾ ಕ್ರಾಂತಿ ಆಗ್ತಾ ಇತ್ತು ಫ್ರೆಂಚ್ ಭಾಷೆ ಭಾರತೀಯ ಸಂಪರ್ಕ ಭಾಷೆ ಆಗ್ತಾ ಇತ್ತು ಸೊ ಹಾಗಾದರೆ ಇಲ್ಲಿ ಏನೇನು ಆಗ್ತಿತ್ತು ಅಂದರೆ ಮೊದಲನೇದಾಗಿ ಈ ಒಂದು ವೇಳೆ ಅವರು ಫ್ರೆಂಚ್ರು ಏನಾದರೂ ಸೋಲನ್ನು ಒಪ್ಕೊಳ್ದೇ ಇತ್ತು ಅಂತಂದರೆ ಭಾರತದಲ್ಲಿ ಅವರ ಸಾಮ್ರಾಜ್ಯ ಸ್ಥಾಪನೆ ಮಾಡ್ಕೊಳ್ತಾ ಇದ್ರು ಒಂದೇದು ಹಾಗಾದರೆ ಇನ್ನು ನಾವು ಬೇರೆ ಒಂದು ನೋಡೋದಾದರೆ ಫ್ರೆಂಚ್ ಭಾಷೆ ಭಾರತೀಯ ಸಂಪರ್ಕ ಭಾಷೆ ಆಗ್ತಿತ್ತು ಹಾಗಾಗಿ ಆಪ್ಷನ್ ಎ ಆ್ಯಂಡ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಒಂದು ವೇಳೆ ಅವರು ಏನಾರ ಸೋಲನ್ನು ಒಪ್ಪಿಲ್ಲ ಅಂತಂದಿದ್ರೆ ಇಂಗ್ಲೀಷ್ರ ನಡುವೆ ಅವ್ರ ನಡುವೆ ಸ್ನೇಹ ಬಾಂಧವ್ಯ ಬೆಳೀತಾ ಇರಲಿಲ್ಲ ಭಾರತದಲ್ಲಿ ಏನು ಕೈಗಾರಿಕಾ ಕ್ರಾಂತಿ ಆಗ್ತಾ ಇರಲಿಲ್ಲ ಸೊ ಬ್ರಿಟಿಷ್ ಇದ್ರಲ್ಲ ಅದಕ್ಕೆ ಸೊ ಹಂಗಾಗಿ ಎ ಆ್ಯಂಡ್ ಡಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ನಂಬರ್ ತ್ರೀ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನಾವೀಗ ಹದಿನಾರನೇ ಪ್ರಶ್ನೆಗೆ ಹೋಗೋಣ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಈ ಕೆಳಗಿನ ಯಾವ ಘಟನೆ ಕಾರಣವಲ್ಲ ನೋಡೋಣ ದಂಗೆ ಸಮಾನ ಉದ್ದೇಶ ಇರಲಿಲ್ಲ ಬ್ರಿಟಿಷರು ಜಾರಿಗೆ ತಂದ ದ್ವಿ ಸರ್ಕಾರ ಪದ್ಧತಿ ಸುಸಜ್ಜಿತ ಸೇನೆ ಹಾಗೂ ಇತರ ಸಂಪನ್ಮೂಲಗಳು ಬ್ರಿಟಿಷರಿಗೆ ಸಂಗ್ರಾಮ ಹತ್ತಿಕ್ಕಲು ಸಹಕರಿಸಿದವು ಭಾರತದ ಅರಸರುಗಳು ಒಗ್ಗೂಡಿ ದಂಗೆಗೆ ಚಾಲನೆ ನೀಡಲಿಲ್ಲ ಅಂದರೆ ನಮ್ಮ ವಿಫಲತೆಗೆ ಇದು ಕಾರಣ ಆಗಿಲ್ಲ ಅಂತ ಹೇಳಿ ಹೇಳ್ತದೆ ನೋಡ್ರಿ ದಂಗೆ ಕೋರಲ್ಲಿ ಏನು ನಮ್ಮಲ್ಲಿ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸಿಪಾಯಿ ದಂಗೆ ಅಥವಾ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಹೇಳ್ತೀವಲ್ಲ ಇದು ಸಾಕಷ್ಟು ಕಡೆ ಹಬ್ಬುತ್ತೆ ಹಬ್ಬಿದ್ರೂ ಕೂಡ ನಮ್ಮಲ್ಲಿರ್ತಕ್ಕಂಥ ರಾಜ ಮಹಾರಾಜಗಳು ಇದಕ್ಕೆ ಸಪೋರ್ಟ್ ಮಾಡಲಿಲ್ಲ ಅಲ್ಲಲ್ಲೇ 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 ಗುಂಪುಗಳಾಗಿ ಹೋರಾಡ ಹೋರಾಟ ಮಾಡೋಕ್ಕೆ ಶುರು ಮಾಡ್ತಾರೆ ಸೊ ಸ್ಪೆಸಿಫಿಕ್ಕಾಗಿ ಒಂದು ಕಡೆ ನಿಂತ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಹೋರಾಡಿದರೆ ಆವಾಗಲೇ ನಮಗೆ ಸ್ವತಂತ್ರ ಸಿಗ್ತಿತ್ತೇನೋ ಬಟ್ ಆದರೆ ಆ ರೀತಿ ಆಗಲಿಲ್ಲ ಸೊ ಏನಾಯ್ತಪ್ಪ ಅಂತಂದ್ರೆ ದಂಗೆ ಕವರಲ್ಲಿ ಸಮಾನ ಉದ್ದೇಶ ಇರಲಿಲ್ಲ ಮತ್ತೊಂದು ನಮ್ಮಲ್ಲಿ ಏನಾಯ್ತಪ್ಪ ಅಂದರೆ ಆಧುನಿಕ ಉಪಕರಣಗಳ ಒಂದು ಬಳಕೆ ಇರಲಿಲ್ಲ ಆಮೇಲೆ ನಮ್ಮಲ್ಲಿ ಒಂದು ಸುಭದ್ರವಾದಂಥ ಸೇನೆ ಇರಲಿಲ್ಲ ನಮ್ಮಲ್ಲಿ ಸಂಪನ್ಮೂಲಗಳ ಸಾಕಷ್ಟು ಕೊರತೆ ಇತ್ತು ಇದನ್ನು ಅವರು ಬ್ರಿಟಿಷ್ ಏನು ಮಾಡ್ಕೊಳ್ತಾರೆ ಅಂತಂದರೆ ಅಡ್ವಾಂಟೇಜ್ ಆಗಿ ತೊಗೊಳ್ತಾರೆ ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಅರಸರುಗಳು ಏನು ಮಾಡಲ್ಲ ಒಗ್ಗೂಡಿ ದಂಗೆಗೆ ಚಾಲನೆ ನೀಡಲ್ಲ ಹಾಗಾದರೆ ಈ ಬ್ರಿಟಿಷರು ಜಾರಿಗೆ ತಂದಂತಹ ದ್ವಿಸರ್ಕಾರ ಒಂದು ಪದ್ಧತಿ ಇದೆಯಲ್ಲ ಇದಕ್ಕೆ ಏನು ನಮಗೆ ಸೋಲಿಗೆ ಕಾರಣ ಅಲ್ಲ ಸೊ ಆಪ್ಷನ್ ನಂಬರ್ ಟೂ ಇಸ್ ದ ರೈಟ್ ಆನ್ಸರ್ ಈ ದ್ವಿ ಸರ್ಕಾರ ಅಥವಾ ದ್ವಿಮುಖ ಸರ್ಕಾರವನ್ನ ಜಾರಿಗೆ ತಂದಂತಹ ವ್ಯಕ್ತಿ ಯಾರು ರಾಬರ್ಟ್ ಕ್ಲಾಯ್ ನೆನ್ಪಿಟ್ಕೊಟ್ರು ಬಂಗಾಳದ ಗವರ್ನರ್ ಆಗಿದ್ದ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಏಳಲು ಕಾರಣವಾದ ನೀತಿ ಯಾವುದು ಇಂಗ್ಲಿಷ್ ಶಿಕ್ಷಣ ನೀತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಸಬ್ಸಿಡಿ ಅಲಯನ್ಸ್ ವರ್ಣಭೇದ ನೀತಿ ಸೊ ಯಾವುದು ಅಂತ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ಒಂದು ನೆಪವನ್ನ ಒಡ್ಡಿ ಮಾಡ್ತಾರೆ ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರದೇಶಗಳನ್ನ ತಮ್ಮ ವಸಾಹತು ಕೇಂದ್ರಗಳನ್ನಾಗಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಒಂದು ಅಕ್ಕಿಗೂ ಕೂಡ ಮಕ್ಕಳು ಇಲ್ಲದೆ ಇರೋ ಕಾರಣ ಝಾನ್ಸಿಯನ್ನು ವಶಪಡಿಸ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಆ ಒಂದು ಸಂದರ್ಭವನ್ನ ಎದುರಿಸ್ಲಿಕ್ಕೆ ಅವಳೇನು ಮಾಡ್ತಾಳೆ ಅಂತಂದ್ರೆ ಬ್ರಿಟಿಷ್ ಕಂಪನಿ ಸರ್ಕಾರದ ವಿರುದ್ಧ ದಂಗೆಯನ್ನು ಹೇಳ್ತಾಳೆ ಸೊ ಯಾವ ಒಂದು ನೀತಿ ವಿರುದ್ಧ ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಒಂದು ನೀತಿಯನ್ನ ಜಾರಿಗೆ ತಂದುದರಿಂದಾಗಿ ನೆಕ್ಸ್ಟ್ ನಾವೀಗ ಹದಿನೆಂಟನೇ ಪ್ರಶ್ನೆ ನೋಡೋಣ ಕೆಳಗಿನ ಪಟ್ಟಿ ಏನಿದೆ ಕೆಳಗಿನ ಪಟ್ಟಿ ಎ ಮತ್ತು ಪಟ್ಟಿ ಬಿ ರಲ್ಲಿನ ಸರಿಯಾದ ಉತ್ತರವನ್ನು ಆರಿಸಿ ಸೂಚಿಯನ್ನು ಉಪಯೋಗಿಸಿ ಅಂತ ಇದೆ ಮೊದಲನೇದು ಪಟ್ಟಿ ಎ ಆ್ಯಂಡ್ ಪಟ್ಟಿ ಬಿ ಇದೆ ರಾಜಾರಾಮ್ ಮೋಹನ್ ರಾಯ್ ಪಟ್ಟಿ ಎ ಎಲ್ಲಿದೆ ಸೊ ಈ ಕಡೆ ಏನಿದೆ ಅಸ್ಪೃಶ್ಯ ವರ್ಗದ ಬಾಲಕಿಯರ ಶಾಲೆ ಅಂತ ಇದೆ ದಯಾರಂ ದಯಾನಂದ್ ಸರಸ್ವತಿಯವರು ಡೆಕ್ಕನ್ ಎಜುಕೇಷನ್ ಸೊಸೈಟಿ ಅಂತ ಇದೆ ಡಾಕ್ಟರ್ ಅನಿಬೆಸೆಂಟ್ ಭಾರತದ ನವೋದಯ ಪಿತಾಮಹ ಅಂತ ಇದೆ ಹಾಗೆ ಜ್ಯೋತಿಬಾ ಪುಲೆ ಥಿಯೋಸಫಿಕಲ್ ಸೊಸೈಟಿ ಅಂತ ಇದೆ ಶುದ್ಧಿ ಚಳುವಳಿ ಅಂತ ಇದೆ ಈ ಸಂಕೇತಗಳನ್ನ ಕೊಟ್ಟಿದ್ದಾರೆ ಏನೇನು ಅಂತ ನೋಡೋಣ ಮೊದಲನೇದು ರಾಜಾ ರಾಜಾರಾಮ್ ಮೋಹನ್ ರಾಯರವರನ್ನು ಭಾರತದ ಒಂದು ನವೋದಯದ ಪಿತಾಮಹ ಅಂತ ಕೂಡ ನಾವು ಹೇಳ್ತೀವಿ ಸೊ ರಾಜಾರಾಮ್ ಮೋಹನ್ ರಾಯರು ಏನು ಮಾಡ್ತಾರೆ ಅಂತಂದ್ರೆ ಈಗ ನೋಡೋಣ ಸೊ ಆಪ್ಷನ್ ನಂಬರ್ ತ್ರೀ ಇದೆ ನೋಡಿ ಸೊ ತ್ರೀ ಸಾರಿ ಇದು ತ್ರೀ ಆಗಬೇಕು ಈ ಭಾರತದ ನವೋದಯ ಪಿತಾಮಹ ಅಂತೇಳಿ ರಾಜರಾಮ್ ಮೋಹನ್ ರಾಯರನ್ನ ಕರೀತೇವೆ ಸೊ ಹಾಗಾಗಿ ದಯಾನಂದ್ ಸರಸ್ವತಿಯವರು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಶುದ್ಧಿ ಚಳವಳಿಯನ್ನ ಆರಂಭ ಮಾಡ್ತಾರೆ ಯಾರು ದಯಾನಂದ್ ಸರಸ್ವತಿ ಹಾಗಾದ್ರೆ ಏನಾಯ್ತು ಎಗೆ ಮೂರು ಬಿ ಗೆ ನಾಲ್ಕು ಐದು ಸಾರಿ ಐದು ಡಾಕ್ಟರ್ ಅನಿಬೆಸೆಂಟ್ ಏನು ಮಾಡ್ತಾರೆ ಹಾಗಾದ್ರೆ ಅಂತಂದ್ರೆ ಇಲ್ಲಿ ಥಿಯೋಸಫಿಕಲ್ ಸೊಸೈಟಿಯನ್ನು ಆರಂಭ ಮಾಡ್ತಾರೆ ಯಾರು ಡಾಕ್ಟರ್ ಅನಿಬೆಸೆಂಟ್ ಅವರು ಥಿಯೋಸಫಿಕಲ್ ಸೊಸೈಟಿ ರಾಜಾರಾಮ್ ಮೋಹನ್ ರಾಯ್ ಭಾರತದ ಪುನರ್ಜೀವನದ ಪಿತಾಮಹ ಅಂತೇಳಿ ಕರಿತೀವಿ ದಯಾನಂದ್ ಸರಸ್ವತಿ ಅವರು ಶುದ್ಧ ಚಳುವಳಿಯನ್ನು ಆರಂಭ ಮಾಡ್ತಾರೆ ಜ್ಯೋತಿರಾವ್ ಬಾಪುಲೇರವರು ಏನು ಮಾಡ್ತಾರೆ ಇಲ್ಲಿ ಅಂದರೆ ಅಸ್ಪೃಶ್ಯ ವರ್ಗದ ಬಾಲಕಿಯರ ಶಾಲೆಯನ್ನು ಅವರು ಓಪನ್ ಮಾಡ್ತಾರೆ ಸೊ ಹಾಗಾಗಿ ಎಗೆ ಮೂರು ಹಾಗೆಯೇ ಬಿಗೆ ನಾಲ್ಕು ಬಿಗೆ ಐದು ಸಿ ಗೆ ನಾಲ್ಕು ಡಿ ಒಂದು ಹಾಗಾಗಿ ಆ ಆಪ್ಷನ್ ಎಲ್ಕೊಂಡು ಬರುತ್ತೆ ನಮಗೆ ಅಂದ್ರೆ ಆಪ್ಷನ್ ನಂಬರ್ ಫಸ್ಟ್ ಇಸ್ ದ ರೈಟ್ ಆನ್ಸರ್ ಹತ್ತೊಂಬತ್ತನೇ ಪ್ರಶ್ನೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಕಾರಿಗಳ ಸರಿಯಾದ ಗುಂಪನ್ನ ಗುರುತಿಸಿ ನೋಡ್ರಿ ಕ್ರಾಂತಿಕಾರಿಗಳಿದ್ರು ಮಂದಗಾಮಿಗಳಿದ್ರು ತೀವ್ರಗಾಮಿಗಳು ಕೂಡ ನಾವು ಕಾಣ್ತೇವೆ ಸ್ವತಂತ್ರ ಸಂಗ್ರಾಮದಲ್ಲಿ ಆ ಮುಂದೆ ಮುಂದೆ ನಾವು ಸ್ವತಂತ್ರ ಹೋರಾಟದಲ್ಲಿ ನಾವು ಮಂದಗಾಮಿಗಳನ್ನ ಕಾಣ್ತೇವೆ ತೀವ್ರಗಾಮಿಗಳು ಬರ್ತಾರೆ ಇಲ್ಲಿ ಕ್ರಾಂತಿಕಾರಿಗಳನ್ನ ನೀವು ಗುರುತಿಸಬೇಕು ವಿ ಡಿ ಸಾವರ್ಕರ್ ಬಾಲ್ ಗಂಗಾಧರ್ ತಿಲಕ್ ಖುದಿರಾಮ್ ಬೋಸ್ ಭಗತ್ ಸಿಂಗ್ ಲಾಲ್ ಲಜಪತ್ ರಾಯ್ ಬಿಪಿನ್ ಚಂದ್ರಪಾಲ್ ಚಂದ್ರಶೇಖರ್ ಆಜಾದ್ ಮದನ್ ಲಾಲ್ ದಿಂಗ್ರಾ ಸೊ ಯಾರ್ಯಾರು ಇಲ್ಲಿ ಕ್ರಾಂತಿಕಾರಿಗಳಾಗಿದ್ರು ಅಂತಂದರೆ ವಿ ಡಿ ಸಾವರ್ಕರ್ ಅವ್ರು ಹೌದು ಹಾಗೆಯೇ ಆಪ್ಷನ್ ಸಿ ಇದೆ ನೋಡಿ ಕುದಿರಾಮ್ ಬೋಸ್ರವರು ಮದನ್ ಲಾಲ್ ದಿಂಗ್ರಾರವರು ಆನಂತರ ಇಲ್ಲಿ ಜಿ ಚಂದ್ರಶೇಖರ್ ಆಜಾದ್ ನೆಕ್ಸ್ಟ್ ಏನಿದೆ ಹೆಚ್ ಯಾರು ಮದನ್ ಮದನ್ಲಾಲ್ ಡಿಂಗ್ರಾ ಕೊನೆಗೆ ಜಿ ಚಂದ್ರಶೇಖರ್ ಆಜಾದ್ ಸೊ ಸೀನು ಕೂಡ ಇದೆ ಕುದಿರಾಂ ಬೋಸ್ ಹಾಗೆಯೇ ನಾವು ಭಗತ್ ಸಿಂಗ್ ಅವರನ್ನು ಕೂಡ ನೋಡ್ಬೋದು ಇವರು ಐದು ಜನ ಏನಪ್ಪ ಅಂತಂದರೆ ಭಾರತ ಸ್ವತಂತ್ರ ಸಂಗ್ರಾಮದಲ್ಲಿ ಕ್ರಾಂತಿಕಾರಿಗಳ ಒಂದು ಪಾತ್ರವನ್ನು ವಹಿಸಿದರು ಯಾರೋ ವಿ ಡಿ ಸಾವರ್ಕರ್ ಕುದಿರಾಂ ಬೋಸ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಮತ್ತು ಮದನ್ಲಾಲ್ ಡಿಂಗ್ರಾರವರು ಸೊ ಹಾಗಾಗಿ ಈ ಒಂದು ಆಪ್ಷನ್ ಇರ್ತಕ್ಕಂಥದ್ದು ಎಲ್ಲಿ ಇದೆ ಅಂದರೆ ಆಪ್ಷನ್ ನಂಬರ್ ಟು ಎ ಸಿ ಡಿ ಜಿ ಹೆಚ್ ನೆಕ್ಸ್ಟ್ ಇಲ್ಲಿ ಒಂದು ಭೂಪಟ ಕಾಣಿಸ್ತಾ ಇದೆ ನಿಮಗೆ ಈ ಕೆಳಗೆ ನೀಡಿರುವಂತಹ ಭಾರತದ ನಕ್ಷೆಯಲ್ಲಿ ಗುರುತಿಸಿರುವಂತಹ ಸ್ಥಳಗಳನ್ನು ಹೊಂದಿಕೊಳ್ಳುವ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ ಈ ಥರ ನೀವು ಏನು ಕೊಟ್ಟಿರ್ತಾರೆ ಇಲ್ಲಿ ಅಂತಂದರೆ ನೋಡಿ ಒಂದು ನಿಮಿಷ ಇಲ್ಲಿ ಬಿ ಇದೆ ಸಿ ಇದೆ ಎ ಇದೆ ಡಿ ಇದೆ ಹಾಗಾದರೆ ಯಾವ್ಯಾವ ಸ್ಥಳಗಳು ಅಂತೇಳಿ ನೀವು ಗುರುತಿಸ್ಬೇಕು ಒಂದೇ ಆಪ್ಷನ್ ಏನಿದೆ ಇಲ್ಲಿ ಅಂತಂದಾಗ ದಂಡಿ ಜಲಿಯನ್ ವಾಲಾಬಾಗ್ ಇಂಪಾಲ್ ವಿದ್ರಾಶ್ವಥ ಅಂತ ಇದೆ ಅಂದರೆ ಕೆಳಗೆ ನೀಡಿರ್ತಕ್ಕಂಥ ಭಾರತದ ನಕ್ಷೆಯಲ್ಲಿ ಗುರುತಿಸಿರುವ ಸ್ಥಳಗಳನ್ನು ಹೊಂದಿಕೊಳ್ಳುವಂತಹ ಉತ್ತರವನ್ನು ಬರೆಯಿರಿ ಅಂತ ಇದೆ ಸೊ ಎಗೆ ಯಾವ್ದು ಬರುತ್ತೆ ಬಿಗೆ ಯಾವ್ದು ಬರುತ್ತೆ ಸಿಗೆ ಯಾವ್ದು ಬರುತ್ತೆ ಹಾಗೇನೆ ಡಿ ಹಾಗೇನೆ ಹಾಗೇನೆ ಡಿ ಓಕೆ ಸರಿ ಈಗ ನಾವು ಇಲ್ಲಿ ಮೊದಲನೇದಾಗಿ ನೋಡೋದಾದರೆ ಆಪ್ಷನ್ ನಂಬರ್ ತ್ರೀ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು ಎ ಐ ಹಾಗೆ ಎಗೆ ಒಂದು ಅಂದರೆ ದಂಡಿ ಹಾಗೇ ಬಿ ಯಾವುದಿಲ್ಲಿ ಜಲಿಯನ್ ವಾಲಾಬಾಗ್ ಸೊ ಹಾಗೆಯೇ ಸಿ ಯಾವುದಿಲ್ಲಿ ಇಂಪಾಲ್ ಡಿ ಯಾವುದಿಲ್ಲಿ ವಿದ್ರಾಶ್ವತ್ವ ಹಾಗಾದರೆ ಹೇಗೆ ಬರುತ್ತೆ ಅಂತ ನೋಡೋಣ ಇಲ್ಲಿ ನಾವು ಏನು ಹೇಳಿದ್ವಿ ಮೊದಲು ಎ ಫಸ್ಟ್ ಯಾವುದಿದೆ ದಂಡಿ ದಂಡಿಯಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಓಕೆ ನೆಕ್ಸ್ಟು ಬಿಗೆ ಯಾವುದು ಎರಡನೇದು ಸೊ ಬಿಗೆ ಯಾವುದು ಬರುತ್ತೆ ಎರಡನೇದು ಸೊ ಎರಡನೇದು ಎಲ್ಲಿದೆ ಅಂತಂದರೆ ಇಲ್ಲಿದೆ ನೋಡಿರಿ ಮೇಲೆ ಯಾವುದು ಜಲಿಯನ್ ವಾಲಾಬಾಗ್ ಸೊ ಹಾಗೆ ಸಿ ಗೆ ಮೂರನೇದು ಯಾವುದು ಇದು ಸೊ ಇದು ಯಾವ ಪ್ರದೇಶ ಇಂಫಾಲ್ ಪ್ರದೇಶ ನೆಕ್ಸ್ಟ್ ನಾಲ್ಕನೇದು ವಿದುರಾಶ್ವತ್ವ ಎಲ್ಲಿ ಬರುತ್ತೆ ಡಿ ಕೆಳಗಡೆ ಬರುತ್ತೆ ಗೊತ್ತಾಯ್ತಾ ಸೊ ಹಾಗಾಗಿ ಆಪ್ಷನ್ ನಂಬರ್ ಟೂ ಇಸ್ ದ ತ್ರೀ ಇಸ್ ದ ರೈಟ್ ಆನ್ಸರ್ ಇನ್ನೊಂದು ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಿದ್ದಿದೆ ಇದು ಎಕ್ಸ್ ಎಂಬು ಎಂಬ ಒಂದು ಸ್ಥಳದ ಸ್ಥಳೀಯ ಕಾಲಮಾನ ರಾತ್ರಿ ಏಳು ಗಂಟೆ ಆಗಿದೆ ವೈ ಎಂಬ ಸ್ಥಳವು ಎಕ್ಸ್ ನಿಂದ ನೂರ ಐವತ್ತು ಡಿಗ್ರಿ ಪೂರ್ವ ರೇಖಾಂಶದಲ್ಲಿ ಆ ಸ್ಥಳದ ಸ್ಥಳೀಯ ವೇಳೆ ಮತ್ತು ದಿನವನ್ನು ಕಂಡುಹಿಡಿಯಬೇಕು ಸೊ ಎಷ್ಟಾಗುತ್ತೆ ಮಾರನೇ ದಿನದ ಐದು ಗಂಟೆ ಬೆಳಗ್ಗೆ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಈ ಕೆಳಗೆ ಕೊಟ್ಟಿರುವಂತಹ ಶಿಲೆಗಳು ಮತ್ತು ಅವುಗಳ ರೂಪಾಂತರಗಳನ್ನು ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಬರೆಯಿರಿ ಅಂತ ಇದೆ ನೋಡ್ರಿ ಗ್ರಾನೈಟ್ ಹಾಗೆಯೇ ಮರಳು ಶಿಲೆ ಮರಳು ಶಿಲೆ ಕೆಳಗೆ ಇರುತ್ತೆ ನೆಕ್ಸ್ಟು ಕಲ್ಲಿದ್ದಲು ಇನ್ನೊಂದು ಸುಣ್ಣದ ಕಲ್ಲು ಅಂತ ಇದೆ ಸೊ ಗ್ರಾನೈಟು ಮರಳು ಶಿಲೆ ಕಲ್ಲಿದ್ದಲು ಸುಣ್ಣ ಕಲ್ಲು ಇಲ್ಲಿ ಪಕ್ಕಕ್ಕೆ ಏನು ಬರುತ್ತೆ ಗ್ರಾಫೈಟು ಅಮೃತ ಶಿಲೆ ನೀಸ್ ಹಾಗೆಯೇ ಯಾವುದು ಸ್ಫಟಿಕ ಶಿಲೆ ಮತ್ತೊಂದು ವಜ್ರ ಸೊ ಹಾಗಾದರೆ ಗ್ರಾನೈಟಿಗೆ ಏನಂತ ಹೇಳ್ತೀವಿ ನಾವು ಇಲ್ಲಿ ಆಪ್ಷನ್ ನಂಬರ್ ತ್ರೀ ಇದೆ ನೋಡಿ ನೀಸ್ ಗ್ರಾನೈಟು ನೀಸ್ ಹಾಗೆಯೇ ಇನ್ನೊಂದು ಮರಳು ಶಿಲೆ ಸ್ಫಟಿಕ ಶಿಲೆ ಹಾಗೆಯೇ ಕಲ್ಲಿದ್ದಲು ಗ್ರಾಫೈಟ್ ಮತ್ತೊಂದು ಸುಣ್ಣದ ಕಲ್ಲು ಏನಪ್ಪಾ ಅಂತಂದರೆ ಅಮೃತ ಶಿಲೆ ಸೊ ಹಾಗಾಗಿ ಇದು ಆಪ್ಷನ್ ಏನು ಬರುತ್ತೆ ಅಂದರೆ ಆಪ್ಷನ್ ನಂಬರ್ ತ್ರೀ ಇದೆ ನೋಡಿ ಸೊ ಇದನ್ನು ಚೆಕ್ ಮಾಡ್ಕೊಳ್ಬೋದು ಪಿ ಡಿ ಎಫ್ ಸಿಗುತ್ತೆ ನಿಮಗೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಇತ್ತೀಚೆಗೆ ನೇಪಾಳದಲ್ಲಿ ಉಂಟಾದಂತಹ ಭೂಕಂಪನಕ್ಕೆ ಕಾರಣ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ತೆಗ್ದಿರೋ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಆ ಭೂಕಂಪನ ಆಗಿತ್ತು ಸೊ ಆ ಭೂಕಂಪನದ ಹೆಸರು ಭೂಕಂಪನಕ್ಕೆ ಕಾರಣ ಏನಪ್ಪ ಅಂದರೆ ಶಿಲಾಫಲಕಗಳ ಚಲನೆಯಿಂದಾಗಿ ಭೂಕಂಪನ ಉಂಟಾಗಿತ್ತು ಇಪ್ಪತ್ನಾಲ್ಕನೇ ಪ್ರಶ್ನೆ ಓಜನ್ ವಲಯವು ಈ ಕೆಳಗೆ ಕೊಟ್ಟಿರುವ ವಾಯುಮಂಡಲದ ಯಾವ ಸ್ತರದಲ್ಲಿ ಗುರುತಿಸ್ಬೋದು ಓಜೋನ್ ಪದರ ಪರಿವರ್ತನಾ ಮಂಡಲ ಸಮೋಷ್ಣ ಮಂಡಲ ಬಾಹ್ಯ ಮಂಡಲ ಮಧ್ಯಾಂತರ ಮಂಡಲ ನೋಡಿ ಓಜೋನ್ ಪದರವನ್ನು ನಾವು ಸಮೋಷ್ಣ ಮಂಡಲದಲ್ಲಿ ಅದನ್ನ ಗುರುತಿಸ್ಬೋದು ಧ್ರುವ ಪ್ರದೇಶದಲ್ಲಿ ಸಾಗರಗಳ ಲವಣತೆ ಕಡಿಮೆ ಇರಲು ಕಾರಣ ಏನಾಗುತ್ತೆ ಅಂದರೆ ಅತಿ ಕಡಿಮೆ ಬಾಷ್ಪೀಭವನ ಇರೋದ್ರಿಂದ ಧ್ರುವ ಪ್ರದೇಶಗಳಲ್ಲಿ ಸಾಗರಗಳ ಒಂದು ಲವಣತೆ ಕಡಿಮೆ ಇರುತ್ತೆ ಇಪ್ಪತ್ತಾರನೇ ಪ್ರಶ್ನೆ ಅತಿ ಹೆಚ್ಚು ಜೀವಾವಶೇಷ ಇಂಧನಗಳ ಉರಿಸುವಿಕೆಯಿಂದ ಉಂಟಾಗ್ತಕ್ಕಂಥ ಪರಿಣಾಮ ಏನಪ್ಪ ಅಂದರೆ ಹೆಚ್ಚೆಚ್ಚು ನಾವು ಜೀವಾವಶೇಷವನ್ನ ಇಂಧನಗಳನ್ನ ಉರಿಸ್ತೀವಲ್ಲ ಆವಾಗ ನಮಗೆ ಹಸಿರು ಮನೆ ಪರಿಣಾಮ ಉಂಟಾಗುತ್ತೆ ಮಾಲಿನ್ಯವೂ ಕೂಡ ಆಗುತ್ತೆ ಈ ಕೆಳಗೆ ಕೆಲವು ವಾಕ್ಯಗಳನ್ನ ಕೊಟ್ಟಿದ್ದಾರೆ ನೋಡ್ರಿ ಮ್ಯಾಂಗ್ರೋವ್ ಅರಣ್ಯಗಳು ಭಾರತದ ಕೆಲವು ನದಿ ಮುಖಜ ಭೂಮಿಗಳಲ್ಲಿ ಕಂಡುಬರುತ್ತೆ ಆಪ್ಷನ್ ಬಿ ಸೂಚಿಪರ್ಣ ಅಥವಾ ಮೊನಚಾದ ಎಲೆಗಳುಳ್ಳ ಕಾಡುಗಳು ಭಾರತದ ಉಷ್ಣ ವಲಯದಲ್ಲಿ ಕಂಡುಬರುತ್ತೆ ಖರ್ಜೂರದ ಮರಗಳು ಮರುಭೂಮಿ ಸಸ್ಯವರ್ಗದ ಒಂದು ಭಾಗವಾಗಿದೆ ನಿತ್ಯ ಹರಿದ್ವರ್ಣ ಕಾಡುಗಳು ಬಹಳ ದಟ್ಟವಾದಂಥ ಕಾಡುಗಳು ಹಾಗೆಯೇ ಈ ಮೇಲೆ ಕೊಟ್ಟಿರ್ತಕ್ಕಂಥ ಯಾವ ಯಾವ ವಾಕ್ಯಗಳು ಸರಿಯಾಗಿದ್ದಾವೆ ಅಂತೇಳಿ ನೀವು ಸೂಚಿಸಬೇಕು ಸೊ ಯಾವ್ಯಾವ ವಾಕ್ಯಗಳು ಸರಿಯಾಗಿದ್ದಾವೆ ಅಂದರೆ ಇಲ್ಲಿ ಆಪ್ಷನ್ ಎ ಇದೆ ನೋಡಿರಿ ಈ ಮ್ಯಾಂಗ್ರೋವ್ ಕಾಡುಗಳಿದಾವಲ್ಲ ಅವು ಕೆಲವು ನದಿ ಮುಖಜ ಭೂಮಿಗಳಲ್ಲಿ ಕಂಡು ಬರುತ್ತೆ ಫಾರ್ ಎಕ್ಸಾಂಪಲ್ ಈಗ ಗಂಗಾ ನದಿ ಮುಖಜ ಭೂಮಿಯಲ್ಲಿ ನಾವು ಮ್ಯಾಂಗ್ರೋವ್ ಕಾಡುಗಳನ್ನು ಕಾಣ್ಬೋದು ಅದೇ ರೀತಿಯಾಗಿ ಖರ್ಜೂರದ ಮರಗಳು ಮರುಭೂಮಿ ಸಸ್ಯವರ್ಗದ ಒಂದು ಭಾಗ ಅಂತಲೂ ಕೂಡ ಹೇಳ್ತೀವಿ ಕೊನೆಯದಾಗಿ ನಿತ್ಯ ಹರಿದ್ವರ್ಣದ ಏನಿದಾವಲ್ಲ ಸದಾ ದಟ್ಟವಾಗಿರುತ್ತೆ ಸದಾ ಹಸಿರನ್ನು ಹುಟ್ಟಂತೆ ಆ ಕಾಡುಗಳು ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಸೊ ವಾಟ್ ಇಸ್ ದ ರೈಟ್ ಆನ್ಸರ್ ಹಿಯರ್ ಆಪ್ಷನ್ ಎ ಆ್ಯಂಡ್ ದೆನ್ ಡಿ ಅಲ್ವಾ ಹಾಗೇ ಸಿ ಇವು ಮೂರೇನಾಗಿದ್ದಾವೆ ಸರಿಯಾಗಿದ್ದಾವೆ ಎ ಸಿ ಡಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಫಸ್ಟ್ ಇಸ್ ದ ರೈಟ್ ಆಪ್ಷನ್ ಸೆಕೆಂಡ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ಈ ಕೆಳಗೆ ಕಾಲಂ ಎ ನಲ್ಲಿ ಬೆಳೆಗಳು ಹಾಗೂ ಕಾಲಂ ಬಿ ನಲ್ಲಿ ಬೆಳೆಯ ವಿಧಗಳನ್ನು ನೀಡಿದ್ದಾರೆ ನೋಡಿ ಗೋಧಿ ಕಬ್ಬು ಟೀ ಹತ್ತಿ ಇಲ್ಲಿ ಪಾನೀಯ ನಾರಿನ ಹಾಗೆಯೇ ತೋಟಗಾರಿಕಾ ಆಹಾರ ಮತ್ತು ವಾಣಿಜ್ಯ ಅಂತ ಇದೆ ಸೊ ರೈಟ್ ಆನ್ಸರ್ ಇಲ್ಲಿ ಅಂತಂದರೆ ಗೋಧಿ ಅಂತಕ್ಕಂಥದ್ದು ಏನಿದೆ ಇಲ್ಲಿ ಹಾಗಾದರೆ ಗೋಧಿ ಅಂತಕ್ಕಂಥದ್ದು ಒಂದು ವಾಣಿಜ್ಯ ಬೆಳೆ ಕಬ್ಬು ಇಲ್ಲೇನು ಆಹಾರ ಸೊ ಟೀ ಏನಪ್ಪಾ ಅಂತಂದರೆ ಪಾನೀಯ ಹತ್ತಿ ಏನಿಲ್ಲ ಅಂತಂದರೆ ನೀವು ನೋಡಿ ಹತ್ತಿ ನಾರಿನ ಓಕೆ ನಾರಿನ ಒಂದು ಬೆಳೆ ಹಾಗಾದರೆ ಸೊ ರೈಟ್ ಆನ್ಸರ್ ಯಾವುದಿಲ್ಲಿ ಅಂದರೆ ಆಪ್ಷನ್ ನಂಬರ್ ತ್ರೀ ಇದೆ ನೋಡಿ ಸೊ ಇದು ರೈಟ್ ಆನ್ಸರ್ ನೆಕ್ಸ್ಟು ನಾವು ಇನ್ನೊಂದು ಮ್ಯಾಪ್ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಡಿ ಸಿ ಎ ಬಿ ಅಂತೇಳಿ ಕೊಟ್ಟಿದ್ದಾರೆ ಸೊ ಈ ಕೆಳಗೆ ಭಾರತದ ನಕ್ಷೆಯಲ್ಲಿ ಕೊಟ್ಟಿರ್ತಕ್ಕಂಥ ಸ್ಥಳಗಳನ್ನು ಸರಿಯಾಗಿ ಹೊಂದಿಸಿರುವ ಆಯ್ಕೆಯನ್ನು ಗುರುತಿಸಿ ಅಂತ ಇದೆ ನೋಡಿರಿ ಎ ಅಂದರೆ ಇಲ್ಲಿ ನರೋರಾ ಹಾಗೆಯೇ ಬಿ ಅಂದರೆ ಜಂಷೆಡ್ಪುರ ಸಿ ಅಂದರೆ ಹಟ್ಟಿ ಚಿನ್ನದಗಣಿ ಡಿ ಅಂದರೆ ಕಾಂಡ್ಲಾ ಅಂತ ಇದೆ ಇಲ್ಲಿ ಎ ಅಂದರೆ ಜಂಷಡ್ಪುರ ಬಿ ಅಂದರೆ ನರೋರಾ ಸಿ ಅಂದರೆ ಕಾಂಡ್ಲಾ ಡಿ ಅಂದರೆ ಹತ್ತಿ ಚಿನ್ನದ ಗಣಿ ಭಾಳ ಈಸಿ ಇದೆ ಇದು ಎ ಅಂದರೆ ಇಲ್ಲಿ ಹಟ್ಟಿ ಚಿನ್ನದ ಗಣಿ ಬಿ ಅಂದರೆ ಕಾಂಡ್ಲ ಹಾಗೇ ಸಿ ಅಂದರೆ ನರೋರ ಡಿ ಅಂದರೆ ಜಂಷೆಡ್ಪುರ ಇಲ್ಲಿ ಎ ಅಂದರೆ ಹಟ್ಟಿ ಚಿನ್ನದ ಗಣಿ ಬಿ ಅಂದರೆ ಕಾಂಡ್ಲ ಸಿ ಅಂದರೆ ಜಂಷೆಡ್ಪುರ ಡಿ ಅಂದರೆ ನರೋರ ಹಾಗಾದರೆ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ನಂಬರ್ ಫೋರ್ ಇದೆ ನೋಡಿ ಹೆಂಗೆ ಅಂತೀರಾ ಇಲ್ಲಿ ನೋಡಿ ಹಟ್ಟಿ ಚಿನ್ನದ ಗಣಿ ಎಲ್ಲಿ ಬರುತ್ತೆ ಅದನ್ನು ತಿಳ್ಕೊಡ್ರಿ ನೀವು ಹಟ್ಟಿ ಚಿನ್ನದ ಗಣಿ ಎಲ್ಲಿ ಬರುತ್ತಪ್ಪ ಅಂತಂದರೆ ಇಲ್ಲಿ ಸೊ ಕರ್ನಾಟಕದಲ್ಲಿ ಬರುತ್ತೆ ಹಟ್ಟಿ ಚಿನ್ನದ ಗಣಿ ಅಲ್ವಾ ಹಾಗಾದರೆ ಬಿ ಕಾಂಡ್ಲ ಎಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಗುಜರಾತ್ನ ಒಂದು ಕರಾವಳಿ ಪ್ರದೇಶದಲ್ಲಿ ಕಾಂಡ್ಲ ಬರುತ್ತೆ ನರೋರನು ಕೂಡ ಈ ಒಂದು ಬಾರ್ಡ್ರ್ನಲ್ಲಿ ಬರುತ್ತೆ ನೆಕ್ಸ್ಟ್ ಇನ್ನು ಜಂಷಡ್ಪುರ ಎಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಸೊ ಹಾಗಾಗಿ ಇವು ರೈಟ್ ಆನ್ಸರ್ ಎ ಏನು ಹಟ್ಟಿ ಚಿನ್ನದ ಗಣಿ ಬಿ ಯಾವುದು ಅಂತಂದರೆ ಕಾಂಡ್ಲಾ ಸಿ ನ ಸಿ ಯಾವುದು ಜಂಷೆಡ್ಪುರ್ ಸಾರಿ ಇಲ್ಲಿ ಸಿ ಇಲ್ಲಿ ಏನು ಬರುತ್ತೆ ಅಂದರೆ ಜಂಷೆಡ್ಪುರ್ ಸಾರಿ ಇದು ನರೋರಲ್ಲ ಜಂಷೆಡ್ಪುರು ಸೊ ಇಲ್ಲಿ ಏನೋ ಬರುತ್ತೆ ಅಂದರೆ ನರೋರ ಬರುತ್ತೆ ಓಕೆ ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ಮೂವತ್ತನೇ ಪ್ರಶ್ನೆ ಈ ಕೆಳಗಿನ ವಾಕ್ಯಗಳನ್ನು ಗಮನಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಕೆಳಗಿನ ಆಯ್ಕೆಯನ್ನು ಗಮನಿಸ್ಬೇಕು ಸರಿಯಾದ ಒಂದು ಆಯ್ಕೆಯನ್ನು ಗುರುತಿಸಬೇಕು ದೇಶದ ವಿವಿಧೆಡೆಗಳಿಂದ ಬೆಂಗಳೂರಿಗೆ ವಲಸೆ ಬರುವ ಜನರ ಸಂಖ್ಯೆ ಹೆಚ್ಚು ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಉದ್ಯೋಗಾವಕಾಶ ಹೆಚ್ಚು ಸೊ ಇಲ್ಲಿ ಎ ಮತ್ತು ಬಿ ಎರಡೂ ತಪ್ಪು ಎ ಸರಿ ಆದರೆ ಬಿ ತಪ್ಪು ಎ ಮತ್ತು ಬಿ ಎರಡೂ ಸರಿ ಎ ತಪ್ಪು ಆದರೆ ಬಿ ಸರಿ ಅಂತ ಇದೆ ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂದರೆ ಇಲ್ಲಿ ಆಪ್ಷನ್ ನಂಬರ್ ಟೂ ಇದೆ ನೋಡಿ ಎ ಸರಿ ಆದರೆ ಬಿ ತಪ್ಪು ಅಂದರೆ ಏನು ಎ ಏನು ಸರಿ ಇದೆ ಇಲ್ಲಿ ನೋಡೋಣ ದೇಶದ ವಿವಿಧೆಡೆ ವಿವಿಧೆಡೆಗಳಿಂದ ಬೆಂಗಳೂರಿಗೆ ವಲಸೆ ಬರ್ತಕ್ಕಂಥ ಜನರೇನಾಗಿದೆ ಹೆಚ್ಚಾಗಿದೆ ಭಾರತ ಈಶಾನ್ಯ ರಾಜ್ಯಗಳಲ್ಲಿ ಉದ್ಯೋಗ ಅವಕಾಶವನ್ನು ನಾವು ನೋಡಲಿಕ್ಕೆ ಆಗಲ್ಲ ಮೂವತ್ತೊಂದನೇ ಪ್ರಶ್ನೆ ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದವು ಅಸ್ಪೃಶ್ಯತೆಯನ್ನು ರದ್ದು ಮಾಡಿತು ನೋಡಿ ಇದು ರಾಜಕೀಯಕ್ಕೆ ಅಂದ್ರೆ ಸಿವಿಕ್ಸಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಎರಡನೇ ಆಪ್ಷನ್ ಇದೆ ನೋಡಿ ಹದಿನೇಳನೇ ಅನುಚ್ಛೇದ ಈ ಅಸ್ಪೃಶ್ಯತೆಯ ಒಂದು ರದ್ದು ಮಾಡಿದಂತಹ ಅನುಚ್ಛೇದ ಯಾವುದು ಅಂದರೆ ಹದಿನೇಳನೇ ಅನುಚ್ಛೇದ ರಾಜ್ಯಶಾಸ್ತ್ರದ ಪಿತಾಮಹ ಅಂತೇಳಿ ನಾವು ಯಾರನ್ನ ಕರಿತೀವಿ ಅರಿಸ್ಟಾಟಲ್ ರವರನ್ನ ಕರಿತೀವಿ ಮೂವತ್ತ್ ಮೂರನೇ ಪ್ರಶ್ನೆ ಈ ಕೆಳಗೆ ಭಾರತದ ಕೆಲವು ಬುಡಕಟ್ಟು ಜನಾಂಗದ ಗುಂಪನ್ನ ನೀಡಿದೆ ಈ ನಾಲ್ಕು ಆಯ್ಕೆಗಳಲ್ಲಿ ದಕ್ಷಿಣ ಭಾರತದ ಬುಡಕಟ್ಟಿನ ಗುಂಪನ್ನ ಗುರುತಿಸಿ ಅಂತ ಇದೆ ಚಕ್ಮಾ ಕೋಟಾ ಗಾರೋ ಕಚಾರಿ ಹಾಗೆಯೇ ಸೋಲಿಗ ಸಿದ್ದಿ ಕಾಸಿ ತೊಡವ ಅಂತ ಇದೆ ಸೊ ಇಲ್ಲಿ ಇಷ್ಟು ಒಂದು ಇವೆಲ್ಲವೂ ಕೂಡ ಬುಡಕಟ್ಟಿನ ಜನಾಂಗ ಸೊ ಹಾಗಾದರೆ ದಕ್ಷಿಣ ಭಾರತ ಬುಡಕಟ್ಟಿನಲ್ಲಿ ಬರ್ತಕ್ಕಂಥ ಗುಂಪು ಯಾವುದು ಅಂತ ನೋಡೋಣ ಇಲ್ಲಿ ಆಪ್ಷನ್ಗಳನ್ನು ನೀವು ನೋಡಿದಾಗ ಆಪ್ಷನ್ ನಂಬರ್ ತ್ರೀ ಇಸ್ ದ ರೈಟ್ ಆನ್ಸರ್ ಬಿ ಸಿ ಡಿ ಹೆಚ್ ಬಿ ಸಿ ಡಿ ಹೆಚ್ ಬಿ ಯಾವುದು ಹಂಗಾದ್ರೆ ಇಲ್ಲಿ ಕೋಟಾ ಬಿ ಯಾವುದು ಇದು ದಕ್ಷಿಣ ಭಾರತದಲ್ಲಿ ಬರ್ತಕ್ಕಂಥದ್ದು ಬಿ ಕೋಟಾ ಸಿ ಯಾವುದು ಅಂತಂದರೆ ಇಲ್ಲಿ ಅಪ್ ಕೋಟ ಸೊ ಬಿ ಸೊಲಿಗ ಹಾಗೆಯೇ ಸಿ ಕೋಟ ನೆಕ್ಸ್ಟು ಡಿ ಯಾವುದು ಅಂತಂದರೆ ಇಲ್ಲಿ ಡಿ ಸಿದ್ಧಿ ನೆಕ್ಸ್ಟು ಎಫ್ ಎಚ್ ಅಂತಂದರೆ ಯಾವುದು ಇಲ್ಲಿ ತೊಡವ ಜನಾಂಗ ಸೊ ಇವರೆಲ್ಲರೂ ಕೂಡ ಟ್ರೈಬ್ಸ್ ಅಂತೇಳಿ ಹೇಳ್ತೀವಿ ಅಂದರೆ ಟ್ರೈಬ್ಸ್ ಅಂದರೆ ನಿಮಗೆ ಗೊತ್ತಲ್ಲ ಬುಡಕಟ್ಟು ಜನಾಂಗಗಳು ಸೊ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನಾವೀಗ ಮೂವತ್ತ್ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಖಾಸಗಿ ಒಡೆತನಕ್ಕೆ ಆಸ್ಪದವಿಲ್ಲ ಈ ಒಂದು ಲಕ್ಷಣವನ್ನು ಹೊಂದಿರುವ ಸರ್ಕಾರವು ಈ ಮುಂದಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಚಕ್ರಾಧಿಪತ್ಯ ಸೈನಿಕ ಸರ್ವಾಧಿಕಾರಿ ಪ್ರಜಾಪ್ರಭುತ್ವ ಕಮ್ಯುನಿಸ್ಟ್ ಸೊ ಯಾವುದ್ರಲ್ಲಿ ಅಂದರೆ ಕಮ್ಯುನಿಸ್ಟ್ ಪಕ್ಷದಲ್ಲಿ ನೀವು ನೋಡಿರ್ಬೋದು ಯಾವುದೇ ಖಾಸಗಿ ಒಡೆತನಕ್ಕೆ ಅಲ್ಲಿ ಆಸ್ಪದವನ್ನು ಕೊಡೋಲ್ಲ ಬಂಡವಾಳ ವಿರೋಧ ಮಾಡ್ತಕ್ಕಂಥ ಒಂದು ಪಕ್ಷ ಅಂದರೆ ಕಮ್ಯುನಿಸ್ಟ್ ಪಕ್ಷ ದೇಶೀಯ ಉತ್ಪನ್ನಗಳನ್ನೇ ಮಾಡಬೇಕು ಬಂಡವಾಳ ನಡೆಯಲ್ಲ ಅಂತೇಳಿ ಅವರು ಹೇಳ್ತಾರೆ ಸಮಾಜವಾದ ಪಕ್ಷ ಅಂತಲೂ ಕೂಡ ಹೇಳ್ತೀವಿ ನಾವು ಮೂವತ್ತೈದನೇ ಪ್ರಶ್ನೆ ಈ ಕೆಳಗೆ ಕೊಟ್ಟಿರುವ ಅಧಿಕಾರಿಗಳು ಮತ್ತು ಅವರು ಕಾರ್ಯನಿರ್ವಹಿಸುವಂತಹ ಸ್ಥಳೀಯ ಸರ್ಕಾರಗಳೊಂದಿಗೆ ಹೊಂದಿಸಿ ಗುರುತಿಸಿ ಅಂತ ಇದೆ ಫಸ್ಟ್ ಎ ಇದೆ ಹಾಗೆಯೇ ಇದು ಎ ಇದು ಬಿ ಜಿಲ್ಲಾ ಒಂದು ಕಮಿಷನರಲ್ಲಿ ಇಲ್ಲಿ ಐ ಏನಿದೆ ಜಿಲ್ಲಾ ಕಮಿಷನರ್ ಪಂಚಾಯಿತಿ ಅಂತ ಇದೆ ಚೀಫ್ ಆಫೀಸರ್ಗಿಲ್ಲಿ ಆಪ್ಷನ್ ನಂಬರ್ ಟು ಏನಿದೆ ನಗರ ಪಾಲಿಕೆಗಳು ಅಂತ ಇದೆ ಆಮೇಲೆ ಸಿ ಚೀಫ್ ಎಕ್ಸಿಕ್ಯೂಟಿವ್ ಏನಿದೆ ಅಂತಂದರೆ ಗ್ರಾಮ ಪಂಚಾಯಿತಿ ಅಂತ ಇದೆ ಸೊ ಏನಿದೆ ಗ್ರಾಮ ಪಂಚಾಯಿತಿ ಅಂತ ಇದೆ ನೆಕ್ಸ್ಟ್ ಇನ್ನೊಂದು ಯಾವುದಂದರೆ ಎಕ್ಸಿಕ್ಯೂಟಿವ್ ಆಫೀಸರ್ಗೇನಿದೆ ಪಟ್ಟಣ ಪೌರಸಭೆಗಳು ಮತ್ತು ತಾಲೂಕ್ ಪಂಚಾಯಿತಿಗಳು ಅಂತ ಇದೆ ಸೊ ಹಾಗಾದರೆ ರೈಟ್ ಆನ್ಸರ್ನ ನಾವು ಗುರ್ಸೋದಾದರೆ ಇಲ್ಲಿ ಆಪ್ಷನ್ ನಂಬರ್ ಟೂ ಇದೆ ನೋಡಿ ಹೇಗೆ ಅಂತೀರಾ ಸೊ ನೋಡಿ ಕಮಿಷ್ನರು ನಗರ ಪಾಲಿಕೆಗಳಲ್ಲಿರ್ತಾರೆ ಚೀಫ್ ಆಫೀಸರ್ಸ್ ಎಲ್ಲಿರ್ತಾರೆ ಪಟ್ಟಣ ಪುರಸಭೆಗಳಲ್ಲಿರ್ತಾರೆ ಹಾಗೆಯೇ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಎಲ್ಲಿರ್ತಾರಪ್ಪ ಅಂದರೆ ಜಿಲ್ಲಾ ಪಂಚಾಯತ್ ಒಳಗಿರ್ತಾರೆ ಎಕ್ಸಿಕ್ಯೂಟಿವ್ ಆಫೀಸರ್ಸು ಸಾರಿ ಕಮಿಷ್ನರ್ಸ್ ಎಲ್ಲಿರ್ತಾರಪ್ಪ ಅಂತಂದರೆ ಇಲ್ಲಿ ನಗರ ಪಾಲಿಕೆಗಳಲ್ಲಿ ಕಮಿಷ್ನರ್ಸ್ ಇದ್ದರೆ ಚೀಫ್ ಆಫೀಸರ್ಸು ಪಟ್ಟಣ ಪೌರಸಭೆಗಳಲ್ಲಿರ್ತಾರೆ ಹಾಗೆಯೇ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸು ಜಿಲ್ಲಾ ಪಂಚಾಯತ್ ಒಳಗಿರ್ತಾರೆ ಎಕ್ಸಿಕ್ಯೂಟಿವ್ ಆಫೀಸರ್ಸು ತಾಲೂಕ್ ಪಂಚಾಯತ್ಗಳಲ್ಲಿ ಇರ್ತಾರೆ ಇದು ನೀವು ನೋಡ್ಕೊಳ್ಬೇಕಾದಂಥ ಪ್ರಮುಖವಾದಂಥ ವಿಚಾರ ಮೂವತ್ತಾರನೇ ಪ್ರಶ್ನೆ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ನೀತಿಯ ಬುನಾದಿ ಯಾವುದು ನೋಡಿ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯ ಒಂದು ನೀತಿಯ ಬುನಾದಿ ಅಂದರೆ ಅದು ನಿರ್ದೇಶಕ ತತ್ವಗಳು ಮೂವತ್ತೆರಡನೇದು ಈ ಕೆಳಗೆ ನೀಡಿರುವ ವಾಕ್ಯಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಯಾವುದು ಸರಿಯಲ್ಲ ಯಾವುದು ಸರಿಯಲ್ಲ ರಾಜ್ಯ ಸರ್ಕಾರ ಪಾಠ ಮೊನ್ನೆ ಮಾಡಿದ್ದೀನಿ ನಾನು ನೋಡಿ ಅಲ್ಲಿ ಯಾವುದೇ ರೀತಿಯಾಗಿ ಹಣಕಾಸಿನ ಮಸೂದೆಯನ್ನು ಮೊದಲು ವಿಧಾನ ಪರಿಷತ್ನಲ್ಲಿ ಅವರು ಮಂಡಿಸಲ್ಲ ನೆನ್ಪಿಟ್ಕೊಳ್ಳ್ರೆ ಅವರು ಎಲ್ಲಿ ಅಂತಂದರೆ ವಿಧಾನಸಭೆಯಲ್ಲಿ ಅವರು ಮಂಡಿಸ್ತಾರೆ ಹಾಗಾಗಿ ಇದೇ ರಾಂಗು ಇದನ್ನು ನಾವು ಔಟ್ ಮಾಡಬೇಕು ಮೂವತ್ತೆಂಟನೇ ಪ್ರಶ್ನೆ ಈ ಕೆಳಗಿನ ನ್ಯಾಯಾಲಯಗಳನ್ನು ಕಾರ್ಯವ್ಯಾಪ್ತಿ ಆಧಾರದ ಮೇಲೆ ಅವರು ಹಣ ರೀತಿಯಲ್ಲಿ ಜೋಡಿಸಿರುವ ಗುಂಪನ್ನು ಗುರುತಿಸಿ ಅಂತ ಇದೆ ಮ್ಯಾಜಿಸ್ಟ್ರೇಟ್ ನ್ಯಾಯ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ರಾಜ್ಯ ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಸೆಷನ್ಸ್ ನ್ಯಾಯಾಲಯ ಹಾಗಾದರೆ ಇಲ್ಲಿ ಸಿ ಬಿ ಡಿ ಎ ಸಿ ಬಿ ಡಿ ಎ ಅಂದರೆ ಸಿ ಫಸ್ಟ್ ಸರ್ವೋಚ್ಚ ನ್ಯಾಯಾಲಯ ಬರುತ್ತೆ ನೆಕ್ಸ್ಟ್ ಬಿ ರಾಜ್ಯ ಉಚ್ಚ ನ್ಯಾಯಾಲಯ ಬರುತ್ತೆ ಅಂದರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನಂತರ ಸೆಷನ್ಸ್ ನ್ಯಾಯಾಲಯ ಮತ್ತು ನೆಕ್ಸ್ಟು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಹಂಗಾರೆ ಸಿ ಬಿ ಡಿ ಎ ಇಟ್ ಇಸ್ ದ ರೈಟ್ ಆನ್ಸರ್ ಸೊ ಆಪ್ಷನ್ ಎಲ್ಲಿದೆ ಆಪ್ಷನ್ ನಂಬರ್ ಫೋರ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನಾವೀಗ ಭಾರತವು ಎಂತಹ ಒಂದು ರಾಷ್ಟ್ರ ನಮ್ಮ ರಾಷ್ಟ್ರ ಎಂತಹ ರಾಷ್ಟ್ರ ಅಂತಂದರೆ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತೇಳಿ ನಾವು ಹೇಳ್ಬೋದು ಓಕೆ ಸಾರಿ ಸಮಾಜವಾದಿ ರಾಜ್ ಜಾತ್ಯತೀತ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಹೀಗೆ ನಾಲ್ಕಿದೆ ರಾಷ್ಟ್ರ ಎಂದು ಸಂವಿಧಾನದ ಒಂದು ಸ ಪ್ರಸ್ತಾವನೆಯಲ್ಲಿನ ನಮೂದಿಸಿರುವಂತೆ ಸರಿಯಾದ ಸರಣಿಯನ್ನು ಗುರುತಿಸಿ ಅಂತ ಇದೆ ಅಂದರೆ ನಮ್ಮ ಪ್ರ ಸಂವಿಧಾನ ಪ್ರಸ್ತಾ ಪ್ರಸ್ತಾವನೆಯಲ್ಲಿ ಯಾವುದಾದ್ರೂ ನಾವು ಮೊದಲು ಮೆನ್ಷನ್ ಮಾಡಿದ್ದೀವಿ ಅಂದರೆ ಸಾರ್ವಭೌಮ ಇದೆ ನಂತರ ಸಮಾಜವಾದಿ ಇದೆ ನಂತರ ಜಾತ್ಯತೀತತೆ ಇದೆ ನಂತರ ಪ್ರಜಾಸತ್ತಾತ್ಮಕ ಗಣರಾಜ್ಯ ಇದೆ ಹಾಗಾಗಿ ಆಪ್ಷನ್ ನಂಬರ್ ಫಸ್ಟ್ ಇಸ್ ದ ರೈಟ್ ಆನ್ಸರ್ ನಲವತ್ತನೇ ಪ್ರಶ್ನೆ ಭಾರತದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದಂತಹ ವರ್ಷ ಯಾವುದು ನೋಡ್ರಿ ಎರಡ್ ಸಾವಿರದ ಐದರಲ್ಲಿ ಇದನ್ನ ನಾನು ಹೇಳಿದೀನಿ ಮೊನ್ನೆನೆ ಹೇಳಿದೆ ಎರಡ್ ಸಾವಿರದ ಐದರಲ್ಲಿ ಮಾಹಿತಿ ಹಕ್ಕು ಜಾರಿಗೆ ಬಂದಿದೆ ಸೊ ಇದು ಬಹಳನೇ ಹೆಲ್ಪ್ಫುಲ್ ಆದಂತ ಒಂದು ಕಾನೂನು ಅಂತ ಹೇಳ್ತಾ ಇಲ್ಲಿ ಹಾಗಾದ್ರೆ ನಾವೀಗ ನಲ್ವತ್ತೊಂದನೇ ಪ್ರಶ್ನೆಯನ್ನ ನೋಡೋಣ ನಲ್ವತ್ತೊಂದನೇ ಪ್ರಶ್ನೆ ಈ ರೀತಿಯಾಗಿದೆ ಸಮಾಜ ವಿಜ್ಞಾನ ಬೋಧನೆಗೆ ಸಂಬಂಧಿಸಿದ ಮುಖ್ಯ ಅಂಶಗಳನ್ನು ನಾವು ಈ ಮೂಲಾಧಾರದಿಂದ ಪಡ್ಕೊಳ್ಬೋದು ಹಾಗಾದರೆ ಸಮಾಜ ವಿಜ್ಞಾನ ಬೋಧನೆಯನ್ನು ನಾವು ನೋಡಿ ನಾವು ಅದಕ್ಕೆ ಸಂಬಂಧಪಟ್ಟಂಥ ಬಹಳ ಮುಖ್ಯ ಅಂಶಗಳನ್ನು ನಾವು ಮೂಲಾಧಾರದಿಂದ ಪಡ್ಕೊಳ್ಬೋದು ಅಂತ ಹೇಳ್ತೀವಿ ಸೊ ಯಾವ ಮೂಲಾಧಾರದಿಂದ ಪಡ್ಕೊಳ್ಬೋದು ಅಂತಂದರೆ ಅದು ಮೂಲ ಶಿಕ್ಷಣ ಪದ್ಧತಿಯಿಂದ ನಾವೇನು ಮಾಡ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಆಧಾರಗಳನ್ನು ತಿಳ್ಕೊಳ್ಬೋದು ಇದನ್ನು ನಾನು ಆಲ್ರೆಡಿ ಆಧಾರಗಳು ಒಂದು ಬೋಧನಾಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಹೇಳುವಾಗ ಹೇಳಿದ್ದೀನಿ ನಿಮಗೆ ನೆಕ್ಸ್ಟ್ ಶೈಕ್ಷಣಿಕ ಚಟುವಟಿಕೆಯ ಮೂಲ ಅರ್ಥ ಹಾಗಾದ್ರೆ ಶೈಕ್ಷಣಿಕ ಚಟುವಟಿಕೆ ಅಂತಂದರೆ ಏನಿಲ್ಲಿ ಮೌಲ್ಯಾಧಾರಿತ ಕಾರ್ಯ ವೀಕ್ಷಣಾಧಾರಿತ ಕಾರ್ಯ ಉದ್ದೇಶ ಆಧಾರಿತ ಕಾರ್ಯ ಚಿಂತನಾ ಆಧಾರಿತ ಕಾರ್ಯ ಈ ಶೈಕ್ಷ ಶೈಕ್ಷಣಿಕ ಚಟುವಟಿಕೆ ಅಂತಂದ್ರೆ ಏನಪ್ಪ ಇಲ್ಲಿ ಉದ್ದೇಶ ಆಧಾರಿತ ಕಾರ್ಯ ಕಾರ್ಯದ ಒಂದು ಅರ್ಥವನ್ನು ನೀಡುತ್ತೆ ಅಂದರೆ ಉದ್ದೇಶ ಪೂರ್ವಕವಾಗಿ ನಾವು ಶೈಕ್ಷಣಿಕ ವಿಷಯಗಳಿಗೆ ಸಂಬಂಧಪಟ್ಟಂತ ಚಟುವಟಿಕೆಗಳನ್ನು ಮಾಡಿಸ್ತೀವಲ್ಲ ಹಾಗಾಗಿ ಅದು ಉದ್ದೇಶ ಆಧಾರಿತ ಕಾರ್ಯ ಎಂಬ ಅರ್ಥವನ್ನು ಕೊಡುತ್ತೆ ಸಮಾಜ ವಿಜ್ಞಾನ ಬೋಧನೆಯ ಮೂಲ ಉದ್ದೇಶ ಯಾಕೆ ನಾವು ಸಮಾಜ ವಿಜ್ಞಾನವನ್ನ ಬೋಧನೆ ಮಾಡಬೇಕು ಇದರ ಉದ್ದೇಶ ಏನಪ್ಪ ಅಂತಂದ್ರೆ ವೃತ್ತಿಯಲ್ಲಿ ಬೆಳವಣಿಗೆ ಕಾಣಲಿಕ್ಕೋ ಅಥವಾ ಜವಾಬ್ದಾರಿಯುತ ಪೌರತ್ವದ ಬೆಳವಣಿಗೆ ಜ್ಞಾನವನ್ನು ವೃದ್ಧಿಸುವಿಕೆ ಜೀವನ ಸೌಲಭ್ಯಗಳ ಬೆಳವಣಿಗೆ ಮುಖ್ಯನವಾಗಿ ನಾವು ಸಮಾಜ ವಿಜ್ಞಾನ ಅಂತಂದರೆ ನಿಮಗೆ ಗೊತ್ತಿರ್ಬೋದು ಸಮಾಜದಲ್ಲಿ ಆಗ್ತಕ್ಕಂಥ ಹಾಗು ಹೋಗುಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥದಕ್ಕೆ ಸಮಾಜ ವಿಜ್ಞಾನ ಅಂತ ಹೇಳ್ತೀವಿ ಅಷ್ಟೇ ಅಲ್ಲ ಸಮಾಜದಲ್ಲಿರ್ತಕ್ಕಂಥ ಜವಾಬ್ದಾರಿಯುತ ಪೌರತ್ವದ ಬೆಳವಣಿಗೆಯನ್ನು ಕೂಡ ನಾವು ಸಮಾಜ ವಿಜ್ಞಾನ ಬೋಧನೆಯ ಮುಖಾಂತರ ಬೆಳೆಸ್ತಾ ಹೋಗ್ತೀವಿ ಹಾಗಾಗಿ ಇಲ್ಲಿ ಆಪ್ಷನ್ ನಂಬರ್ ಟೂ ಇದೆ ನೋಡಿ ಜವಾಬ್ದಾರಿಯುತ ಪೌರತ್ವದ ಬೆಳವಣಿಗೆಯು ಈ ಸಮಾಜ ವಿಜ್ಞಾನ ಬೋಧನೆಯಿಂದ ಆಗತ್ತೆ ಅಲ್ವಾ ನೆಕ್ಸ್ಟ್ ನಲವತ್ನಾಲ್ಕನೇದು ವಿವಿಧ ಹಬ್ಬಗಳನ್ನು ಸಾಂಕೇತಿಕವಾಗಿ ಆಚರಿಸುವುದರ ಪ್ರಾಮುಖ್ಯತೆ ಏನು ಧಾರ್ಮಿಕ ಸುಧಾರಣೆ ರಾಷ್ಟ್ರೀಯತೆ ಸಂಸ್ಕೃತಿಯ ವರ್ಗಾವಣೆ ಪೌರ ಪ್ರಜ್ಞೆ ನೋಡಿ ನಮ್ಮ ದೇಶದಲ್ಲಿ ಸಾಕಷ್ಟು ಹಬ್ಬಗಳನ್ನ ಆಚರಣೆ ಮಾಡ್ತೇವೆ ನಾವು ವಿವಿಧ ಹಬ್ಬಗಳನ್ನ ಸಾಂಕೇತಿಕವಾಗಿ ನಾವು ಆಚರಿಸ್ತೀವಿ ಇದರ ಒಂದು ಪ್ರಾಮುಖ್ಯತೆ ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಸಂಸ್ಕೃತಿಯ ವರ್ಗಾವಣೆ ಇರೋದ್ರಿಂದ ಸಂಸ್ಕೃತಿಯ ಪ್ರವೃತ್ತಿಯೊಬ್ರಿಗೂ ಕೂಡ ವರ್ಗಾವಣೆ ಆಗಿರೋದನ್ನ ಕಾಣ್ಬೋದು ಯಾಕಂತಂದ್ರೆ ಈಗ ಒಬ್ರನ್ನೇ ನಾವು ಇದನ್ನೇ ಆಚರಣೆ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ ಇನ್ನೊಬ್ಬರು ಅದನ್ನೇ ಆಚರಣೆ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ ಎಲ್ಲರೂ ಎಲ್ಲ ಹಬ್ಬಗಳನ್ನು ಕೂಡ ನಾವು ಆಚರಣೆ ಮಾಡ್ತೀವಿ ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಸಂಸ್ಕೃತಿಯನ್ನ ವರ್ಗಾಯಿಸ್ತಕ್ಕಂಥದ್ದು ಅಂದರೆ ಒಬ್ಬರ ಸಂಸ್ಕೃತಿಯನ್ನೊಬ್ಬರು ಆಚರಿಸ ಆಚರಣೆ ಮಾಡ್ತಕ್ಕಂಥದ್ದು ಸಮಾಜ ವಿಜ್ಞಾನ ಬೋಧನೆಯಿಂದ ಮಕ್ಕಳಲ್ಲಿ ಬೆಳೆಸಬಹುದಾದಂತಹ ಮುಖ್ಯ ಸಾಮರ್ಥ್ಯ ಏನು ನೋಡಿ ಸಮ ಸಮಾಜ ವಿಜ್ಞಾನ ಬೋಧನೆ ವಿಷಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೃಷ್ಟಿಕೋನ ಹೆಂಗಿರುತ್ತೆ ಅಂದ್ರೆ ತಾರ್ಕಿಕ ಆಲೋಚನೆ ಇರುತ್ತೆ ಚರ್ಚೆಯನ್ನು ಏರ್ಪಡಿಸ್ತಕ್ಕಂಥ ಒಂದು ಉದ್ದೇಶ ಇರುತ್ತೆ ಹಾಗೆಯೇ ಜೊತೆ ಜೊತೆಗೆ ವಿಮರ್ಶಾತ್ಮಕವಾದಂತಹ ಚಿಂತನೆಯನ್ನು ಬೆಳೆಸಬೇಕು ಯಾವುದೇ ಒಬ್ಬ ಈಗ ಇತಿಹಾಸಕಾರರು ಹೇಳ್ತಾರೆ ಈಗ ಆಧಾರಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ವಿ ಅಂತಂದ್ರೆ ಸಾಕಷ್ಟು ಇತಿಹಾಸಕಾರರು ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ ಅಂದರೆ ಅಲ್ಲಿ ಏನು ಬೆಳೀತಪ್ಪ ವಿಮರ್ಶಾತ್ಮಕ ಚಿಂತನೆ ಇದನ್ನು ನಾವು ಮಕ್ಕಳಲ್ಲಿ ಬೆಳೆಸ್ಬೇಕು ಹೇಗೆ ಅಂತಂದರೆ ಅವ್ರು ಹೇಳಿದ್ದನ್ನೇ ಸರಿ ಅಂತೇಳಿ ನಾವು ಆಗಲ್ಲ ಕೆಲವೊಂದನ್ನು ನಾವು ವಿಮರ್ಶಾಕೋನದಿಂದ ನೋಡ್ಬೋದು ಹಾಗಾಗಿ ಈ ಸಮಾಜ ವಿಜ್ಞಾನ ಬೋಧನೆಯಿಂದ ಮಕ್ಕಳಲ್ಲಿ ನಾವು ಒಂದು ಉತ್ತಮವಾದಂತಹ ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸ್ಬೋದು ಸಿ ಸಿ ಇ ಅಥವಾ ನಿರಂತರ ವ್ಯಾಪಕ ಮೌಲ್ಯಮಾಪನ ಅಂದರೆ ಏನು ಮಗುವಿನ ಕಲಿಕೆಯ ಕಾರ್ಯಕ್ಷಮತೆಯನ್ನು ಮಾಪನ ಮಾಡ್ತಕ್ಕಂಥದ್ದು ಮಗುವಿನ ಸರ್ವತೋಮುಖ ಬೆಳವಣಿಗೆಯ ಮಾಪನ ಮಗುವಿನ ಶ್ರೇಣಿ ಆಧಾರಿತ ಕಲಿಕೆಯ ಮಾಪನ ಮಗುವಿನ ವಿಷಯ ಗ್ರಹಿಕೆಯ ಮಾಪನ ಸೊ ಇಲ್ಲಿ ನಾವು ಏನು ಮಾಡ್ತೀವಿ ಸಿ ಅಂತಂದ್ರೆ ಅಂತಂದರೆ ಏನು ಮಗುವಿನ ಸರ್ವತೋಮುಖ ಬೆಳವಣಿಗೆಯನ್ನು ನಾವು ಇಲ್ಲಿ ಅಳತೆ ಮಾಡ್ತೀವಿ ಅಂದರೆ ವರ್ಷ ಪೂರ್ತಿ ಮಗು ಏನು ಕಲಿತಾ ಇದೆ ಹಾಗೆಯೇ ಸಹ ಪಠ್ಯ ಮತ್ತು ಪಠ್ಯ ಚಟುವಟಿಕೆಗಳಲ್ಲಿ ಮಗು ಯಾವ ರೀತಿಯಾಗಿ ಪಾಲ್ಗೊಂಡಿದೆ ಅಂತಕ್ಕಂಥ ಎರಡೂ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನಾವು ಸಿ ವ್ಯಾಪಕ ಮೌಲ್ಯಮಾಪನವನ್ನು ಕೈಗೊಳ್ತೇವೆ ನೆಕ್ಸ್ಟ್ ನಲವತ್ತೇಳನೇದು ಹರ್ಷವರ್ಧನನ ಕಾಲದ ಪ್ರಸಿದ್ಧ ವಿಶ್ವವಿದ್ಯಾನಿಲಯ ಯಾವುದು ನಳಂದ ವಿಶ್ವವಿದ್ಯಾನಿಲಯ ನಲವತ್ತೆಂಟನೇದು ಸಮಾಜ ವಿಜ್ಞಾನ ಸಮಾಜ ಅಧ್ಯಯನದಿಂದ ಈ ಮುಖ್ಯ ಅಂಶಗಳಿಂದ ಭಿನ್ನವಾಗಿದೆ ಈ ಸಮಾಜ ವಿಜ್ಞಾನವು ಸಮಾಜ ಅಧ್ಯಯನ ಮತ್ತು ಸಮಾಜ ವಿಜ್ಞಾನ ಇವೆರಡರಲ್ಲೂ ಕೂಡ ಸಾಕಷ್ಟು ವಿಭಿನ್ನತೆಯನ್ನು ಕಾಣ್ತವೆ ಹಾಗಾದರೆ ಈ ಒಂದು ಸಮಾಜ ವಿಜ್ಞಾನವು ಸಮಾಜ ಅಧ್ಯಯನದಿಂದ ಸಾಕಷ್ಟು ಅಂಶಗಳಿಂದ ಭಿನ್ನವಾಗಿದೆ ಅಂದರೆ ಏನು ನೋಡಿ ಈ ಸಮಾಜ ವಿಜ್ಞಾನ ಅಂತಕ್ಕಂಥದ್ದೇನಿದೆ ಅಂತಂದರೆ ನಾನು ಹೇಳಿದ ಮೊದಲನೇ ಸಮಾಜ ವಿಜ್ಞಾನದ ವ್ಯಾಖ್ಯಾನವನ್ನು ಇದು ಘಟನೆಗಳನ್ನ ವೈಜ್ಞಾನಿಕವಾಗಿ ಪರೀಕ್ಷಿಸಿ ಅದರ ಆಧಾರವಾಗಿ ನಿರೂಪಿತವಾದಂಥದ್ದು ಓಕೆ ಹಂಗಾಗಿ ಇದು ಏನಾಗಿದೆ ಸಮಾಜ ವಿಜ್ಞಾನ ಮತ್ತು ಸಮಾಜ ಅಧ್ಯಯನದಿಂದ ಅದು ದೂರ ಉಳಿದಿದೆ ನೆಕ್ಸ್ಟ್ ನಲವತ್ತೊಂಬತ್ತನೇ ಪ್ರಶ್ನೆ ಎನ್ ಸಿ ಎಫ್ ಎರಡ್ ಸಾವಿರದ ಐದರ ಪ್ರಕಾರ ಸಮಾಜ ವಿಜ್ಞಾನ ಬೋಧನೆಯ ಮುಖ್ಯ ಆದ್ಯತೆ ಏನು ನೋಡಿ ಎನ್ ಸಿ ಎಫ್ ಎರಡ್ ಸಾವಿರದ ಐದರ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಇದ್ರ ಗೊತ್ತು ನಿಮಗೆ ಸಮಾಜ ವಿಜ್ಞಾನ ಬೋಧನೆಯಲ್ಲಿ ಯಾವ ಒಂದು ಅಂಶಕ್ಕೆ ಮುಖ್ಯವಾದಂಥ ಆದ್ಯತೆಯನ್ನು ನೀಡಿದ್ದಾರೆ ಅಂತಂದರೆ ಸಮಾಜ ವಿಜ್ಞಾನ ಬೋಧನೆ ಅಂತಕ್ಕ ಇದ್ರ ಮೂಲಕ ನೈತಿಕ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸ್ತಕ್ಕಂಥದ್ದು ಯಾಕಂದರೆ ಸಾಕಷ್ಟು ರಾಜಮನೆತನಗಳು ಸಾಮ್ರಾಜ್ಯಗಳು ಬರುತ್ತೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಮಾನವೀಯತೆಯನ್ನು ಮೆರೆದಂಥರಲ್ಲಿ ಬರುತ್ತೆ ಮುಖ್ಯವಾಗಿ ನಾವು ಸಮಾಜ ವಿಜ್ಞಾನವನ್ನು ಬೋಧನೆ ಮಾಡ್ತಿದ್ದೀವಿ ಅಂದರೆ ಅಲ್ಲಿ ನಮ್ಮ ನೈತಿಕ ಹಾಗೂ ಮಾನವೀಯ ಮೆ ಮೌಲ್ಯಗಳು ಬೆಳೀತಾ ಹೋಗ್ತವೆ ಐದನೇದು ಐವತ್ತನೇದು ಇತ್ತೀಚಿನ ದಿನಗಳಲ್ಲಿ ಉಪನ್ಯಾಸ ವಿಧಾನ ತನ್ನ ಪ್ರಾಮುಖ್ಯತೆಯನ್ನು ಕಳ್ಕೊಳ್ತಾ ಇದೆ ಇದನ್ನು ಸುಧಾರಿಸಲು ಉಪನ್ಯಾಸಕರು ಈ ಕ್ರಮವನ್ನ ಅನುಸರಿಸಬಹುದು ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದ್ರೆ ಈ ಉಪನ್ಯಾಸ ವಿಧಾನ ತನ್ನ ಪ್ರಾಮುಖ್ಯತೆಯನ್ನು ಕಳ್ಕೊಳ್ತಾ ಇದೆ ಇದನ್ನು ಸುಧಾರಿಸ್ಲಿಕ್ಕೋಸ್ಕರ ಉಪನ್ಯಾಸಕರು ಏನು ಮಾಡಬೇಕಪ್ಪ ಅಂತಂದ್ರೆ ನೋಡ್ರಿ ವಿವಿಧ ಘಟನೆಗಳನ್ನು ಉದಾಹರಣೆಗಳನ್ನು ಹಾಗೆ ಅವರಿಗೆ ಆದಂತಹ ಅನುಭವಗಳನ್ನು ಹಾಗೂ ಚರ್ಚೆಗಳನ್ನು ಏನು ಮಾಡಬೇಕು ಇತ್ಯಾದಿಗಳನ್ನು ವೃದ್ಧಿಸಬೇಕು ಉಪನ್ಯಾಸ ವಿಧಾನ ಅಂದರೆ ನಿಮಗೆ ಈಗ ಆಲ್ರೆಡಿ ನಾನು ಹೇಳಿದ್ದೀನಿ ಏನು ಅಂತಂದರೆ ನೇರವಾಗಿ ಶಿಕ್ಷಕ ಮಾತ್ರ ಇಲ್ಲಿ ಏಕಮಾತ್ರ ವ್ಯಕ್ತಿಯಾಗಿ ಏಕಮಾತ್ರ ಬೋಧನೆ ನಡೆಯುತ್ತೆ ಇಲ್ಲಿ ಜೊತೆ ಜೊತೆಗೆ ಮಕ್ಕಳಿಲ್ಲಿ ಬರೆಯಲ್ಲ ಹಾಗಾಗಿ ಇದನ್ನು ನಾವು ಉಪನ್ಯಾಸ ಪದ್ಧತಿ ಅಂತೆಲ್ಲ ಹೇಳ್ತೀವಿ ಕೆಳ ಹಂತದ ಒಂದು ಶಿಕ್ಷಣಕ್ಕೆ ಇದು ಸೂಕ್ತವಲ್ಲ ಅಂತಲೂ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ ಉಪನ್ಯಾಸ ವಿಧಾನದಲ್ಲಿ ಸೊ ಅದರ ಅಂತಲೇ ಇದನ್ನು ನಾವು ಪುನರ್ ಬಳಕೆಯನ್ನು ಅಥವಾ ಜೀವ ಜೀವಿಗೊಳಿಸ್ಬೇಕು ಅಂತಂದರೆ ಈ ಎಲ್ಲ ಅಂಶಗಳನ್ನು ವೃದ್ಧಿಸ್ಕೊಳ್ಬೇಕಾಗುತ್ತೆ ಐವತ್ತೊಂದನೇ ಪ್ರಶ್ನೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ನಾಟಕವನ್ನು ವಿದ್ಯಾರ್ಥಿಗಳಿಂದ ಪ್ರಸ್ತುತಪಡಿಸುವಾಗ ಬೆಳೆಸಬಹುದಾದಂತಹ ಸಮಾಜ ವಿಜ್ಞಾನ ಬೋಧನೆಯ ಮುಖ್ಯ ಉದ್ದೇಶ ಈಗ ನಾವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪಾಠ ಮಾಡ್ತಾ ಇದ್ದೀವಿ ಅಥವಾ ನಾಟಕವನ್ನು ಮಾಡ್ತಾ ಇದ್ದೀವಿ ಸೊ ಅದನ್ನ ವಿದ್ಯಾರ್ಥಿಗಳಿಂದ ನಾವು ಪ್ರೆಸೆಂಟೇಷನ್ ಕೊಡಿಸ್ಬೇಕಾಗಿದೆ ಸೊ ಹಾಗಾದರೆ ಏನು ಮಾಡ್ತೀರಾ ನೀವು ಅಂತಂದರೆ ಮಕ್ಕಳಲ್ಲಿ ಏನಿರಬೇಕು ದೇಶ ಪ್ರೇಮನ ರಾಷ್ಟ್ರೀಯ ಭಾವೈಕ್ಯತೆನ ಅಥವಾ ಐತಿಹಾಸಿಕ ಚಿಂತನೆ ಸಾಮಾಜಿಕ ನ್ಯಾಯ ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂದರೆ ದೇಶ ಪ್ರೇಮವನ್ನು ಬೆಳೆಸ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂದರೆ ಗೊತ್ತು ದೇಶಕ್ಕೋಸ್ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಿದಂಥ ವ್ಯಕ್ತಿ ಇಪ್ಪತ್ತೆರಡನೇ ವಿದ್ಯಾರ್ಥಿಗಳಲ್ಲಿ ನಕ್ಷೆ ಬಿಡಿಸುವಂತಹ ಕೌಶಲ್ಯ ಮೂಡಿಸುವ ಮುನ್ನ ಈ ಸಾಮರ್ಥ್ಯವನ್ನು ಬೆಳೆಸುವುದು ಬಹಳನೆ ಉತ್ತಮ ಸೊ ಯಾವುದನ್ನು ಬೆಳೆಸ್ಬೇಕು ನಾವಿಲ್ಲಿ ವಿದ್ಯಾರ್ಥಿಗಳಲ್ಲಿ ಅಂದರೆ ಭೌಗೋಳಿಕ ಗಡಿಗಳು ಮನಸ್ಸಿನ ನಕ್ಷೆಯನ್ನು ಸಾಕಾರಗೊಳಿಸುವುದು ರಾಜಕೀಯ ಪ್ರಭಾವ ಐತಿಹಾಸಿಕ ಪ್ರಾಮುಖ್ಯತೆಯ ಅಧ್ಯಯನ ವಿದ್ಯಾರ್ಥಿಗಳಲ್ಲಿ ನಾವು ನಕ್ಷೆಗಳನ್ನು ಬಿಡಿಸ್ಬೇಕು ಅಂತಂದರೆ ಅದಕ್ಕೂ ಮುಂಚೆ ಭೌಗೋಳಿಕ ಗಡಿಗಳ ಬಗ್ಗೆ ಅವರಿಗೆ ತಿಳಿಸಿ ನಾವು ಹೇಳಬೇಕಾಗುತ್ತೆ ಅನಂತರ ಅದನ್ನು ಕಲ್ಪನಾ ಆಧಾರಿತವಾಗಿ ಅದು ಬಿಡಿಸಲಿಕ್ಕೆ ರೆಡಿ ಆಗ್ತಾರೆ ಐವತ್ತ್ ಮೂರನೇ ಪ್ರಶ್ನೆ ಒಂದು ಒಳ್ಳೆಯ ಯೋಜನೆ ಒಳಗೊಂಡಿರಬೇಕಾದುದು ಉತ್ತಮ ಗುಣಮಟ್ಟ ಉತ್ತಮ ಶೈಕ್ಷಣಿಕ ಅನುಭವ ಲಭ್ಯವಿರುವ ಸಂಪನ್ಮೂಲಗಳ ಬಳಕೆ ಲಾಭದಾಯಕತೆ ಹಾಗಾದ್ರೆ ಏನಿರ್ಬೇಕಲ್ಲಿ ಅಂತ ಅಂದಾಗ ನೋಡಿ ಉತ್ತಮ ಗುಣಮಟ್ಟ ಬೇಕಾ ಅಥವಾ ಉತ್ತಮ ಶೈಕ್ಷಣಿಕ ಅನುಭವ ಬೇಕಾ ಯಾವುದು ಬೇಕು ನೋಡಿ ನಮ್ಮ ಪ್ರಕಾರ ಗುಣಮಟ್ಟದ್ದೇ ಆಗಿರುತ್ತೆ ಯೋಜನೆ ಬಟ್ ಉತ್ತಮ ಶೈಕ್ಷಣಿಕ ಅನುಭವ ಇರಬೇಕು ಒಂದ್ ವೇಳೆ ಶೈಕ್ಷಣಿಕ ಅನುಭವ ಇಲ್ಲ ಅಂತಂದ್ರೆ ಅಲ್ಲಿ ಏನು ಮಾಡಬೇಕು ಮಕ್ಳಿಗೆ ಹೆಂಗೆ ಇಂಪ್ಲಿಮೆಂಟೇಶನ್ ಮಾಡಬೇಕು ಅಂತಕ್ಕಂಥ ಅರಿವಿರಲ್ಲ ಹಾಗಾಗಿ ಉತ್ತಮವಾದಂತಹ ಶೈಕ್ಷಣಿಕ ಅನುಭವ ಇರಬೇಕು ಅದಕ್ಕೆ ಮುಖ್ಯವಾಗಿ ಲಭ್ಯವಿರತಕ್ಕಂಥ ಅಲ್ಲಿ ಬಳಕೆ ಮಾಡಬೇಕು ಹಾಗಾಗಿ ಸಿ ಬಿ ಮತ್ತು ಸಿ ಅಂದರೆ ಆಪ್ಷನ್ ನಂಬರ್ ಟು ಇಸ್ ದ ರೈಟ್ ಆನ್ಸರ್ ಐವತ್ನಾಲ್ಕನೇ ಪ್ರಶ್ನೆ ಜೀವನ ಚರಿತ್ರ ಬೋಧನಾ ವಿಧಾನದ ಮುಖ್ಯ ಉದ್ದೇಶ ಏನು ಜೀವನ ಚರಿತ್ರೆ ಬೋಧನೆ ಅಂದರೆ ಒಬ್ಬ ಜೀವ ಒಬ್ಬ ಒಬ್ಬರ ಒಂದು ಮಹನೀಯ ಜೀವನವನ್ನ ಕುರಿತಾಗಿ ಅವರ ಬಗ್ಗೆ ಚರಿತ್ರೆಯನ್ನು ರಚನೆ ಮಾಡ್ತಕ್ಕಂಥದ್ದು ಅವ್ರ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದೇ ಬೋಧನಾ ವಿಧಾನ ಹಾಗಾದರೆ ಏನು ಮಾಡ್ತೀವಿ ಅಂದರೆ ವಿವಿಧ ಚಾರಿತ್ರಿಕ ವ್ಯಕ್ತಿಗಳಂತೆ ತಾವು ಕೂಡ ಸಾಧನೆ ಮಾಡಲಿಕ್ಕೆ ನಮಗಿದು ಸ್ಫೂರ್ತಿಯನ್ನು ನೀಡುತ್ತೆ ಜೀವನ ಚರಿತ್ರ ಬೋಧನೆ ಹಾಗೆಯ ಇವತ್ತೈದನೇ ಪ್ರಶ್ನೆ ಪ್ರಚಲಿತ ವಿದ್ಯಮಾನಗಳನ್ನು ತರಗತಿಗಳಲ್ಲಿ ಚರ್ಚಿಸಲೇಬೇಕು ಈ ಮೇಲಿನ ಹೇಳಿಕೆಯಡಿಯಲ್ಲಿ ಸ್ವಚ್ಛ ಭಾರತ ಅಭಿಯಾನದ ಬಗ್ಗೆ ಚರ್ಚಿಸುವಾಗ ವಿದ್ಯಾರ್ಥಿಗಳಿಂದ ಅಪೇಕ್ಷಿತ ವರ್ತನೆ ಹೇಗಿರುತ್ತೆ ಇದು ಬಹಳನೇ ಮುಖ್ಯ ಆಸಕ್ತಿಯನ್ನು ಕೆರಳಿಸೋದು ಪ್ರಚಲಿತ ವಿದ್ಯಮಾನಗಳನ್ನು ತಿಳಿದುಕೊಳ್ಳೋದು ಸಾಮಾಜಿಕ ಪ್ರಜ್ಞೆ ಮೂಡಿಸೋದು ಪ್ರಚಲಿತ ಸಮಸ್ಯೆಗಳ ನಿವಾರಣೆಗೆ ಸ್ಪಂದಿಸ್ತಕ್ಕಂಥ ಮನೋಭಾವವನ್ನು ಅವರಲ್ಲಿ ಬೆಳೆಸ್ತಕ್ಕಂಥದ್ದು ಹೇಗೆ ಮಾಡ್ತೀರಾ ಇಲ್ಲಿ ಅಂತಂದರೆ ಪ್ರಚಲಿತ ವಿದ್ಯಮಾನಗಳನ್ನು ಅದರಲ್ಲೂ ಕೂಡ ಸ್ವಚ್ಛತಾ ಅಭಿಯಾನದ ಬಗ್ಗೆ ನಾವು ಚರ್ಚಿಸ್ತಕ್ಕಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ನಾವು ಅಪೇಕ್ಷಿತ ವರ್ತನೆಯನ್ನು ಹೇಗೆ ನಾವು ಬಯಸ್ಬೋದು ಅಂದರೆ ಪ್ರಚಲಿತ ಸಮಸ್ಯೆಗಳ ನಿವಾರಣೆಗೆ ಸ್ಪಂದಿಸ್ತಕ್ಕಂಥ ಮನೋಭಾವವನ್ನು ಅವರಲ್ಲಿ ಮೊದಲು ಬೆಳೆಸಬೇಕು ನೆಕ್ಸ್ಟ್ ಐವತ್ತಾರನೇ ಪ್ರಶ್ನೆ ಶಾಲೆಗಳಲ್ಲಿ ವಿದ್ಯಾರ್ಥಿ ಸಂಸತ್ತನ್ನು ರಚಿಸುವುದು ಇದಕ್ಕೆ ಉದಾಹರಣೆ ಇದಕ್ಕೆ ಮೂಲಾಧಾರ ಪದ್ಧತಿ ಯೋಜನಾ ಪದ್ಧತಿ ಚರ್ಚಾ ಪದ್ಧತಿ ಉಪನ್ಯಾಸ ಪದ್ಧತಿ ಶಾಲೆಗಳಲ್ಲಿ ನಾವು ಸಂಸತ್ತನ್ನು ಯಾಕೆ ರಚನೆ ಮಾಡ್ತೀವಿ ಅಂದರೆ ಯೋಜನೆಗಳನ್ನು ಹಾಕ್ಕೊಂಡು ಅವುಗಳನ್ನು ಒಂದು ಪ್ರಸ್ತುತೀಕರಣ ಮಾಡೋದಕ್ಕೆ ನಾವೇನು ಮಾಡ್ತೀವಿ ಸಂಸತ್ತನ್ನು ಸ್ಟಾರ್ಟ್ ಮಾಡ್ತೀವಿ ಸೊ ಅದು ಯೋಜನಾ ಪದ್ಧತಿಯ ಅಡಿಯಲ್ಲಿ ನೆಕ್ಸ್ಟ್ ಐವತ್ತೇಳನೇ ಪ್ರಶ್ನೆ ಇತಿಹಾಸದ ಪಠ್ಯ ವಿಸ್ತುವಿನಲ್ಲಿ ವಿಶ್ವಸಂಸ್ಥೆ ಮತ್ತು ಅದರ ಸಾಧನೆ ಈ ವಿಷಯವನ್ನ ಸೇರಿಸಿರುವುದರ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ಏನು ಮೂಡಿಸ್ಬೇಕು ಅಂತೇಳಿ ಇದನ್ನು ಅವರು ಸೇರಿಸಿದ್ದಾರೆ ಅಂತಂದಾಗ ಅಂತಾರಾಷ್ಟ್ರೀಯ ಮನೋಭಾವನೆಯನ್ನು ವಿದ್ಯಾರ್ಥಿಗಳಲ್ಲಿ ತುಂಬಬೇಕು ಅವರಿಗೆ ಮನಗಾಣಿಸ್ಬೇಕು ಅಂತೇಳಿ ಈ ಇತಿಹಾಸದಲ್ಲಿ ವಿಶ್ವಸಂಸ್ಥೆ ಮತ್ತು ಅದರ ಸಾಧನೆ ಬಗ್ಗೆ ಇಟ್ಟಿದ್ದಾರೆ ಹೇಗೆ ಎಲ್ಲ ಸಂಸ್ಥೆಗಳಿಗೂ ಹೇಗೆ ಎಲ್ಲ ರಾಷ್ಟ್ರಗಳಿಗೂ ಅದು ನ್ಯಾಯವನ್ನು ಒದಗಿಸ್ಕೊಡುತ್ತೆ ಪರಿಹಾರವನ್ನು ಕೊಡುತ್ತೆ ಹೇಗೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿದೆ ಹೀಗೆ ಅಂತಾರಾಷ್ಟ್ರೀಯ ಮನೋಭಾವವನ್ನು ಬೆಳೆಸಲಿಕ್ಕೆ ಇದು ನಮಗೆ ಬಹಳ ಮುಖ್ಯವಾದಂಥ ಅಧ್ಯಾಯ ಐವತ್ತೆಂಟನೇ ಪ್ರಶ್ನೆ ಇತಿಹಾಸವು ಹಲವಾರು ಮಹಾ ನಾಯಕರುಗಳು ಹಾಗೂ ವಿಶೇಷ ಘಟನೆಗಳನ್ನು ಮುಂದಿನ ಪೀಳಿಗೆಗೆ ಸೇರಲು ಇರ್ತಕ್ಕಂಥ ದಾಖಲೆ ಹಾಗಿದ್ದಲ್ಲಿ ಇತಿಹಾಸ ಬೋಧನೆಯ ಉತ್ತಮ ಬೋಧನಾ ವಿಧಾನ ಯಾವುದಂತೇಳಿ ಕರಿತೀವಿ ಇತಿಹಾಸ ಬೋಧನೆಯಲ್ಲಿ ಸಾಕಷ್ಟು ಬೋಧನಾ ವಿಧಾನಗಳನ್ನು ಕೂಡ ಕಾಣ್ತೇವೆ ಇಲ್ಲಿ ಮೂರು ನಾಲ್ಕು ಬೋಧನಾ ವಿಧಾನಗಳ ಮೇಲೆ ಪ್ರಶ್ನೆ ಕೇಳಿತು ಅಲ್ವಾ ಸೊ ಹಾಗಾದರೆ ಯಾವುದನ್ನು ನಾವು ಬಳಸ್ಬೋದಿಲ್ಲಿ ಅಂತಂದರೆ ನೋಡಿ ಜೀವನ ಚರಿತ್ರ ವಿಧಾನ ಯಾಕಂದರೆ ಹಲವಾರು ಮಹಾ ನಾಯಕರುಗಳು ಹಾಗೂ ವಿಶೇಷ ಘಟನೆಗಳನ್ನು ಅಂದರೆ ಮಹಾನಾಯಕರುಗಳ ಒಂದು ಜೀವನ ಚರಿತ್ರೆ ನಮಗೆ ಬೇಕು ತಿಳ್ಕೊಳ್ಬೇಕು ಅಂದರೆ ಅದು ಜೀವನ ಚರಿತ್ರೆ ಪದ್ಧತಿಯಲ್ಲಿ ಮಾತ್ರ ಸಾಧ್ಯ ನೆಕ್ಸ್ಟ್ ಐವತ್ತೊಂಬತ್ತನೇದು ಸಮಾಜ ವಿಜ್ಞಾನದ ಒಂದು ಉತ್ತಮ ಪ್ರಶ್ನೆ ಪತ್ರಿಕೆ ಈ ಅಂಶವನ್ನು ಒಳಗೊಂಡಿರಬೇಕು ಸಮಾಜ ವಿಜ್ಞಾನ ವಿಷಯಕ್ಕೆ ಒಂದು ಉತ್ತಮ ಪ್ರಶ್ನೆ ಪತ್ರಿಕೆ ಅನಿಸ್ಕೊಳ್ಳಿಕ್ಕೆ ವಿಷಯ ಇರಬೇಕು ಉದ್ದೇಶಗಳಿರಬೇಕು ವಿವಿಧ ಮಾದರಿ ಪ್ರಶ್ನೆಗಳ ಸಮ್ಮಿಲನ ಆಗಿರಬೇಕು ಒಂದೇ ರೀತಿಯಾದಂಥ ಪ್ರಶ್ನೆಗಳನ್ನು ತೆಗಿಬಾರ್ದು ದೊಡ್ಡ ದೀರ್ಘ ಉತ್ತರ ಲಘು ಉತ್ತರ ವಸ್ತುನಿಷ್ಠ ಪರೀಕ್ಷೆ ನಕಾಶೆಗಳನ್ನು ಗುರುತಿಸೋದನ್ನು ಹೀಗೆ ಎಲ್ಲ ಕೌಶಲ್ಯಗಳನ್ನು ಒಳಗೊಂಡಂತೆ ಎಲ್ಲ ವಿಷಯಗಳನ್ನು ಒಳಗೊಂಡಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅದು ತೆಗಿಬೇಕಾಗುತ್ತೆ ಹಾಗಾಗಿ ಅರವತ್ತನೇ ಪ್ರಶ್ನೆ ಈ ಸಷ್ಟಿನ ಕೊನೆಯ ಪ್ರಶ್ನೆ ರಾಷ್ಟ್ರೀಯ ಭಾವೈಕ್ಯತೆ ದೇಶದ ಎಲ್ಲ ಜನರನ್ನು ಒಂದುಗೂಡಿಸುವ ಭಾವನೆ ಈ ವಿಷಯದ ಬಗ್ಗೆ ಬೋಧಿಸುವಾಗ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಶಾಲೆಯಲ್ಲಿ ಸಹಕರಿಸುವಂತಹ ಚಟುವಟಿಕೆಗಳು ಯಾವುವು ರಾಷ್ಟ್ರೀಯ ಹಬ್ಬಗಳ ಆಚರಣೆ ರಾಷ್ಟ್ರಗೀತೆ ಗಾಯನ ತರಗತಿಗಳಲ್ಲಿ ನಾಯಕರುಗಳ ಆಯ್ಕೆ ಶಾಲೆಯಲ್ಲಿ ನೃತ್ಯೋತ್ಸವ ಸೊ ನಾವು ಇಲ್ಲಿ ರಾಷ್ಟ್ರೀಯ ಹಬ್ಬಗಳು ಬಹಳ ಮುಖ್ಯ ಆಗುತ್ತೆ ರಾಷ್ಟ್ರೀಯ ಗೀತೆ ಗಾಯನ ಎಲ್ಲರೂ ಒಟ್ಟಾಗಿ ಹಾಡ್ತಾರೆ ಶಾಲೆಯಲ್ಲಿ ನೃತ್ಯೋತ್ಸವನ ಅವರು ಇವರು ಅಂತೇಳಿ ಅಲ್ಲಿ ಏನು ಮಾಡಲ್ಲ ಭೇದ ಭಾವನ ಮಾಡಲಾರ್ದಂಗೆ ಅವರು ಕೂಡ ಎಲ್ಲದರಲ್ಲೂ ಕೂಡ ಪಾಲ್ಗೊಳ್ತಾರೆ ತರಗತಿಗಳಲ್ಲಿ ನಾಯಕರುಗಳು ಯಾಕೆ ಅಂತಂದರೆ ಮೊದಲು ಸರ್ವಾಧಿಕಾರ ಆಗುತ್ತೆ ಹಾಗಾಗಿ ಮೂರು ಆಪ್ಷನ್ಸ್ಗಳು ರೆಡಿಯಾಗಿದೆ ಎ ಬಿ ಡಿ ಸೊ ಆಪ್ಷನಲ್ಲಿದೆ ಎ ಬಿ ಡಿ ಆಪ್ಷನ್ ನಂಬರ್ ಫೋರ್ತ್ ಇಸ್ ದ ರೈಟ್ ಆನ್ಸರ್ ಸೊ ಫ್ರೆಂಡ್ಸ್ ಹಾಗಿದ್ರೆ ಇಲ್ಲಿವರೆಗೂ ಕೂಡ ನಾವು ಅರವತ್ತು ಪ್ರಶ್ನೋತ್ತರಗಳನ್ನು ಕಂಪ್ಲೀಟಾಗಿ ಮುಗಿಸಿದ್ದೇವೆ ನನ್ನ ಸೆಷನಲ್ಲಿ ಹಾಗೆ ಇವತ್ತಿನ ಸೆಷನಲ್ಲಿ ಸೊ ವಿಡಿಯೋ ಲೈಕ್ ಆಗಿದೆ ಅಂತೇಳಿ ಭಾವಿಸಿ ಇಲ್ಲಿಗೆ ವಿಡಿಯೋವನ್ನು ಕಂಪ್ಲೀಟ್ ಮಾಡೋಣ ಮತ್ತೆ ಮುಂದಿನ ತರಗತಿಯಲ್ಲಿ ಇನ್ನೊಂದು ಪ್ರಶ್ನೆ ಪತ್ರಿಕೆಯೊಳಗೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್